ಯವ್ವಿ ಯಾರವ್ವಿ ಇವಳು ಹೇಳಲೇ ಸುವಿ ಸುವಾಲೆ ಹಾಡೆ ಕೋಮಲೆ ಯವ್ವಿ ಯಾರವ್ವಿ ಇವಳು ಹೇಳಲೆ ಸುವಿ ಸುವಾಲೆ ಹಾಡೆ ಕೋಮಲೆ ಕಂದನ ಕಂದನ ಅವಳ ಮಗ ಕೆಂಚನಿಗೆ ಲಗ್ನ ಆಗ್ಬೇಕು ಅಂತ ಪ್ರತಿ ಶುಕ್ರವಾರ ಉಪವಾಸ ಇದ್ದು ಅಮ್ಮನವ್ರ ಸೇವೆ ಮಾಡಿ ತಾಳಿ ತಂದು ಈ ತ್ರಿಶೂಲಕ್ಕೆ ಕಟ್ಟೋಗ್ತಾಳೆ. ಅವಳ ಮಗ ಕೆಂಚಿನ ಪೆತ್ತನಿಂದ ಬಂದ ಸಂಬಂಧಗಳೆಲ್ಲ ಕಡ್ದೋಗ್ತದವೆ. ಅಮ್ಮನವ್ರ ದಯದಿಂದ ಅವನಿಗೊಂದು ಲಗ್ನ ಅಂತ ಆಗ್ಬಿಟ್ರೆ ಮಲ್ಲವ ನೋವು ತೀರ್ತದೆ.
ಜಾಲಿಯ ಮುಳ್ಳು ಜಾಜಿ ಮಲ್ಲಿಗೆಯಾಗಿ ಸಗಣಿಯ ಬೆರಣಿ ಧರಣಿಯ ದಣಿಯಾಗಿ ಕುರಿಯ ತುಪ್ಪಟವೆಲ್ಲ ಜಗದ ಭೂಪಟವಾಗಿ ಚಟಪಟನೆ ವರವನ್ನು ಕೊಡು ನನ್ನ ದ್ಯಾವರೆ ಭಕ್ತಾರು ಬೇಡಿದ್ದ ಕೊಡುವಂತ ದ್ಯಾವರೆ ಭಿನ್ನಕ್ಕೆ ಬಂದವನೆ ಅನ್ನಕ್ಕೆ ನಿಂತವನೆ ಜಾಲಿಯ ಮುಳ್ಳು ಜಾಜಿ ಮಲ್ಲಿಗೆಯಾಗಿ ಸಗಣಿಯ ಬೆರಣಿ ಧರಣಿಯ ದಣಿಯಾಗಿ ಅದೇನ್ ಸಾಗಣಿ ಸಾಗಣಿ ಅಂತ ಬಡ್ಕೋತಿಯ ರೀ ಅವನು ಗೊರವಾಯಿನಾಗಿ ಭಿನ್ನಕ್ಕೆ ಬಂದವನೆ ಹಂಗೆಲ್ಲ ಮಾತಾಡೋದು ಚಂದಕ್ಕಿರಲ್ಲ ನೀ ಸುಮ್ಕಿರಿ ಕೆಂಚ ನೀವು ಹಸಿ ನಿಂತ್ಕೊಂಡ್ರಪ್ಪ ಈಗ ಬರ್ತೀನಿ ಸರಿ ಕಣವ ನಿಮ್ಮಪ್ಪನ ಮನೆ ಗಂಟೆ ನೋಯ್ತದೆ ತಗೊಂಬಂದ್ ಹಾಕು ಆಗ್ತೇನ್ಲ ಇನ್ನ ಇಲ್ಲ ನೋಡ್ರೆ ಅದ್ಯಾಕವ ಹಸಿನಿಂದ ಕಡೆ ಬುಟ್ಟಿ ಇಟ್ಕೊಂಡು ಸಗಣಿ ಕಾಯ್ತಾ ಬಿದ್ದವನೆ ಬ್ಯಾರೆ ಕಡೆ ಸಗಣಿ ಸಿಗಾಕಿಲ್ವಾ ಸಗಣಿಗೇನ್ಲ ನಮ್ ತಿಪ್ಪೆ ಗುಂಡಿನಾಗೆ ಬೇಜಾನ್ ಅದೇ ಆದ್ರೆ ಈ ಸಗಣಿ ಸಿಗಾಕಿಲ್ಲೇ ಈ ಸಗಣಿನಾಗೆ ಅಂತದೇನೈತೆ ಇಸೇಸ ಓ ಹಾಳಾದ್ ನಮ್ಮ ಮಸ ಈಗ ಹಿಂಡಿ ಜೊತೆಯಾಗಿ ನಾನು ಉಂಗ್ರಾನು ಉಂಗ್ಬಿಟ್ಟದೆ ಸಗಣಿ ಆಗ್ತದೇನೋ ಅಂತ ಕಾಯ್ತಾ ಕುಂತ ಅಯ್ಯೋ ಗೌಡ್ರೆ ಹಂಗ ನಗ್ತೀಯ ಮೈ ಪದ ಹೇಳ್ತಾನೇನ್ಲ ತೆಪ್ಪು ತೆಪ್ಪು ತಿಳ್ಕೋಬೇಡಿ ಗೌಡ್ರೆ ಇದ್ದಿದ್ದಂಗೆ ಹೇಳ್ತೀವ್ನಿ ಅಲ್ಲ ನಾವ್ ರಾತ್ರಿ ಒಟ್ಟು ಮುಂಡ್ರೆ ಒತ್ತಡ ಆದ್ಮ್ಯಾಕೆ ಕೆರೆ ಕಡೆಗೆ ಹೋಯ್ತೀವಿ ಅಂತದ್ರಾಗೆ ಈ ಹಸ ಈಗ ತನ ಹಿಂಡಿ ತಿಂದು ಈಗ್ಲೇ ಸಗಣಿ ಆಗ್ತೈತಾ ನಿಂಕೂ ಬುದ್ಧಿ ಐತ್ ಕಂಡ್ರ ಗೌಡ್ರೆ ಇದು ಪುಕ್ಸಟ ಪಿಂಡ ಅಲ್ಲ ನಮ್ಮ ಅವ್ವನ ಹೊಟ್ಟೆನಾಗ ಹುಟ್ಟಿರೋ ಗಟ್ಟಿ ಪಿಂಡ ಓ ಎಲ್ರು ಅವ್ರವ್ರ ಹೌದಿರ ಹೊಟ್ಟೆನಾಗೆ ಕಂಡ್ಲ ಹುಟ್ಟದು ಬಾಡ್ಡೆ ತದೆ ಯಾರ ಹೊಟ್ಟೆಗೆ ಯಾರು ಹುಟ್ಟಿದ್ರೇನು ನನ್ನ ಹೊಟ್ಟೆಗೆ ಒಂದು ಕೂಸು ಹುಟ್ಟಿಲ್ವೇ ಯಾಕೆ ಕೂಸು ಕೂಸು ಅಂತ ಬಡ್ಕೋತೀಯ ನಮ್ಮಿಬ್ಬರಿಗೂ ಕೂಸಾಗ ವಯಸ್ಸು ಮೀರೋಗ್ಬಿಟ್ಟದೆ ಹೆಂಗಿದ್ರು ನಾಳೆ ಅಮ್ಮನವ್ರ ಜಾತ್ರೆಗೆ ಹೋಯ್ತೀವಿ ಬೇವಿನ ಸೀರೆ ಉಟ್ಕೋತೀನಿ ಅಂತ ಅರಿಕೆ ಓತಿದೀಯ ಏನೋ ಅಮ್ಮನವ್ರ ದೈದಿಂದ ಒಂದ್ ಮಗು ಆದ್ರೂ ಆಗ್ಬೋದು ಅಲ್ಲ ಗೌಡ್ರೆ ಜಾತ್ರೆಗೆ ಸೀರೆ ತರ್ಕೊಳಕ್ ಹಾಕಿಲ್ವಾ ಬೇವಿನ ಸೊಪ್ಪಿನ ಸೀರೆ ಉಟ್ಕೋಬೇಕು ಅಂದ್ರೆ ಛಯಾಚೆ ನೀವೇನಾರ ಹೇಳಿ ಇದು ಸರಿ ಕಾಣಕಿಲ್ಲ ಅದಂಗಲ್ಲಪ್ಪ ಕೆಂಚ ಮಕ್ಕಳಾಗಕ್ಕೆ ಬೇವನ್ ಉಡ್ತೀನಿ ಅಂತ ಅರ್ಕೆ ಒತ್ಕೊಂಡಿವ್ನಿ ನನ್ನಂಗೆ ಎಷ್ಟೋ ಜನ ಹೆಣ್ಮಕ್ಳು ಅರ್ಕೆ ಒತ್ಕೊಂಡವ್ರೆ ನೋಡು ನೀನು ಜಾತ್ರೆಗೆ ಚಂದ ಕುಂತ ಕುಣಿಬೇಕು ಅಮ್ಮನವ್ರ ಜಾತ್ರೆಗೆ ಸುಮ್ಕೆ ಬಿಟ್ಟನಾ ಕುಂತವ ಕುಣ್ದೆ ಕುಣಿತೀರಿ ಚಿನ್ನಕ್ಕೆ ಬಂದವನೆ ಅನ್ನಕ್ಕೆ ನಿಂತವನೆ ಇನ್ನೇನು ದ್ಯಾವರ್ನ ಹೊರಡಿಸ್ತೀವಿ ಅರ್ಕೆ ಹೊತ್ತು ಹೆಂಗಸರೆಲ್ಲಾನು ಬ್ಯಾವಿನ ಸೊಪ್ಪು ಸುತ್ತಕೊಂಡು ಬಿರ್ಬಿರ್ನ ಬರ್ರಿ ಸಮೀರ ನೂರನೇ ತಾಳಿ ಕಟ್ತಾ ಇದ್ನಿ ಅಮ್ಮನ ಆಶೀರ್ವಾದದಿಂದ ನನ್ನ ಕೋಸ್ ಕೆಂಚನ್ಗೆ ಒಂದು ಲಗ್ನ ಆದ್ರೆ ಸಾಕು ಖಂಡಿತ ಆಗತ್ತಮ್ಮ ಅಮ್ಮ ಯಾವತ್ತೂ ನಿನ್ನನ್ನ ನಿರಾಸೆ ಕೊಡಿಸಲ್ಲ ತಗೊಮ್ಮ ನಾನೇ ಮಲ್ಲವ ಅರೆ ಮಲ್ಲವ ಚಂದ ಕಿದೀಯ ಕರಿಯವ್ವ ಪಕ್ಕದೂರಾಗಿದ್ರು ಏಟು ವರ್ಷ ಆಯ್ತೆ ನಿನ್ನ ನೋಡಿ ಎಣ್ಣೈಟ್ಲು ಊರ್ ಸುತ್ತಕಾಯ್ತದೇನವ್ವ ನೀನೇ ಹೇಳ ಮತ್ತೆ ಊರ್ ಸುತ್ತಾದಿರ್ಲಿ ಒಳಗೆ ಊದ್ರ ಸುತ್ಕೊಂಡು ಸಾಯ್ದೆ ಇದ್ರು ಸಾಕು ಅದಿರ್ಲಿ ನೀನ್ ಹೆಂಗಿದ್ಯಾ ಏನ್ ಕತೆ ಎರಡ್ ಜನ ಮಕ್ಕಳು ಮಕ್ಳಿಗೇನ್ ಬರಾನೇನವ ಬ್ಯಾರವ್ರ ಮನೆಗೆ ಹಂಚಾವಷ್ಟು ಉಟ್ಬಿಟ್ಟವೆ ಅವ್ ಪಾಡಿಗೆ ಅವ್ ಪತ್ರ ಕುಟ್ಕೊಂಡವೆ ನನ್ ಸಿಂತೆ ನನ್ ಮಗಳು ರತ್ನಿದೆ ಇವಳೆ ನನ್ ಮಗಳು ರತ್ನ ಹಂಗ ಯಾಕೆ ನಿನ್ ಮಗಳಿಗೇನಾರ ಕಾಯಿಲೆ ಕಸಾಲೆ ಬಂದಾಯ್ತಾ ಎಂತದ್ದು ಇಲ್ಲ ಕಣವ್ವ ಈ ಟೋರ್ಸ ಆದ್ರೂ ಲಗ್ನ ಆಗ್ಲಿಲ್ವಲ್ಲ ಅನ್ನೋ ಸಿಂತೆ ಆಟೇನಾ ಬಾವಾ ಅಯ್ಯೋ 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 ಏನ್ ಮುದ್ದಾಗವಳೆ ಸಸಿ ಮಾಡ್ಕೊಂಡ್ರೆ ಹೆಂಗಿರ್ತೈತೆ ಕರಿಯವ್ವಾ ವಸಿ ಹಿಂಗ್ ಬಾ ನೀನ್ ನಡಿ ಮಗ ನೋಡ್ತೀರಿಯವ್ವ ನನ್ಗೊಬ್ಬ ವಯಸ್ಸಿಗೆ ಬಂದ್ ಮಗ ಅವನೇ ಕೆಂಚ ಅಂತ ವಸಿ ಬುದ್ಧಿ ಕಡಿಮೆ ಆಟಯ್ಯ ನೀನು ಅಂದ್ರೆ ನಿನ್ ಮಗಳಿಗೂ ನನ್ ಮಗನಿಗೂ ನಾಳ ಬುದ್ಧಿಸ್ಬಿಡವ
ನೋಡ್ ಮಲ್ಲವ್ವ, ಗೋತ್ರ ಗೀತ್ರ ಸರಿಯಾಗಿ ಬಂದ್ರೆ ಓದಿಸ್ಬಿಡವ ಬಿಡು. ನಾವು ಸಂಗೆ ಕುರುಬ್ರು, ನಾವು ಆನೆ ಕುರುಬ್ರು, ಗೋತ್ರ ಸರಿ ಹೋಯ್ತದೆ, ಯಾವ ತೊಂದರೆನೂ ಇರಕ್ಕಿಲ್ಲ. ಓಂ ನಮೋ ವಿನಾಯಕಾಯ ನಮಃ. ಭಕ್ತಾದಿಗಳೇ, ಇಂದಿನ ಕಥಾ ಕಾಲಕ್ಷೇಪ ಸತ್ಯ ಹರಿಶ್ಚಂದ್ರ. ಕಲಿಯುಗದಲ್ಲೂ ಸತ್ಯಕ್ಕೆ ಜಯ ಇದೆ ಅನ್ನೋದಿಕ್ಕೆ ಹರಿಶ್ಚಂದ್ರನ ಮಾತು, ನಡತೆ, ನಿಷ್ಠೆಯೇ ಕಾರಣ. ಸತ್ಯಮೇವ ಜಯತೆ. ಅವ್ವ ತಾಯಿ, ನನ್ನ ಆಸೆ ಈಡೇರಿಸ್ಬಿಟ್ಟು ಲಗ್ನ ಆದ್ಮ್ಯಾಕೆ ನನ್ನ ಮಗನ್ನು ಸೊಸೆನೂ ಕರ್ಕೊಂಡ್ಬಂದು ನಿನಗೆ ಸೇವೆ ಮಾಡಿಸ್ತೀನಿ ಕಣವ. ಸುರಪತಿಯ ಬಂಡೋಲಗ ದೇವೇಂದ್ರನು 33 ದೇವತೆಗಳಿಂದ ಆವೃತನಾಗಿ ಕುಳಿತಿರುವಾಗ ಲೋಕದ ಪರಿಯನ್ನು ಅರಿಯುವ ಸ್ವಾಮಿ ಅಲ್ಲಿ ನೋಡೆ. ಹೇಗಿದೆ ನಿನ್ನ ಕಾರ್ಯಭಾರ? ಯಜ್ಞೇಶ್ವರ ಎದ್ದು ಯಜ್ಞಗಳನ್ನು ಮಾಡುತ್ತಾ ಹರಿಶ್ಚಂದ್ರನು ಅರ್ಪಿಸುತ್ತಿರುವ ಅದನ್ನು ಸೇವಿಸಿ ಏನಪ್ಪ ನನ್ ಕಾಲಾಗೆ ನಿಮ್ಮನ್ನ ಒದ್ಬಿಟ್ಟಿದ್ರೆ ಚಮಸ್ಬಿಡಿ. ಆಯ್ತು ಬಿಡಪ್ಪ. ಏನಪ್ಪ ಅದು? ನನ್ ಕಾಲಾಗೆ ನಿಮ್ಮನ್ನ ಒದ್ಬಿಟ್ಟಿವ್ನಿ, ಚಮಸ್ಬಿಡಿ. ಆಯ್ತು ಬಿಡು ಅನ್ನಲ್ಲ. ಅಣ್ಣ ಅರೆ ಏನಯ್ಯ ಅದು? ನನ್ ಕಾಲಾಗೆ ನಿಮ್ಮ ಒದ್ಬಿಟ್ಟಿವ್ನಿ ಅಂತೀವ್ನಿ, ಚಮಸ್ಬಿಡಿ. ಅಯ್ಯೋ ಒಳ್ಳೆ ರಾಮಾಯಣಿಗೆ ಬಂದ್ಬಿಡ್ತಲ್ಲ ನಂಗೆ. ಏನಯ್ಯೋ ನನ್ ಕಾಲಾಗ ನಿಮ್ ಒದ್ಬಿಟ್ಟಿವ್ನೆ, ಚಮಸ್ಬಿಡಿ. ಒಳ್ಳೆ ಕತೆ ಆಯ್ತಲ್ಲ. ಆಯ್ತು ಬಿಡಣ್ಣ. ನೋಡಕ್ಕ ನನ್ ಕಾಲಾಗೆ ಹಿಂಗ್ ಒದ್ಬಿಟ್ಟಿದೆ, ಚಮಸ್ಲೆ ಚಮಸಕ್ಕೆಲ್ಲ ಅಂತಾನೆ. ಅಯ್ಯೋ ಕ್ಷಮಿಸಿದ್ದೀನಿ ಬಿಡಯ್ಯ, ಕ್ಷಮಿಸಿದ್ದೀನಿ ಕ್ಷಮಿಸಿದ್ದೀನಿ ಕ್ಷಮಿಸಿದ್ದೀನಿ. ಅಯ್ಯ ನೀನ್ ಮೊಕ್ಕೆ, ಈ ಮಾತನ್ನ ಆಗ್ಲೇ ಅಂದಿದ್ರೆ ನಾನೇ ನಿಂತು ಬಿಡ್ತಿದ್ದ. ಕೆಂಚ ಏನ ಗೊರವೈನ್ ಕುಳಿತ ಗೊತ್ತಾಯ್ತು, ಬಾರ. ಹೌದಲ್ವಾ, ಹೋಗವ. ಅದ್ರಲ್ಲಿ ಹೋಗವ. ಅಯ್ಯೋ ತಲೆ ಗಿರ್ಲಂತದೆ, ಬೇಡಕ್ನೆ ಬೇಡ. ಅಯ್ಯೋ ಬನ್ರಿ, ಏನಾಗುತ್ತಿಲ್ಲ. ನಾನೇ ನಿನ್ ಹುಡಿಕೊಂಡ್ ಬಂದಿಲ್ಲ, ನನ್ನ ಅಸಾನ ಹುಡಿಕೊಂಡ್ ಬಂದಿವನಿ. ತತ್ತ ನಾನೇ ಸಿಕ್ಕಿಸ್ತೀನಿ. ನಂಗೂ ಸಿಕ್ಕಿಸ್ಕೊಳಕ್ ಗೊತ್ತು, ಹೋಗಯ್ಯ. ವಾಪ ಮಾಡ್ಕೊಂಡ್ ಬೇಡ, ಒಂದೇ ಒಂದ್ ಕಿತ ಸಿಕ್ಕಿಸ್ಬಿಟ್ಟು ಹೊಂಟೋಯ್ತೀನಿ. ಆ ಯವ್ವ ಮಕ್ಳಾಗ್ಲಿ ಅಂತ ಬೇವಿನ ಸೊಪ್ಪು ಸುತ್ಕೊಂಡು ಹರಕೆ ಸರಿಸಿದ್ರೆ ಕೀಟ ಮಾಡಕ್ ಬಂದಿದ್ಯಾ ಚಾಂಡಾಳ? ನೀನ್ಯಾವನ್ನ ಅದ್ದೆಲ್ಲ ಕೇಳಕ್ಕೆ? ಈ ಹಳ್ಳಿ ಐದ ಕೆಂಚ ಅಂತ ನಾನು ಅವಾಗಿಂದ ನೋಡ್ತಾನೆ ಅವನೇ, ಹೆಣ್ಮಕ್ಳನ್ನ ಕಿಚ್ಚಾಯಿಸ್ತಾನೆ ಇದೆಯಾ? ಮರುವಾದ ಅಂತ ಹೇಳ್ತೀನಿ, ಇಲ್ಲಿಂದ ಹೊಂಟಾಗೋ. ಇಲ್ದಿದ್ರೆ ರಕ್ತ ರಕ್ತ ಕಕ್ಕಿಸ್ಬಿಡೋಣ. ಹುಷಾರ್, ರಕ್ತ ರಕ್ತ ಕಕ್ಕಿಸ್ಬಿಡ್ತೀಯೋ ನಿನ್ನ ಅವನ್ ಸೋಳೆ ಮಗನೇ. ಎತ್ತವನ್ ಬಗ್ಗೆ ಹೇಳ್ತೀನ. ನಾನು ವೈನ್ ಸೇವೆ ಮಾಡಿದ್ಮ್ಯಾಕೆ ಅಮ್ಲ ಸೇವೆ ಮಾಡಿರಂತೆ. ಕೆಂಚ ಅವ್ನ್ ಪಕ್ದೂರಿನ ರಾಮಣ್ಣ ಕಡಲ ಬಿಟ್ಬಿಡಲೇ. ಪಕ್ದೂರ ನಂಗೇನ್ ಗೌಡ್ರೆ,
ಇವ್ರ ಪಕ್ಕೆಲ್ಲ ಮುರಿದು ಪುರುಪುರಿ ಮಾಡ್ಬಿಡ್ತೀನಿ. ನೀವು ಓಸಿ ಆಕರೆ ಹೋಗಿ. ಯಾರೋ ಹೆಂಗೆ ಸಿಕ್ಕಾಬಡೆ ಬಡಿ ನಂಗೂ ಗೊತ್ತಿಲ್ಲವ ಬಂದ್ರವಾಡಿ ಬನ್ನಿ. ಅಲ್ಲಿ ಕನ್ಯವ ಅವನೇ ನನ್ನ ಮಗ ಕೆಂಚ. ಅವ ಅಲ್ಲಿ ತಿಂತವರಲ್ಲವ ಅವರೇ ನನ್ನ ಗಂಡ. ನಿನ್ ಗಂಡನ? ಅಯ್ಯೋ ಇದೇನ ವಗ್ರಾಚಾರ. ಸಂಬಂಧ ಕುದುರ್ಸನ ಅಂದ್ರೆ ಇಲ್ಲಿ ಸಂಬಂಧ ಕಿತ್ಕೊಂಡು ಹೋಯ್ತಾ ಇದಲ್ಲ. ಅಲ್ಲವ ನನ್ನ ತಾಳಿ ಉಳಿಸ್ಕೊಡವ. ದನ ಬಿಡ್ದಂಗ್ ಬಡಿತಾ ಇದ್ಯಾ ಬಿಟ್ಬಿಟ್ಟ? ಇಲ್ಲ ಕಣವ, ನಾ ಇವನ್ನ ಬಿಡಕಿಲ್ಲ. ಇವತ್ ಎಲ್ರಾಗ ಒಂದ್ ಆಗ್ಬಿಡ್ಲೇಬೇಕು. ನೋಡ್ಲ, ನೀನ್ ನನ್ನ ಹೊಟ್ಟೆ ಗುಟ್ಟಿರೋ ಕೋಸೆ ಆಗಿದ್ರೆ ಬಿಟ್ಬಿಡ ವಯ್ಯನ ಬಿಡು. ಅವ ಇವ ಎಂತ ಮಾತಾದ ಗೊತ್ತದ ಅವನಿಗೆ? ಅಂತದೇನ್ ಅನ್ಬಾರ್ದಂದ ಅದ್ನ ನನ್ ಬಾಯ ಹೇಳಕ್ ಹಾಕಿಲ್ಲ. ಇವನ ನಿನ್ ಜನ್ಮಕ್ಕಿಷ್ಟು ಏನೋ ಕಚ್ಚರಿ ಕೆಲಸ ಮಾಡಿರ್ತೀಯ, ಅದಕ್ಕೆ ಇವನ್ ಚೆನ್ನಾಗಿ ಬಡ್ದವನೆ. ನೀನ್ ಕಟ್ಕೊಂಡ್ ನನ್ ಬಾಳೆವೇ ಹಣ ಹೋಯ್ತು. ಅಯ್ಯೋ ದೇವ್ರೇ, ಜನ್ಮದಾಗೆ ಲಗ್ನ ಆಗಕ್ಕಿಲ್ಲ ಕಣ್ಣ ಬೆದ್ದು ಮುಂದೆದೆ. ಏನ್ ಗನಂದಾರಿ ಗಂಡ್ಸು, ಹೋಗ್ಬಿಟ್ಟ ಒಡೆದಾಟಕ್ಕೆ. ಎಲ್ಲದಕ್ಕೂ ಒಂದ್ ಕಟ್ಟು ಕಟ್ಲೆ ಬೇಡ. ಕೆಟ್ಟ ಮಾತು ಕೆಟ್ಟ ಜಗಳ, ಮನಸ್ಸನ್ನದ ಮರುವಾದೆ ಹಾಳು ಮಾಡಕ್ಕೆ ನಿನಗೆ ಜಾತ್ರೆ ಬೇಕಾಗಿತ್ತಿಲ್ಲ. ಅವೋ ನನ್ ಮಾತು ಓಸಿ ಕೇಳವ, ಅವನ್ ಎಂತ ಅಳ್ಕಟ್ ನನ್ ಮಗ ಅಂತ ನಿನ್ ಕೊತ್ತೇನವ? ನೋಡು ನೋಡು, ತಿರ್ಗಾ ಅದನ್ನೇ ಮಾತಾಡಿಯ. ಇದನ್ನೇ ಕಂಡ ನಾನ್ ಬೇಡ ಅನ್ನೋದು. ಈ ಕೆಟ್ಟ ಹೆಸರು ತಗೊಳಕ್ಕೆ ನಾನ್ ಇದೆಲ್ಲ ಕಷ್ಟಪಟ್ಟು ನಿನ್ ಸಾಕ್ಬೇಕಾಗಿತ್ತಿಲ್ಲ. ಅವೋ ಅವೋ ನೀ ಸಂಕಟ ಪಡ್ಬೇಡ ಕಣವ. ಅವ ಕೆಟ್ ಮಾತಾಡ್ತಿದ್ರೆ, ಕೆಟ್ ಕೆಲ್ಸ ಮಾಡ್ತಿದ್ರೆ ನಾನ್ಯಾಕ್ ತಿರ್ಗ್ಬಿಡ್ಲಿ? ಅವ್ನ್ ಏನ್ ಮಾಡ್ದ ಗೊತ್ತಾ? ಕಣ್ ಕಣ್ ಹೆಂಗಸರೆಲ್ಲ ಕೆಣಕ್ತಾ ಇದ್ದ, ಅದನ್ ನೋಡ್ಕೊಂಡು ಸುಮ್ ಕೆರಕಾಯ್ತದ? ಅಪ್ಪಯ್ಯ ಅಪ್ಪಯ್ಯ ನೋಡು ಅವಯ್ಯನ ಬೈಯೋದು. ನಾ ಏನ್ ತಪ್ಪು ಮಾಡ್ದೆ? ಇವಾಗ ನೀನ್ ಏನ್ ಬೇಕಾದ್ರೆ ಹೇಳ್ಬೋದು ಕಣ್ಣ. ಅಲ್ಲಲ್ಲ, ಅನ್ಯಾಯವಾಗಿ ಒಳ್ಳೆ ಸಂಬಂಧ ತಪ್ಪಿಸ್ಬಿಟ್ಟಲ್ಲ. ಅವ್ರ ಮಗಳನ್ನ ನಿಂಗ್ ತಂದ್ಕೊಂಡು ನಿಂಗ್ ಲಗ್ನ ಮಾಡ್ಬೇಕು ಅಂತ ನಿಮ್ಮ ಅವ್ವ ಆಸೆ ಪಟ್ರೆ ಅವಳ ಆಸೆನೆಲ್ಲ ನಿರ್ನಾಮ ಮಾಡ್ಬಿಟ್ಟಲ್ಲೋ. ನೀನು ಹಿಂಗೆ ಹೇಳಿದ್ರೆ ನಾ ಏನ ಹೇಳಿ? ಅಂತವನ್ ಮನೆ ಸಂಬಂಧ ತೆಪ್ಪೋಗಿದ್ದು ಒಳ್ಳೇದಾಯ್ತು ಬಿಡು. ಅಪ್ಪಯ್ಯ ಅವನ ಅವ್ವ ಏನಂದ ಗೊತ್ತಾ? ನಾ ಏನ್ ಬೇಕಾರ ಸಹಿಸ್ಕೋತೀನಿ,
ಅವ್ವ ಏನ್ ಏನಾರ ಅಂದ್ರೆ ಅವ ಯಾವನೇ ಆಗಿರ್ಲಿ ಅವನ ಊತಾಕ್ ಬಿಡ್ತೀನಿ ಅಂತ ಏನ್ಲ ಅಂದ ಅವಪ್ಪ ಯಾರು ಅನ್ಬಾರ್ದು ಮಾತನ್ನ ಅದೇನ್ ಬಾದ್ರು ಯಾವ ಬಾಯಾಗದ್ರೆ ಒದ್ರಲ್ಲವ ನನ್ನಿಂದ ಆ ಮಾತು ಹೇಳಕ್ ಆಗಕ್ಕಿಲ್ಲ ಹೊಟ್ಟೆಸ್ತೈತೆ ಉಣ್ಣಕ್ಕಿಕ್ ನೋಡಿ ಉಣ್ಣಕ್ಕಿಕ್ಬೇಕಂತೆ ಉಣ್ಣಕ್ಕೆ ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಏನೇನೋ ಮಾತಾಡ್ತಾವನೆ ಇದೆಲ್ಲ ಆದ್ಮೇಕೆ ನಾನು ಯಾಕಿರ್ಬೇಕು ಭೂಮಿಯಾಗೆ ಅವೋ ಅವೋ ಹಿಂಗೆಲ್ಲ ಮಾತಾಡಿ ನಾನು ಇರಿಬೇಡ ಕಣವ ಅವಯ್ಯ ಅಂದಿದ್ದ ನನ್ ಬಾಯಿಂದ ಹೇಳಕ್ ಆಗಕ್ಕಿಲ್ಲ ಕಣವ ಎರಡನೇ ತಾಳಾಗೋಗು ಇನ್ನ ನಾನು ನಿಂತು ಮಾತಾಡಕ್ಕಿಲ್ಲ ಎಟ್ಟ ಒಲೆ ನೋಚಕ್ಕಿಲ್ಲ ನಾನು ಉಣ್ಣಕ್ಕಿಲ್ಲ ಹೊಟ್ಟೆ ಕಟ್ಟೆ ಸತ್ತೋಯ್ತೀನಿ ಅವ ಹಂಗೆಲ್ಲ ಮಾತಾಡಬೇಡ ಕಣವ ಉಣ್ಣಕ್ಕಿ ಕುನಡಿಯವ ಆಗಕ್ಕಿಲ್ಲ ಅಂದ್ರೆ ಆಗಕ್ಕಿಲ್ಲ ಆಟನಾ ಓ ಆಟಲೇಯ ಅವೋ ಆಟ ನಿಂಗ್ ಮಾತ್ರ ಅಲ್ಲ ನಂಗೂ ಐತೆ ನಾನು ನಿನ್ ಕೂಸು ನೀನ್ ಹೊಟ್ಟೆ ಕಟ್ಟಿದ್ರೆ ನಾನು ಕಟ್ತೀನಿ ನೀ ಸತ್ರೆ ನಿನ್ ಕೂಡ ನಾನು ಸಾಯ್ತೀನಿ ಓ ನಿಮ್ಮಿಬ್ಬರು ಜಗಳದಾಗೆ ನಾನು ಉಪವಾಸ ಕೆಡಬೇಡ್ರಿ ಕೋಪ ಎಲ್ಲ ಬಿಟ್ಟು ಒಲೆ ಹಚ್ಚು ಬಾ ಹಚ್ಚಕ್ಕಿಲ್ಲ ಅಂದ್ರೆ ಹಚ್ಚಕ್ಕಿಲ್ಲ ಏನ್ ಬೇಕಾರಾಗ್ಲಿ ಲಕ್ಷ್ಮೇ ನೀನೇ ಹೇಳು ನಮ್ಮವ್ವ ಮಾತಾಡೋದು ಸರಿನಾ ನೀನು ನಿನ್ ಕೂಸ್ಮ್ಯಾಗ ಮುಂಚ್ಕೊಂಡು ಹಿಂಗೆ ಉಪವಾಸ ಕೆಡುತ್ತೀಯ ಕುರಿ ಮುಂದೆ ಹಿಂಗ್ ಪೆದ್ದ ಪೆದ್ದಾಗಿದ್ರೆ ಎತ್ತೋಳು ಇನ್ನೇನ್ ತಾನೇ ಮಾಡಳು ಓ ಪೆದ್ದನೆತ್ತೋಳು ನೀನೇ ತಾನೇ ಎತ್ತಪ್ಪಿಗೆ ಈ ಶಿಕ್ಷೆ ಸ್ಟೆಪ್ ಮಾಡಿದ್ರೆ ಬುದ್ಧಿ ಹೇಳ್ಬೇಕು ಬುದ್ಧಿ ಇದ್ರೆ ತಾನೇ ಬುದ್ಧಿ ಹೇಳಕ್ಕೆ ಹಿಂಗ್ ಆಟೊಂದ್ ಬ್ಯಾಸರ ಆದ್ರೆ ನಾ ಊಟಕ್ಕೂ ಮುಂಚೆನ ಸಾಯಿಸಿ ಬಿಡ್ಬೇಕಾಗಿತ್ತು ಆಗ ಮಾಡಕ್ ಆಗ್ಲಿಲ್ಲ ಅಂತಾನೆ ನಾನು ಈಗ ಸಾಯ್ತಿರೋದು ನೀನ್ ಸತ್ರ ನಿನ್ ಕೂಸ್ಗೆ ಯಾರ್ ದಿಕ್ಕು ದ್ಯಾವ್ರೆ ದಿಕ್ಕು ಹುಟ್ಟಿಸ್ತವನು ಮುಲ್ಲಾಕೆ ಆಗ್ತಾನೆ ಆ ದ್ಯಾವ್ರಕ್ಕ ಮುಲ್ ಯಾರಿಗ್ ಬೇಕು ನಿನ್ ಕೂಸ್ ನೀನೇ ದ್ಯಾವ್ರಲ್ವಾ ನೀನೇ ಕೈ ಬಿಟ್ರೆ ಆ ಕೂಸ್ ಬದುಕಿರ್ತೈತಾ ಖಂಡಿತ ಇಲ್ಲ ಅದಕ್ ನೀನೇ ಅವ್ವ ನೀನೇ ಉಸಿರು ನೀನೇ ಜೀವ ನಂಗೊತ್ತು ನಿನ್ ಕೂಸ್ ಮ್ಯಾಗೆ ನೀ ಪ್ರಾಣನೇ ಇಟ್ಕೊಂಡಿದ್ಯಾ ಅಂತ ಅದಕ್ಕೇನಾರ ಆದ್ರೆ ನೀನ್ ಅದನ್ನೇ ಹೊಡೆದೋಗ್ತೈತೆ ಯಾಕಿಂಗ್ ನಾವು ತಿನ್ಬೇಕು ಪ್ರೀತಿಯಿಂದ ಕರೆದು ಉಣ್ಣಕ್ಕಿಗ್ ಬರ್ದ ಎಳ್ ದಿವಸದಿಂದ ಇಟ್ಟುಂಡೆ ಏಟೊಂದು ಸರ್ಗೋಗರ ಗೊತ್ತ ನಿನ್ ಕೂಸು ನಿನ್ ಕೂಡ ಮಾತಾಡ್ಬೇಕು ನಿನ್ ಜೊತೆಯಾಗಿರ್ಬೇಕು ನಿನ್ ಪ್ರೀತಿ ಬೇಕು ಅಂತ ಅಲುಪ್ತಾವ್ನೆ ಕಣ್ಣಾರ ನೋಡಿರು ನಿನ್ ಕರುಣನೆ ಬರಕ್ಕಿಲ್ವಾ ಕರುಣ್ ಚುರ್ ಅನ್ಸಕ್ಕಿಲ್ವಾ ಅಲ್ಲ ಕಣ್ಮಲ್ಲವ್ವ ನೀ ಮಾಡ್ತಾರ ಸರಿ ಇಲ್ಲ ಬಿಡು ಅವ್ರನ್ನ ಹೊಡೆದಿದ್ರಾಗೆ ಕೆಂಚಿಂದೇನು ತಪ್ಪಿಲ್ಲ ಅಲ್ಲ ಆ ರಾಮಣ್ಣ ನಮ್ ಕೆಂಚಿನ ನಿನ್ ನವ್ವನ್ ಹೋಗೋ ಸೂಳೆ ಮಗನೇ ಅಂತ ಬೈದ ಅಲ್ಲ ಮಲ್ಲವ್ವ ಅಂತ ಮಾತ್ನ ಯಾವ ಮಗ ತಾನೆ ತನ್ನ ಎತ್ತವನ್ ಮುಂದೆ ಹೇಳ್ತಾನೆ ಹೇಳು ಅದ್ರಾಗೂ ನಮ್ ಕೆಂಚ ಹೇಳಾದ್ರೂ ಹೇಳೇನ ಅಂಗಾರಿ ಅವ್ ನೋಡ್ದಿದ್ರಾಗೆ ನನ್ ಕೂಸ್ತಿ ತಪ್ಪೇ ಇಲ್ಲ ಯಾವ ರಾಣೆಗೂ ಇಲ್ಲ ರಾಮಣ್ಣ ಬರೀ ಬಾಯರ್ಕನೆಲ್ಲ ಕಚ್ಚರ್ಕ ಕೂಡ ಅಂತವ್ರ ಸಂಬಂಧ ತೆಪ್ಪೋಗಿದ್ದು ಒಳ್ಳೇದಾತು ಅಂತ ಅನ್ಕೊಂಡು ಎದ್ದೋಗಿ ಒಲೆ ಹಚ್ಚೋಗು ಸರಿ ಕುಸೆ ಕುಸೆ ಇಷ್ಟ ನನ್ನ ಕೂಸ್ತಿದ್ದ ನನ್ನ ಕೂಸ್ತುರ
ಮಾಡಿ ಬಿಟ್ಟಂಗ ಬಿಟ್ಕೊಳ್ಳಂಗ ಆಯ್ತು. ಮೈಯೆಲ್ಲ ಕೆಂಡದಂಗ ಸುಡ್ತಾ ಇದೆ. ಜ್ವರ ಬಂದದೆ ಅದಕ್ಕೆ ನಾನು ಸುಟ್ಟಿಗೆ ಹಾಕ್ದೆ. ಸುಟ್ಟಿಗೆ ಹಾಕಿದ್ರೆ ಜ್ವರ ಹೊಂಟಾಯ್ತದ? ಅವ್ವ ತತ್ತಿನಿ ಕುಸೆ ತತ್ತಿನಿ ಕಣು ನನ್ನ ಅಪ್ಪನೇ. ಮೆರವಣಿಗೆ ಮಾಡ್ತಾರಲ್ಲ ಅಂತ ಒಳ್ಳೆ ಕೆಲಸ ಏನೇ ಮಾಡಿದ್ಯಾ? ಅಯ್ಯೋ ನಾ ಲಗ್ನ ಆಗಿವ್ನಿ ಕಣಪ್ಪ, ಅದಕ್ಕೆ ಈ ಕತ್ತೆ ಮೇಲ್ ಕೂರಿಸಿ ಮೆರವಣಿಗೆ ಮಾಡಿಸ್ತಾ ಅವ್ರೆ. ಲಗ್ನ ಆದ್ರೆ ಕತ್ತೆ ಮೇಲೆ ಮೆರವಣಿಗೆ ಮಾಡಿಸ್ತಾರ? ಹಂಗಲ್ಲ ಕಣ್ಲಾ ಪೆದ್ದ, ನಾ ತೆಪ್ಪು ಮಾಡಿವ್ನಿ ಅಂತ ಹಿಂಗ್ ಕತ್ತೆ ಮೆರವಣಿಗೆ ಮಾಡಿಸ್ತಾ ಅವ್ರೆ. ಏನೇನ ನೀನ್ ತೆಪ್ಪು ಮಾಡಿದ್ಯ ಅಂತ ಕತ್ತೆ ಮೇಲೆ ಮೆರವಣಿಗೆನ? ಅಲ್ಲ ಇದು ಯಾವ ನ್ಯಾಯ ಅಂತೀನಿ? ಈ ಭಯ ತೆಪ್ಪ ಮಾಡೋಣ ಅಂತ ಕತ್ತೆ ಮ್ಯಾಗ ಕುಣಿಸಿದ್ರಲ್ಲ, ತೆಪ್ಪು ಮಾಡಿದ್ ಇವನಾ ಇಲ್ಲ ಈ ಕತ್ತೆನ? ಇವನ್ ತೆಪ್ಪು ಮಾಡಿದ್ರೆ ಕತ್ತೆಗೆ ಯಾಕೆ ಶಿಕ್ಷೆ ಕೊಡ್ಬೇಕು? ಇವನ್ ಎಗಲ್ ಮ್ಯಾಗ ಈ ಕತ್ತೆನ ಓರ್ಸೆ, ಆಗ ಇವನ್ಗೆ ಶಿಕ್ಷೆ ಕೊಡಂಗ ಆಯ್ತದೆ. ಏನಪ್ಪ ಬಾಳೆ ಸರಿನಾ? ನಾ ಹೇಳಿದ್ರೆ ನ್ಯಾಯ ಆಯ್ತಾ? ಕೆಂಚ ಹೇಳಿದ್ರಾಗ ನ್ಯಾಯ ಅದೇ. ನೀವೆಲ್ಲ ಏನಂತೀರಪ್ಪ? ಮತ್ ಯಾ ತಡ ಇವನ್ ಎಗಲ್ ಮೇಲೆ ಕತ್ತೆ ಇದೇನ್ಲ ನಿನ್ನ ಅವತಾರ? ನಿನ್ನ ಎಗಲ್ ಮೇಲೆ ಹಾಕ್ಲ ಕತ್ತೆ ಒರ್ಸಿದ್ರು? ಹಂಗ್ ಮಾಡಿದ್ ನಾನೇ. ಯಾಕ್ಲಾ ನಿಂಗೆ ಏನ್ ತೀಟ ಹಿಡ್ದಾಯ್ತಾ? ವಾ ನೀವು ಹಂಗೆ ಮಾತಾಡ್ತಿರಲ್ಲ, ತೆಪ್ಪ ಮಾಡಿದವ್ರು ಯಾರ ಅವಯ್ಯ? ಮತ್ತೆ ಇವನ್ನ ಕತ್ತೆ ಮ್ಯಾಗ ಕೂರಿಸಿ ಕತ್ತೆಗೆ ಶಿಕ್ಷೆ ಕೊಡೋ ಸರಿನಾ? ಅದಕ್ಕೆ ಇವನ್ ಎಗಲ್ ಮ್ಯಾಗ ಕತ್ತೆನ ಒರ್ಸಿ ಮೇಡಮ್ಗೆ ಮಾಡ್ಸ್ಕೊಂಡ್ ಬಂದಿವ್ಲಿ, ಇದು ನ್ಯಾಯ ಅಲ್ವಾ? ನೀನ್ ಹೇಳದ್ರಾಗು ನ್ಯಾಯ ಆಯ್ತು ಕಣ್ಲ. ಸರಿ ಸರಿ ಆ ಕತ್ತೆನ ಇಳಿಸ್ರಲ್ಲ. ಲೇ ಮಡಕೆ ಸೂಪ, ಲಗ್ನ ಆಗಿ ಇನ್ನು ಒಂದ್ ವರ್ಷ ಕಳ್ದಿಲ್ಲ, ಆಗ್ಲೇ ಹೆಂಡ್ರನ್ನ ಬಿಟ್ಬಿಟ್ಟಿದ್ಯಲ್ಲ, ಇದ್ ಸರಿ ಅನ್ಲ? ಹಂಗಾರೆ ಒಂದ್ ವರ್ಷ ಆದ್ಮ್ಯಾಕೆ ಹೆಂಡ್ರನ್ನ ಬಿಟ್ಬಿಡ್ಬೋದ್ರೆ? ಯಾವಾಗ ಬಿಟ್ರು ಎಗಲ ಮ್ಯಾಗ ಕತ್ತೆ ಹೊರಬೇಕಾಯ್ತದೆ. ಹಂಗಂದಿರ ಈ ನ್ಯಾಯ ಸಂದಾಗದ ನೋಡಿ ಗೌಡ್ರೆ. ನಾನು ಅವಳು ಕೂಡ ಕೂಡಿಕೆ ಮಾಡಕ್ಕಿಲ್ಲ, ನಾನ್ ಕಟ್ಟಿರೋ ತಾಳಿ ಆ ಬಿಚ್ಕೊಡಕ್ ಕೇಳಿ. ಏಯ್ ಬಿಚ್ಕೊಡಕ್ಕಲ್ಲ ಕಣ್ಲ, ಕಟ್ಟಿಸ್ಕೊಂಡಿರೋದ ಅವಳು. ಇಂಥ ತಾಯಿಗಂಡ್ ನನ್ನ ಮಕ್ಕಳನ್ನ ಈ ಊರಾಗ ಹಿಂಗೆ ಬಿಟ್ರೆ ಊರಾಗ ಉಸಿರು ಜಾಸ್ತಿ ಆಡಿಸ್ತಾರೆ. ಆ ಮರ ಕಟ್ಟಾಕ್ರು ಈ ಎಂಡ್ರು ಬಿಟ್ಟು ಬಡ್ಡಿ ಮಗನ್ನ. ಬೇಡ ಗೌಡ್ರೆ, ಬೇಡ ಗೌಡ್ರೆ, ಇನ್ನೇನ್ ಕಿದ ಮಾಡಕ್ಕಿಲ್ಲ ಗೌಡ್ರೆ. ಕಂಡೋರು ಹೊಲ್ದಾಗಿರೋ ಕಳ್ಳು ಮೇವು ತಿನ್ನಕ್ಕೆ ಕಟ್ಕೊಂಡಿರೋ ಎಂಡ್ರನ್ನ ಬಿಟ್ಬಿಡ್ತೀಯಲ್ಲ ಓಳೆ ಮಗನೇ. ಇವತ್ತು ಚರ್ಮ ಬಿಡ್ತೀರಲ್ಲ ನನ್ ಮುಂದೆ ಗೌಡ್ರೆ, ಇದೇನ್ ಮಾಡ್ತಿದ್ರ ನೀವು? ಈಗಲೇ ನೀವು ಪಾಪ ಮಾಡಿ ಮಾಡಿ ಪಾಪಣ ಅಂತ ಹೆಸರಾಗೈತೆ.
ತಿರುಗಿ ಈಟ್ ಒಂದು ಹೊಡೆದ್ರೆ ಜನ ಸುಕ್ಕ ಇದಾರ ಬೇಲಿ ಮರೆಯಾಗಲ್ಲ ನಿಮ್ ವಿಷಯ ಮಾತಾಡ್ಕೊಂತಾರೆ ಗೊತ್ತಾ ಕೆಂಚ ನಿಂಗೆ ಇದೆಲ್ಲ ತಲೆ ಹಾಕಿಲ್ಲ ನೀ ಸುಮ್ಕೆ ಹೋಗ ಆಕಡಿಕೆ ನನಗೆ ತಲೆ ಹಾಕಿಲ್ಲ ಅಂದ್ರ ನನ್ನ ತಲೆಗೆ ಕುರಿ ಪಿಚ್ಕೆ ಆಯ್ತು ಅನ್ಕೊಂಡ್ರ ನೀವು ಈಟ್ ಒಂದು ನೋಡಿದ್ರೆ ನನ್ನ ಕರು ಚುರುಗುಟ್ಟೈತೆ ಅದು ಏನ್ ತೆಪ್ಪಾಡ್ದ ಅವನು ಅವನ ಹೆಂಡ್ರು ಕೂಡ ಬಲ ಮಾಡಕ್ ಇಷ್ಟ ಇಲ್ಲ ತಾನ್ ಕೊಟ್ಟಿ ತಾಳಿ ಬಿಚ್ಕೊಂಡ್ ಅಂತ ಕೇಳ್ದ ಬಿಚ್ಕೊಂಡ್ರೆ ಹಂಗಿನ್ ತಿಳ್ಕೊಂಡ್ಬಿಟ್ಟೆ ಬಿಚ್ಕೊಡಕ್ಕೆ ಏನೋ ಒಂದ್ ಕಿತಾಯಿ ಇವನು ಹೇಳಿದ್ ಸರಿ ಅಂದಿದ್ಕೆ ಎಲ್ಲಾದ್ಕೂ ಬಾಯಾಗಕ್ ಶುರು ಮಾಡ್ಬಿಟ್ಟೆನ್ಲ ವಾಗ ಬೆಪ್ತಾಗ್ಲಿ ಕೌಡ್ರೆ ಬೆಪ್ಪ ಗಿಪ್ಪ ಅಂದ್ರೆ ನಾ ಸುಮ್ಕಿರಕಿಲ್ಲ ನಾ ಏನೋ ಪುಕ್ಸಟ ಪಿಂಡ ಅಲ್ಲ ನಮ್ಮ ಅವ್ವನ ಹೊಟ್ಟೆಯಾಗ ಬಿಟ್ರು ಗಟ್ಟಿ ಪಿಂಡ ಕೆಪ್ತಿರ್ಲಿ ಗೊತ್ತು ಗೊತ್ತು ನಿಮ್ಮ ಅವ್ವ ಇಲ್ಲೇ ಬಂದು ನಿಂತವಳೆ ಕೇಳು ಗಟ್ಟಿ ಪಿಂಡನ ದಂಡ ಪಿಂಡನ ಅಂತ ಆಗ ಗೊತ್ತಾಯ್ತದೆ ನನ್ನ ಎದುರಿನ ಹುಡುಗ ನೀನು ನೆಟ್ಟ ಕುಡುಗೋಸಿ ಹಾಕೋಣಕ್ ಬತ್ತಾರಿಲ್ಲ ಈಗ ನನ್ನ ಎದುರಿಗೆ ನಿಂತ್ಕತಿಯೇನ್ಲ ನಿನ್ನ ಎದುರುಗಲ್ದೆ ನಿನ್ನ ಎಂಡ್ರ ಎದುರುಗಲ್ ಆಗಾಯ್ತದ ನಿಂದೊಳ್ಳೆ ತಮಾಷೆ ಆಯ್ತು ಓ ಮಲ್ಲವ ಬಾರವ ಏನ್ ಸುಮ್ಕೆ ಹಂಗ್ ಕಣ್ಣು ಪಿಳಿ ಪಿಳಿ ಬಿಟ್ಕೊಂಡು ನೋಡ್ತಾ ಇದ್ಯಾ ಏನ್ ನಿನ್ ಮಗನ್ ಗಂಡುಸ್ತನ ನೋಡ್ತಾ ಇದ್ಯಾ ಒಸಿ ಕರ್ಕೊಂಡು ಹೋಗಿ ಬುದ್ಧಿ ಹೇಳಗವ ಅವನ್ಗೆ ತಮ್ಮಯ್ಯ ಒಸಿ ತಡ್ಕಳಿ ಕುಸೆ ಊರ್ನವರಿದ್ರಿಗೆಲ್ಲ ಮರವಾದೆ ತೆಗಿತೀಯಲ್ಲೋ ಬಾಟಿಗೆ ಹೋಗನ್ ಬಾ ಅಲ್ಲೋ ಅವ್ರ ಮರವಾದ ಅವ್ರು ಇಟ್ಕೊಂಡಿದ್ರೆ ನಾನ ಹೆಂಗ್ ಕಳೆಕಾಯ್ತದೆ ನಿಂದೊಳ್ಳೆ ಕತೆ ಆಯ್ತು ದೊಡ್ಡವರೆದ್ರಿಗೆ ಹಿಂಗೆಲ್ಲ ಆಡ್ಬಾರ್ದು ಕಣ್ಲ ಹಾ ದೊಡ್ಡವ್ರಂತ ದೊಡ್ಡವರು ದೊಡ್ಡವರ ನಾ ಶಿಕ್ಷೆ ಕೊಟ್ರೆ ಅವ್ರ ದೊಡ್ಡವರು ಸರಿಯಾಗೆಲ್ಲ ಕೇಳಿದ್ರೆ ನಾ ಸಣ್ಣವ್ರು ತಗೆ ಕುಸಿ ಬಾರೋ ನನ್ ಮಾತ್ ಕೇಳ್ವಾ ನೋಡವಾ ವೈನ ಹೆಂಗ್ ಗೊತ್ತಿಲ್ವಾ ನಡಿಯಪ್ಪ ಬೇಡಿ 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 ಆಯ್ತು ನಿಮ್ಮ ಊರಾಗೆಲ್ಲ ರಾಡಿ ರಂಕ್ಳು ಮಾಡ್ಬೇಡ ಅಂತ ನಿಂಗೆ ಏಳ್ ಸರಿ ಹೇಳಿವ್ನಿ ಕೇಳಿಯ ನನ್ ಮಾತ ನೀ ಏನಾರ ಹೇಳವ ಆ ವಯ್ಯನ ಪಂಚಾಯತಿ ಕಟ್ಟೆಯಾಗೆ ಹೊಂಗೆ ಬರಲ್ನಾಗೆ ಆಟೊಂದು ಹೊಡಿಬಾರ್ದಾಗಿತ್ತು ಈಟಕ್ಕ ಆ ವಯ್ಯ ಅವಳ ಸಂಘ ಬಾಳ ಮಾಡಕ್ಕಿಲ್ಲ ತಾನ್ ಕಟ್ಟಿದ ಮಂಗಳನ ಬಿಚ್ಕೊಳ್ಳೋದು ಕೇಳ್ದ ಅತ್ತೆಪ್ಪ ತೆಪ್ಪೆ ಕಣಪ್ಪ ತೆಪ್ಪೆ ಮಾಂಗಲ್ಯ ಕಟ್ಟಿದ್ ಮ್ಯಾಕೆ ಆ ಹೆಣ್ಣಗ್ ಬಾಳ್ ಕೊಡ್ಬೇಕು ಕೂಡಿ ಬಾಳ್ವೆ ಮಾಡ್ಬೇಕು ಓ ಮಾಂಗಲ್ಯ ಕಟ್ಟಿದ್ರೆ ಈಟೆಲ್ಲ ಮಾಡ್ಬೇಕಾ ಹ್ಞೂ ಮತ್ತೆ ಯವ 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 ನಂಗೂ ಹಸಿ ತಿಳಿಯಂಗ ಹೇಳವ ಹೇಳ್ತೀನಿ ಕುಸೆ ಮಾಂಗಲ್ಯ ಬಿಂಬೋದು ಕಣ ಚಿಡುವ
ಗಾಳಿ ಅಂದ್ರೆ ಇಟೆಲ್ಲ ತಡ್ಕಬೇಕಾ? ನೀ ಹೇಳದ್ ನೋಡಿದ್ರೆ ತಾಳಿ ಅನ್ನೋದು ಕಟ್ಟದಲ್ಲ ಕಣವ, ಕಟ್ಕೊಳ್ಳೋದು ನಮಗ್ ನಾವೇ ಕಟ್ಕೊಳ್ಳೋದು ಅಲ್ವೇನವ? ಎಂತ ದೊಡ್ಡ ಮಾತಾಡಿದೆ ನನ್ ಕೂಸೆ, ನಿನ್ನ ಪೆದ್ದ ಅನ್ನೋರು ಪೆದ್ದ ಆಟೆಯ. ಹೆಂಗಾರ ಮಾಡಿ ನಮ್ಮ ಅವನ್ ಒಂದ್ ಸೊಸಿ ಕೊಡ್ಬಿಡ್ಬೇಕಣ್ಣ. ನಮ್ಮಲ್ಲಿ ನನಗೊಂದು ಹೆಣ್ಣು ನೋಡಿ ಮದುವೆ ಬಿಡು. ನಮ್ಮಳ್ಳಿಯಾಗ ಅಂತವ್ರು ಯಾರವ್ರಲ್ಲ ಹೀರಾ? ಗುಡಿ ಬೀದಿಲೋ ಲಕ್ಷ್ಮಿನ ಗಂಡು ಬಿಟ್ಬಿಟ್ಟವನೆ, ಅವ್ನ್ ಕಟ್ಕೊಂಬಿಟ್ರಂಗೆ ಆ ಗಂಡು ಬಿಟ್ಟವಳ ಕಟ್ಕೊಂಬಿಟ್ಟ ನಿನ್ನ ಓಲೆ. ಆ ಕುಂಬಾರ್ಗಲಿ ಕೊನೆಯಾಗವಳಲ್ಲ ವೆಂಕಟಲಕ್ಷ್ಮಿ, ಅದೇ ಮೊನ್ನೆ ಅವ್ಳು ಕನ್ಸ ತಂದಲ್ಲ, ಅವ್ಳನ್ನ ಕಟ್ಕೊಂಬಿಟ್ರಂಗೆ. ನಿನ್ ಬುದ್ಧಿಗೆಷ್ಟು ಏನ್ಲ ಏನ್ಲ, ಅದು ಒಬ್ಳು ಗಂಡನ್ ಬಿಟ್ಟವಳು ಇನ್ನೊಬ್ಳು ಗಂಡ್ ಸತ್ಮುಂಡೆ, ಇಂಥವ್ರೆ ನಿನ್ ತಲೆ ಬರೋದು? ನಿನ್ ಜನ್ಮಕ್ಕಿಷ್ಟು ಬೇರೆ ಏನಾರು ಯೋಚನೆ ಮಾಡ್ಲ? ಇನ್ ಯಾರ ಅವ್ರಲ್ಲ ಲೋ ಕೆಂಚ, ನಮ್ಮ ಹಳ್ಳಿನಾಗೆ ಮದುವೆ ವಯಸ್ಸಿ ಬಂದ್ರಳು ಶುಭಲಕ್ಷ್ಮಿ ಒಬ್ಳೆಯ, ಅವಳನ್ನ ಕೇಳ್ಬಿಡು ನನ್ನ ಹೆಂಡ್ರಾಕ್ತಿ ಅಂತವ. ಕುಳ್ಮಿಣ್ರಿ ಬಾರಿ ಐನಾತಿ ನನ್ ಮಗ ನೀನು. ಶುಭಲಕ್ಷ್ಮಿ ಪಗಡದಸ್ತಗೋಳೆ ಸರಿಯಾದ ಜೋಡಿ, ಈಗ್ಲೇ ಹೋಯ್ತೀನಿ. ಶುಭಲಕ್ಷ್ಮಿ ಅಯ್ಯೋ, ನಾನು ನಿನ್ ತಲವಸಿ ಮಾತಾಡ್ಬೇಕು. ಮಾತಾಡಿವಂತೆ, ಮೊದ್ಲು ನನ್ನ ಹೊಸಿ ಆ ದಡಕ್ ಸೇರ್ಸು. ಆಟೆಯ ನಡಿ ಮತ್ತೆ ಮೆತ್ಕೆ. ಶುಭಲಕ್ಷ್ಮಿ ಶುಭಲಕ್ಷ್ಮಿ, ನನ್ ಲಗ್ನ ಅದೇಯ? ಆದ್ರೆ ನಾನೊಂದ್ ಕೇಳ್ತೀನಿ, ಉತ್ತರ ಕೊಟ್ಟೆಯ ಕೇಳು. ಲಗ್ನ ಆದ್ಮ್ಯಾಕೆ ರಾತ್ರಿ ಹೊತ್ತು ಗಂಡ ಹೆಂಡ್ರಿ ಏನ್ ಮಾಡ್ತಾರೆ ಹೇಳು ಮತ್ತೆ? ಏನ್ ಮಾಡೋರು ಒಸಿದಲ್ಕರಿ? ಇದನ್ನ ಹೇಳಿದ್ರೆ ನನ್ ಲಗ್ನ ಆಗದೆಯ? ಓ ಬಂದ ಕೆಂಚ. ಏ ಕೆಂಚ, ಶುಭಲಕ್ಷ್ಮಿನ ಕೇಳ್ದೆ? ಕೇಳ್ದೆ. ಆದ್ರೆ ಅವಳೊಂದ್ ಕೇಳ್ದ್ಲು. ಹೇಳ್ ಕೇಳ್ದು, ಮದ್ವೆ ಆದ್ ರಾತ್ರಿ ಹೊಸ ಗಂಡ ಹೆಂಡ್ರು ಏನ್ ಮಾಡ್ತಾರೆ ಅಂತ ಹೇಳು, ಆಮ್ಯಾಕ್ ನಿನ್ ಲಗ್ನ ಆಗ್ತೀನಿ ಅಂದ್ಲು. ಹೇಳ್ಬೇಕಾಗಿತ್ತು, ಗೊತ್ತಿದ್ದಲ್ವಲ್ಲ ಹೇಳಕ್ಕೆ. ಹೌದಲ್ವಾ? ಕೆಂಚ ಕೆಂಚ, ನಮ್ ಸುಬ್ಬಣ್ಣ ಮೊನ್ನೆ ತಾನೇ ಲಗ್ನ ಆಗೋನೆ, ಇವತ್ ರಾತ್ರಿನಾಗೆ ನಾವೆಲ್ಲ ಅವ್ನ ಅಟ್ಟಿತವ ಹೋಗವ, ಅವನೇನ್ ಮಾಡ್ತಾನೆ ಅಂತ ನೋಡ್ಬಿಡವ. ಒಟ್ಟಾರೆ ನೀನ್ ಶುಭಲಕ್ಷ್ಮಿಗೆ ಹೇಳ್ಬಿಡು. ಹೆಂಗ್ಲ ನೋಡೋದು? ಅಯ್ಯಪ್ಪ ಅದ್ದ, ಅವನ ಅಟ್ಟಿನಾಗೆ ಮಸ್ತ ತೂತುಳಿರ್ತವೆ, ಯಾವ್ದಾದ್ರು ಒಂದ್ರಾಗೆ ಹಿಡಿದ್ಬಿಡವ. ಅಟಯ್ಯ ಹೀರಾ ಎಲ್ಲ ತೂತೆ ಎಲ್ಲ ತೂತೆ ಕಾಣಕಿಲ್ಲ, ಹೊಸಿ ತಡ್ಕೊಳ್ಳ ಹುಡ್ಕವ. ಹೊಸಿ ತಡ್ಕ. ಏ ಕೆಂಚ, ಅದೇನ್ ಮಾಡ್ತಾರೆ ಹೇಳ? ಹೇಳ ಮತ್ತೆ, ಗಂಡ ಕೂತಿರ್ತಾನೆ ಹೆಂಡ್ರು ಹಾಲ್ ತಗೊಂಡ್ ಬರ್ತಾಳೆ, ಗಂಡ ಹಾಲ್ನ ಕುಡ್ದು ಬಿಟ್ಟು ಆಮ್ಯಾ ಕೆಲಡ್ಕೇನ ಅವಳ ಬಾಯ್ನಾಗ ಇವನಿಕ್ತಾನೆ, ಇವನ್ ಬಾಯ್ನಾಗ ಅವಳಿಕ್ತಾಳೆ, ಆಮ್ಯಾಕೆ ಇಬ್ರು ತಬ್ಕೊಂಡು ದೀಪನ ಉಫ್ ಅಂತ ಊದ್ ಬಿಡ್ತಾರೆ, ಆಮ್ಯಾಕೆ ಕತ್ತಾಗೋಗುತ್ತೆ. ಆಟಯ್ಯ ಕತ್ಲಾದ್ಮ್ಯಾಕೆ ಏನ್ ಮಾಡ್ತಾರೆ ಅದನ್ನ ಹೇಳ. ಅದ್ನ ಹೇಳಿರೆ ನನ್ ಲಗ್ನ ಅದೇಯ? ಓ ಹಂಗ ತಾಳು ಬಂದೆ ದಯವಿಟ್ಟು ದೀಪ ಹಾಸ್ಬರಕಣ್ಣ. ಏನು ಕಾಣಕಿಲ್ಲ ಹಾ?
ಬಾಣ ಮರುವಾದೆ ಆಯ್ತೇನ್ರ ನಿಮ್ಗೆ? ಗಂಡ ಏನ್ರ ಮಲಗಿದ್ರೆ ಇಳಕ್ ನೋಡ್ತೀರಾ? ಪಂಚಾಯತಿ ಪಂಚಾಯತಿ ಸೇರಿಸ್ತೀನಿ, ಊರಿಂದ ಹೊರಗೆ ಹಾಕ್ತೀನಿ. ಅದ್ ಏನಿಲ್ಲ ಕಣ್ಣು, ಸುಬ್ಬಣ್ಣ ಹೇಳಿ ಬಿಡ್ಲ ಕ್ಯಾಕರಿಸಿ ಹೋಗಿರಿ ಮೊಕ್ಕ. ಅದೇನೋ ಆಗೋದಂಗೆ ಬಾಯ್ ಬಡ್ಕತ್ತವನ, ಪಂಚಾಯತಿ ಸೇರ್ಸ್ತೀನಿ ಅಂತವನ. ನೋಡ್ರಣ್ಣ ಕೇಳ್ರಕ್ಕೋ, ರಾತ್ರಿ ಹೊತ್ತು ಗಂಡ ಏನ್ರು ಏನ್ ಮಾಡ್ತಾರೆ ಅದನ್ನ ಒಸಿ ನೋಡ್ಕೊಂಡು ಹೋಗಿ ಸುಬ್ಬಲಕ್ಷ್ಮಿ ಹೇಳಿದ್ರೆ ನನ್ ಲಗ್ನ ಆಯ್ತೀನಿ ಇಂದ್ಲು. ಅದಕ್ಕೆಯ ಸುಬ್ಬಣ್ಣ ಸುಬ್ಬಣ್ಣ ದೀಪ ಆರ್ಸ್ಬೇಡ ಕಣ, ಆರ್ಸ್ಬಿಟ್ರೆ ಏನು ಕಾಣಕ್ಕಿಲ್ಲ, ಒಸಿ ನೋಡ್ಕೊಂಡು ಹೋಯ್ತೀನಿ ಹಿಂದೆ. ಅಯ್ಯೋ ಅಯ್ಯೋ ಅಯ್ಯೋ, ಊರ್ಗೆಲ್ಲ ತೋರ್ಸಕ್ಕೆ ನಾನೇನ್ ಜಾತ್ರೆ ನಡೆಸಿವ್ನೇನೋ? ಸುಬ್ಬಣ್ಣ ಸುಬ್ಬಣ್ಣ, ಊರ್ನವ್ರಿಗೆ ಯಾರಿಗೂ ತೋರಿಸ್ಬೇಡ ಸುಬ್ಬಣ್ಣ, ನಾವ್ ಮಾತ್ರ ಒಸಿ ನೋಡ್ಕೊಂಡು ಹೋಗ್ತೀವಿ. ಅದಕ್ಕೆ ಅವ್ನ ಏನಂದ? ಕೆಲ ತಕೊಂಡ್ ಹೊಡಿತೀನಿ ನನ್ ಮಕ್ಳ, ಊರ್ನೊಳಗ ತೋರ್ಸಕ್ಕೆ ನಾನೇನ್ ಜಾತ್ರೆ ನಡೆಸಿವ್ನ ಅಂತ ನಾಲ್ಕ್ ಜನಕ್ಕೂ ನಾಲ್ಕ್ ಬಾಕ್ಸ್. ಅಯ್ಯೋ ಹೋದ್ರೆ ಓಲೆ. ಸುಬ್ಬಲಕ್ಷ್ಮಿ ಸುಬ್ಬಲಕ್ಷ್ಮಿ, ಈಗ್ಲಾದ್ರೂ ನನ್ ಲಗ್ನ ಆದಯ ಹೋಗ ಪೆದ್ದ.
ಇಂಥ ಲೊಕೇಶನ್ ಅಲ್ಲಿ ಗುಂಡ್ ಹಾಕೋದು ಬಿಟ್ಟು ನಿದ್ದೆ ಮಾಡ್ತಾ ಇದ್ದಾನೆ ಜೀಪಣಾಗ್ರೇಸರ. ಸಾರ್ ಏನೇ ಡ್ಯಾಮೇಜ್? ಏನಿಲ್ಲ ಸರ್, ನಾಳೆಗೆ ಲಿಸ್ಟ್ ಕೊಟ್ಟಿದ್ದಾರೆ, ನಾಳೆ ಮದುವೆ ಸೀನಂತೆ. ಶಾಮಿಯಾನ ಚಪ್ರ ಎಲ್ಲ ಹಾಕ್ಬಿಟ್ಟು ಎಲ್ಲ ರಿಚ್ ಆಗಿ ಮಾಡ್ಬಿಡೋದಕ್ಕೆ ಹೇಳಿದ್ದಾರೆ. ಆಮೇಲೆ ಮದುವೆ ಗಂಡು ಪಾತ್ರಕ್ಕೆ ಒಂದು ಹುಡುಗ ಬೇಕಂತೆ. ಬೆಂಗಳೂರಿಗೆ ಫೋನ್ ಮಾಡಿಬಿಟ್ಟಿದ್ದೆ, ಒಬ್ಬ ಜೂನಿಯರ್ ಆರ್ಟಿಸ್ಟ್ ಕರೆಸ್ಬಿಡ್ತೀನಿ. ಯೋ ಡ್ಯಾಮೇಜರು, ಅದ್ ಯಾಕೆ ರಿಚ್ಚು ರಿಚ್ಚು ಅಂತ ಹೇಳಿ ಈ ಪ್ರೊಡ್ಯೂಸರ್ನೇ ಬೋಳಿಸ್ಬಿಡ್ತಿರಲ್ಲ ನೀವು? ನೋಡು, ನಿರ್ಮಾಪಕ ಒಂದು ಆಲದ ಮರ ಇದ್ದಾಗೆ ಆ ಆಲದ ಮರದ ಬುಡಕ್ಕೆ ಕೊಡ್ಲಿ ಹಾಕಿದ್ರೆ ನೇಳಗಲ್ಲೇ ಹೋಗ್ತೀರ ನೀವು? ನೋಡು, ನನಗೆ ಕತೆ ಚೆನ್ನಾಗಿ ಗೊತ್ತು, ಈ ಕ್ಯಾರೆಕ್ಟರ್ ಇಲ್ಲೇ ಫಿನಿಶ್ ಆಗತ್ತೆ. ಕಂಟಿನ್ಯೂಟಿ ಇಲ್ಲ, ಡೈಲಾಗ್ ಇಲ್ಲ, ಒಂದೇ ಒಂದ್ ತಾಳಿ ಕೊಟ್ಟದ ಅಷ್ಟೇ. ಅದಕ್ಕೆ ಯಾಕೆ 500 ರೂಪಾಯಿ ಖರ್ಚು ಮಾಡಿ ಬೆಂಗಳೂರಿಂದ ಕರೆಸ್ಬೇಕು? ಅಯ್ಯ ದಡ್ಡ, ನಮ್ ಯೂನಿಟ್ ನಲ್ಲಿ ಯಾರಿಗಾದ್ರೂ ಗಂಡಿನ ವೇಷ ಹಾಕೊಳಕ್ ಹೇಳು. ಹಾಯ್, ನಿಮ್ಮ ಜುಗ್ಗತನಕ್ಕೆ ನಾನ್ ಯೂನಿಟ್ ನೋರ್ ಕೈಯಲ್ಲೆಲ್ಲ ಪಾರ್ಟ್ ಮಾಡಿಸಿದಾಗೋಯ್ತು. ಒಬ್ಬೊಬ್ಬರು ಗಡ್ಡ ಇಟ್ಟು ಗಡ್ಡ ತೆಗೆದು ಎರಡೆರಡು ಪಾರ್ಟ್ ಮಾಡಿಸಿದಾಗಿದೆ. ಒಂದ್ ಕೆಲಸ ಮಾಡು, ಏನು ಅಕ್ಕ ಪಕ್ಕ ಹಳ್ಳಿಗೆ ಹೋಗು, ಅಲ್ಲೆಲ್ಲರೂ ಚೆನ್ನಾಗಿರೋ ಹುಡುಗ ಸಿಕ್ಕಿದ್ರೆ ಕರ್ಕೊಂಡ್ ಬಂದ್ಬಿಡು, ಪುಕ್ಕಟ್ಟೆ ಗಂಡು ಸಿಗತ್ತೆ. ಅಲ್ರಿ, 500 ರೂಪಾಯಿಗೆ ಎಷ್ಟೆಲ್ಲಾ ಮಾತಾಡ್ತೀರಿ ನೋಡ್ರಿ. ಮೊದ್ಲೇ ಅವ್ರು ಟೆನ್ಷನ್ ಡೈರೆಕ್ಟರ್, ಗಡ್ಡ ಕಿತ್ಕೋತಾ ಇರ್ತಾರೆ. ನೋಡಿದ್ದೀರಾ ಇಷ್ಟುದ್ದ ಇದ್ ಗಡ್ಡ ಇಷ್ಟ ಆಗೋಗ್ಬಿಟ್ಟಿದೆ. ಅವರು ಬೆರಳು ನೋಡಿದ್ದೀರಾ, ಉಗುರು ಕಚ್ಚಿ ಕಚ್ಚಿ ಎಲ್ಲ ಹೊರಟೋಗಿದೆ. ಏನೋ ಪುಣ್ಯಕ್ಕೆ ಅವ್ರು ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಆಗಿದ್ದಿದ್ರೆ ಬೆರಳೆಲ್ಲ ತಿನ್ಬಿಟ್ಟಿರೋರಲ್ರಿ. ಅಯ್ಯೋ, ಅವ್ರು ಬೆರಳು ತಿಂತಾರೋ ತಲೆ ತಿಂತಾರೋ, ನೀನು ಮಾತ್ರ ನನ್ನ ಪ್ರಾಣ ತಿನ್ಬೇಡ, ಸುಮ್ನೆ ಹೋಗಯ್ಯ. ಯಾರು ಹುಡುಗನ್ ಕರ್ಕೊಂಬ, ಹೋಗಯ್ಯ ಹೋಗ. ಏನೋ ಊದೋ ಶಂಕ ಊದಿದ್ದೀನಿ, ಕೇಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಕೇಳಿದ್ರೆ ನಿದ್ದೆ ಮಾಡ್ತಾರೆ, ಬಂದು ಡಿಸ್ಟರ್ಬ್ ಮಾಡ್ಬಿಟ್ಟ. ಹುಡುಗನ್ ಕರ್ಕೊಂಡ್ ಬರಕ್ಕೆ 500 ರೂಪಾಯಿ ಖರ್ಚು ಮಾಡ್ತಾನಂತೆ. ಏ ಪ್ರಕಾಶ, ಬೇಗ ಬೇಗ ಹೂ ಜೋಡ್ಸೋ. ಏ ಪ್ರತಾಪ್ ಬನ್ನಿಲ್ಲೇ, ಎಲ್ಲಿ ಬರೋದು ಇಷ್ಟೊತ್ತಿಗೆ? ನೀವು ಬರೋದು ಹೀರೋಯಿನ್ ಬೇರೆ ಕಾಯ್ತಾ ಇದಾರೆ? ಅಂದಿವೆ ಸರ್, ಬಂದ್ಬಿಟ್ರು. ಇವತ್ತು ಹೀರೋಯಿನ್ ಲಾಸ್ಟ್ ಡೇಟು ಸರ್, ಯಾಗಾದ್ರೂ ಮಾಡಿ ಮದುವೆ ಮುಗಿಸ್ಬಿಡಿ ಸರ್. ಗಂಟೆ ಎಷ್ಟೇ ಆಯ್ತು? 11 ಗಂಟೆ ಸರ್. 11 ಗಂಟೆ ಆಗಿದೆ, ಇನ್ನು ಮದುವೆ ಮೇಳದವರು ಬಂದಿಲ್ಲ, ಮದುವೆ ಗಂಡು ಬಂದಿಲ್ಲ. ಹೆಂಗ್ರಿ 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 ಸೀನ್ ಫಿನಿಶ್ ಮಾಡೋದು? ಅಲ್ಲ ಸರ್, ಮರುಳಯ್ಯ ಮದುವೆ ಗಂಡ ಕರ್ಕೊಂಬರಕ್ ಹೋಗಿದ್ದಾನೆ ಸರ್. ಮರುಳಯ್ಯ ಮರುಳಯ್ಯ ಅಂತ ಹೆಸರಿಟ್ಕೊಂಡು ಸಿಟಿಲಿ ಎಂತೆಂತ ಜನನೂ ಮರಳು ಮಾಡಿದ್ದೀನಿ, ಈ ಹಳ್ಳಿ ಜನನು ಮರಳು ಮಾಡೋಕಾಗ್ಲಿಲ್ವಲ್ಲಪ್ಪ. ಕರೆದ್ರೆ ಯಾರು ಬರಲ್ಲ ಅಂತಾರೆ, 108 ಪ್ರಶ್ನೆ ಕೇಳ್ತಾರೆ, ತಲೆ ತಿಂತಾರೆ. ಅಯ್ಯೋ, ಸುಮ್ನೇರ. ಓಹೋ, ದಾರಿ ಉದ್ದಕ್ಕೂ ಕುರಿಗಳನ್ನ ತುಂಬಿಸ್ಕೊಂಡ್ಬಿಟ್ಟು ಡ್ರು ಡ್ರು ಅಂದ್ರೆ ಎಲ್ಲೋ ಹೋಯ್ತಾವು ಅಲ್ರಯ್ಯ? ಇಲ್ಲೆಲ್ಲಾದ್ರೂ ಹತ್ತಿರದಲ್ಲಿ ಹಳ್ಳಿ ಇದೆಯಾ? ನಮ್ಮ ಹಳ್ಳಿನ ಐತಲ್ಲಣ. ಏನು ಕುಳ್ರಳ್ಳಿನ? ಅದೇ ಕಣ್ಣ ಹಾಗಂತೀಯ? ಅಲ್ಲ, ಎತ್ತರ ಗಾತ್ರ ನೋಡಿ ಕೇಳಿದೆ ಅಷ್ಟೇ. ನಿಮ್ಮ ಹಳ್ಳಿಲಿ ಎಲ್ರು ನಿಮ್ಮಂಗಿದಾರ ಇಲ್ಲ ನನ್ನ ಹಾಗೆ ಎತ್ತರಕ್ಕೂ ಇದಾರ? ಯಾಕಣ ಅಷ್ಟೊಂದ್ ತಾತ್ಸರ ಮಾತಾಡಿಯ? ಅಯ್ಯಯ್ಯೋ, ಕೋಪ ಮಾಡ್ಕೋಬೇಡ ಕಣಣು. ಏನಿಲ್ಲ, ವಯಸ್ಸಿಗೆ ಬಂದಿರೋ ಒಂದು ಹೆಣ್ಣಿದೆ, ಯಾವ್ದಾದ್ರು ಗಂಡು ಸಿಕ್ಕ್ರೆ ಮದುವೆ ಮಾಡ್ಬಿಡೋಣ ಅಂತ. ಅಣ್ಣೋ, ನಾನಾದ್ರೂ ಹಾಕಿಲ್ವಾ? ಲೋ, ಹೆಬ್ಬೆಟ್ಟಷ್ಟಿಲ್ಲ, ಹೆಂಡತಿ ಬೇಕಾ ನಿನಗೆ? ಆಹಾಹಾ, ಹ್ಮ್, ಕುಳ್ಳರಿಗೆ ಬುದ್ಧಿ ಜಾಸ್ತಿ ಅಂತೆ. ಅಪ್ಪ, ನಿಮ್ ಹಾಗೆ ಬುದ್ಧಿವಂತರು ಬೇಡ, ನನ್ ಹಾಗೆ ಉದ್ದಕ್ಕಿರೋ ಪೆದ್ದ ಬೇಕು ಕಣ್ರು. ಯಾರಾದ್ರೂ ಇದಾರಾ? ಅವನೇ ಮದುವೆ ಸಿಕ್ಲಿಲ್ಲ ಅಂತ ಸೊರ್ಕ. ಯಾರು? ನಮ್ ಕೆಂಚ. ಕೆಂಚನ ಎಲ್ಲಿದಾನ್ರು? ಕುರಿ ಹಳ್ಳಕ್ಕೆ ಬಿತ್ತು. ನಮಸ್ಕಾರ ಕಣಣು. ಯಾಕೆ ಸುಮ್ಕೆ ಸುಮ್ಕೆ ಯಾಕೆ ನಮಸ್ಕಾರ ಮಾಡಿಯ? ಕೆಂಚ ನಿಂತಾನೆ. ಹೌದು, ಅದಕ್ಕೆ ಕಣಣು. ಅದಕ್ಕೆ ಯಾಕೆ ನಮಸ್ಕಾರ ಮಾಡ ಕಣಣು? ಹಿಂಗೆ ಮದ್ವೆ ಕಣಣ. ಅಯ್ಯ, ನಂಗ್ ಮದ್ವೆನ? ಇನ್ನೇನ್ ನಂದ? ನನ್ ಮದ್ವೆ ಕಂಡ್ರಲ್ಲ, ಏನ್ ಯಾರು? ರಾಜ್ಕುಮಾರಿ, ರಾಜ್ಕುಮಾರಿ ಕಣಯ್ಯ, ಹೆಸರು ರಾಣಿ ಅಂತ. ನಮ್ಮ ಅವ್ ತೋರಿಸಿದ್ಯಾ? ಓ, ನಿಮ್ಮವ್ವ ನೋಡಿ ಮೆಚ್ಕೊಂಡ ಆದ್ಮೇಲೆ ನಿನ್ ಕರ್ಕೊಂಬಂತ ಹೇಳಿ ಕಳ್ಸವಳೆ. ವೇಗದ ಹಳ್ಳಿಕ್ ಬೀಳಿವಿ ಅಂತೆ. ಹಂಗ ನನ್ ಹೆಂಡ್ರಗಳು ಹೆಂಗವಳೆ? ಅಯ್ಯೋಯ್ಯೋಯ್ಯೋ, ನೋಡೋ ಕೇಳಡೆ ಕಣ್ಣು ಸಾಲದಣ್ಣ, ಕೈ ತೊಳ್ಕೊಂಡು ಮುಟ್ಬೇಕು, ಪಳ ಪಳ ಅಂತ ಹೊಳಿತವಳೆ. ಬೇಗ ಬಾ ಬಾ. ಕೈಯನ್ನು ಮೈನ ತೊಳ್ಕೊ ಮಾತೀನಿ. ಅದೆಲ್ಲ ಏನ್ ತೊಳ್ಕೋಬೇಡ, ಅದೆಲ್ಲ ತೊಳಿಯಕ್ ನಿಮ್ಮವ್ವ ನೀರ್ ತರ್ತೀನಿ ಅಂತ ಹೇಳವಳೆ. ಬಾರಯ್ಯ. ಹಂಗ ಇರಲ್ಲ, ಬಿರು ಮದ್ಮಾಡ್ಕೊ ಬರ್ತೀನಿ.
ಒಸಿರಿ ನಾನು ತಿನ್ನತ್ತನ್ನು ಕಕ್ಕಮ್ಮಿಡ್ತೀನಿ. ಯಾರು ಆ ಚಿಲ್ಟೇರಿಗಳ? ಏ ಅವರು ಊರವರು ನಿಮ್ಮವ್ವ ಎಲ್ಲ ಚಪ್ರತಾಕೆ ಬಿಡ್ತಾರೆ ಬಾ. ಯೋ ಒಳ್ಳೆ ಆಸಾಮಿ ಕಣಯ್ಯ ನೀನು, ಎಲ್ಲ ಅರ್ಪಣೆ ಮಾಡ್ಕೊಂಬಿಟ್ಟಿದ್ಯಾ? ಲೇ ಬಿರ್ನ್ ಬಂದ್ಬಿಟ್ರ. ನಿಲ್ಸು. ಏ ನಿಲ್ಸಪ್ಪ ನಿಲ್ಸು. ಹೆಂಗ ತೆಗಿಯೋದು? ತಳ್ಳು. ಏ ಎಲ್ಲಿ ಹೋಗ್ತಿದೀವ? ಒಸಿ ತಡ್ಕ ಬತ್ತೀನಿ. ಎಲ್ಲಿ ಹೋಗ್ತವನೆ? ಎಲ್ಲಿ ಹೋದ್ನಪ್ಪ ಇವನು? ಕಷ್ಟಪಟ್ಟು ಹುಡುಕಿ ಕರ್ಕೊಂಬಂದ್ರೆ ಕೈ ಕೊಟ್ಬಿಟ್ನ ಹಿಂಗೆ. ಬಾ ಬರ್ತಾವನೆ. ಬಾ ಕೆಂಚಣ್ಣ ಬಾಕ. ಇದು ಬೇರೆ ಎಲ್ಲಿ ಹೋಗಿದ್ದೆ? ತಾಳಿ ತರಕೆ. ತಾಳಿನ? ಇದನ್ನ ಯಾಕೆ ತಂದೆ? ಇದೇನೇ ಹಂಗಂದೆಯ, ನಮ್ಮವ್ವ ನಂಗೆ ಲಗ್ನ ಆಗ್ಬೇಕು ಅಂತ ಯಾವ ತರ ಅರ್ಕೆ ಹೊತ್ತು ನೂರು ತಾಳಿ ಕಟ್ಟವಳೆ. ಇದೆಯ ನೂರನೇದು. ನನ್ನ ಹೆಂಡ್ರಾಗಳಿಗೆ ಈ ತಾಳಿನ ಕಟ್ಬೇಕು ಅಂತ ನಮ್ಮ ಅವ್ವ ಹೇಳವಳೆ. ಓಹೋ, ಇದು ಬೇರೆ ಫಿಟ್ಟಿಂಗ. ಸರಿ ಸರಿ, ಇದನ್ನ ಕಟ್ಟಿಸ್ತ. ಅದ್ ಸರಿ. ನೀ ಯಾರ? ನಿನ್ನ ಹೆಸ್ರೇನ? ಊರ್ ಯಾವ್ದ? ಏನೇನೋ ಕೇಳ್ತಾನಲ್ಲಪ್ಪ. ಹೂ ಮತ ಅದು ನನ್ನ ಹೆಸರು ಮರಳಯ್ಯ ಅಂತ. ನಿಮ್ಮೂರ್ನವನೆ. ಹ್ಮ್, ನಾನು ಚಿಕ್ಕವನಾಗಿದ್ದಾಗ ನೀನು ಹುಟ್ಟೋದಕ್ ಮೊದ್ಲೇ ಪಟ್ಟಣ ಸೇರ್ಕೊಂಡ್ಬಿಟ್ಟೆ. ನಿಮ್ಮವ್ವ ನಿಮ್ಮಪ್ಪ ಎಲ್ಲ ನನ್ನ ತಾಡ್ಸವ್ರೆ. ಯೋ, ಹಂಗಾರೆ ನಮ್ಮ ಹಳ್ಳಿ ಜನ ನಿಮ್ ಚೆನ್ನಾಗ್ ಗೊತ್ತಾಯ್ತ ಅಂತ ಹೇಳು. ಎಲ್ಲ ಗೊತ್ತು. ಆಮ್ಯಾಕೆ ಎನ್ ಏನ ಬೇಕಾ? ಅದು ಸೋದರ ಬಾಬಾ ಕಣಯ್ಯ. ಸೋದರ? ಹಂಗಾರೆ ನೀನ ಲಗ್ನ ಆಗೋದಿತ್ತಲ್ಲ? ಆಗ್ಬಹುದಿತ್ತು. ಮತ್ ಯಾಕೆ ಆಗ್ಲಿಲ್ಲ? ಆದ್ರೆ ಅವಳು ಮೈ ನೆರೆಯೋ ಮೊದ್ಲು ನನ್ ಮದುವೆ ಹಾಕೋಗಿತ್ತು. ಹಂಗನ್ನು ಮತ್ತೆ ಸರ್ಬಿಡು. ನಿನ್ ತಮ್ಮ ನಾನು ಇನ್ನಲ್ಲ, ನಾನೇ ಆಗ್ಬಿಡ್ತೀನಿ. ಅದಕ್ಕೆಲ್ಲೋ ನೀನ್ ಕರ್ಕೊಂಡು ಹೋಗ್ತಿರೋದು? ಅಯ್ಯೋ, ನಮ್ಮವ್ ಬರ್ತಾನೆ. ಅಯ್ಯೋ, ನನ್ನ ಅಣಿಗೂ ಬರ್ತಾಳೋ? ಇನ್ನು ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ, ಇವಂದು ಊಟದ ಬೇರೆ. ಎಲ್ಲ ನಮ್ಮವ್ ಕಾಣಿಸ್ತಾನಲ್ಲ? ಕಾರ್ ಕಳಿಸಿದೀನಿ, ಬಂದ್ಬಿಡ್ತಾರೆ. ನಮ್ಮವ್ ಬತ್ತಳತಾನೆ? ಏ ಮರಳಯ್ಯ, ಎಷ್ಟೊತ್ತಿಗೆ ಬರೋದು? ಬೆಳಗ್ಗೆಯಿಂದ ಡೈರೆಕ್ಟರ್ ಹೆಗ್ಗ ಮಗ ಉಗಿತವ್ರೆ. ನಿಮ್ಮನ್ನ ಯಾಕ್ರಿ ಇಟ್ಕೊಂಡಿರೋದು? ಉಗಿಸ್ಕೊಳಕ್ ತಾನೆ ಉಗಿಸ್ಕೊಳ್ಳಿ. ರೇ ಹೋಗ್ರಿ, ರೇ ಗಂಡಿನ ರೆಡಿ ಮಾಡ್ರಿ. ಕೆಂಚಣ ನೀವು ಬರಪ್ಪ, ನೀವು ಹೋಗೋಣ. ಓ ಎಷ್ಟನ್ ಡೈರೆಕ್ಟ್ರು ನಿಂತ್ಕೊ. ಏನ್ರಿ, ನಿನಗೆ ಒಂದ್ ಕೆಲ್ಸ ಇದೆ. ಅವನು ಈ ತಾಳಿನೇ ಕಟ್ಟಬೇಕು ಅಂತ ಗಲಾಟೆ ಮಾಡ್ತವನೆ. ಆ ತಾಳಿನ ತೆಗೆದು ಬಿಟ್ಟು ಈ ತಾಳಿನ ಅಲ್ಲಿ ಇಟ್ಬಿಡು, ಅದು ನಿನ್ ಕೆಲಸ. ಅಣ್ಣ, ಬೆಳಿಗ್ಗೆ ನೀವು ಮಾಡಿದ ಕೆಲ್ಸಕ್ಕೆ ಡೈರೆಕ್ಟರ್ ಎಕ್ಕಿ ಇಳಿತಾವಣ. ನಾ ಏನೋ ಮಾಡ್ಲೆ, ಪ್ರೊಡ್ಯೂಸರ್ ಬೇಡ್ಕೊಂಡೆ 500 ರೂಪಾಯಿ ತಳ್ಳಯ್ಯ ಅಂತ. ಅವನ್ 500 ರೂಪಾಯಿ ತಳ್ಳಿಲ್ಲ, ನಾನ್ ಜೂನಿಯರ್ ಆರ್ಟಿಸ್ಟ್ ಕರೆಸ್ಲಿಲ್ಲ. ಎಕ್ಕಿ ಇಳಿಸ್ಕೋ. ಎಲ್ಲ ರೆಡಿ ಅಣ್ಣ? ಯಾವಾಗ್ಲೂ ಪೇಮೆಂಟ್ ಪೇಮೆಂಟ್ ಅಂತೀಯ, ಒಂದ್ ನಟ್ ಜಾಕೆಟ್ ಒಲಿಯಕ್ ಬರಲ್ಲ. ಬಟ್ಟೆ ಬಿಚ್ಚು. ಬಟ್ಟೆ ಯಾಕೆ ಬಿಚ್ಚಬೇಕು? ಇದನ್ನ ಹಾಕು. ಯೋ, ಪಡ ಪಡ ಅಂತ ಹೊಳಿತದಲ್ಲ. ತಾತ ತಾತ ನೋಡ್ರಿ, ನಾನು ಈ ಮುಲಾಜೆ ಎಲ್ಲ ನೋಡಲ್ಲ, ಪ್ಯಾಕಪ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸರ್ ಸರ್ ಮರಳಯ್ಯ, ಹೆಂಗ್ ಕಾಣ್ತೀವಿ? ರಾಜ್ಕುಮಾರ್ ತರ ಇದೀಯಪ್ಪ. ಬಾಳೆಯಲ್ಲಿ ಏನ್ ಸಾ? ಎಲ್ಲ ಮದುವೆ ಗಂಡು ಆ ಡೈರೆಕ್ಟರ್ ಬಡ್ಕೋತಾರೆ. ಪುಕ್ಕಟ್ಟೆ ಗಂಡು ರೆಡಿ ಆಗ್ತಿದೆ ನೋಡಿ ಸಾ. ಹೆಂಗ ಮೂರ್ ಕಾಸ್ ಖರ್ಚಿಲ್ದೆ ಕರ್ಕೊಂಡ್ ಬಂದಿದ್ದೀನಿ. ಸೂಪರ್ ಗಂಡು ಕಣಯ್ಯ. ಇದಕ್ಕೆ ಕಣಯ್ಯ ನಾನು ನಿನ್ನ ಅಪ್ಪರು ಮನೆ ಮ್ಯಾನೇಜರ್ ಆಗಿ ಇಟ್ಕೊಂಡಿರೋದು. ನನ್ನ ಹಣೆ ಬರ ಏನ್ ಮಾಡ್ತೀನಿ? ಬಂದ್ಬಿಡ್ತಾರೆ.
ಏನೋ ಪಸಂದ ಕಾಣ್ತಿದೆ ರಾಣಿ, ಗಿಡದಾಗ ಹಣ್ಣಾಗಿರೋ ಪರಂಗಿ ತರ ಕಾಣ್ತಿದೀರ ನನ್ ಪಂಚರಂಗಿ. ತಲೆನಾಗ ಬೈತಲೆ ಬಿಟ್ಟು, ಮೂಗ್ನಾಗ ಮೂಗ್ನತ್ತು, ಕುತ್ತಿಗೆಯ ಕಂಟಿಯಾರ ಸಣ್ಣ ಡಾಬು. ಅಲ್ಲಲ್ಲ, ಅದೇನ್ ಡೌನೆ ನಿಂದು, ನೋಡಕ್ಕೆ ಕಣ್ಣು ಸಾಲದಲ್ಲೇ. ಆ ಏನೋ ಹೊಸತರ ಹೊಸ ಬತ್ತೈತಲ್ಲ ರಾಣಿ, ನೀನು ಯಾವ ಕೇಳಿ ನೀನು ಕಮ್ಮಂದೆ ಬುಡ ಏನನ್ನ ನೋಡು. ನೀ ಹೀಗೆಲ್ಲ ಮಾಡಿದ್ರೆ ನಿನ್ ತೊಳ್ಕೊಳಕ್ಕೂ ನೀರ್ ಕೊಡ. ಅಯ್ಯೋ ಹಂಗೆಲ್ಲ ಮಾಡ್ಬೇಡ ಕಣಯ, ನಿನ್ ಕೈ ಮುಗಿದು ಕೇಳ್ಕೊತೀನಿ ಕಣಯ. ನಡಿ ಈಗ ನಡಿ. ಹಾ ಈಗ ನಡಿ. ಅಯ್ಯೋ ಇಲ್ಲಯ್ಯ, ನಮ್ಮವ ಬರ್ಲಿಲ್ಲ. ನನ್ನಾಣಿಗೂ ಬರ್ತಾಳೋ? ಹೆಣ್ಣಿಗೆ ಯಾರು ಹಾಕ್ಸ್ರಿ? ಪ್ರಸಾದ್. ನನ್ನ ಹೆಸರು ಕೆಂಚ, ಕೆಂಚ ಅಂತ. ಸುಮ್ಕಿರೋ ಮದುವೆ ಗಂಡು, ತಾಳಿ ತಗೊಳಯ್ಯ. ನಾನು ತಗೊಳಕ್ಕಿಲ್ಲ. ತಗೊಳಲ್ವಾ? ನಾನ್ ಹೇಳದ್ಮೇಲೆ ನೀ ತಗೊಳ್ಳೇಬೇಕು. ತಗೊಳಯ್ಯ. ವಾ, ನಾನು ಎತ್ತವ ಬಂದು ಹೇಳೋವರೆಗೂ ನೀನೇ ಅಲ್ಲ, ನಿಮ್ಮ ಅಪ್ಪಂದು ಹೇಳಿದ್ರು ನಾನು ತಾಳಿ ಮುಟ್ಟಕ್ಕಿಲ್ಲ, ತಾಳಿ ಕಟ್ಟಕ್ಕಿಲ್ಲ. ಏ ಮ್ಯಾನೇಜರ್, ಒಳ್ಳೆ ಡ್ಯಾಮೇಜರ್ ಕಣಯ್ಯ ನೀನು. ಎಲ್ಲಿಂದ ಹಿಡ್ಕೊಂಡ್ ಬಂದೇವ್ನ? ನೀವು ಬಿ ಪಿ ರೈಸ್ ಮಾಡ್ಕೋಬೇಡಿ, ಕೂಲ್ ಡೌನ್ ಕೂಲ್ ಡೌನ್, ನಾನೆಲ್ಲ ಅಡ್ಜಸ್ಟ್ ಮಾಡ್ಬಿಡ್ತೀನಿ. ಅದೇನ್ ಮಾಡ್ತೀಯೋ ಮಾಡಯ್ಯ. ಯಾರಯ್ಯವ? ಅದು ನಿಮ್ಮ ಮಾವ ಕಣಯ್ಯ. ಹೇಳಪ್ಪಲ್ಲ. ಅಯ್ಯೋ, ಎಂತ ಕೆಲಸ ಆಗೋದಿಲ್ಲಯ್ಯ, ನಂಗೆ ಯಾಕೆ ಮೊದಲೇ ಹೇಳಿಲ್ಲ? ಹೆಣ್ ಕೊಟ್ ಮಾವ ಕಣ್ ಕೊಟ್ಟು ಯಾರು ಅಂತಾರೆ ಅಲ್ವಾ? ಮತ್ತೆ ಮಾವ, ಯೋ ಟೋಪಿ ಮಾವ, ನಿನ್ನಯ್ಯ ಟೋಪಿ ಮಾವಯ್ಯ. ನಾನು ನೀನ್ ಮಾವ ಅಂತ ಗೊತ್ತಿರ್ಲಿಲ್ಲ? ಇಲ್ಲಂದ್ರೆ ಅಲ್ಲಿ ಬಿಡ್ತೀವಿ, ಚಂದ್ ಬಿಡು, ಬಿರ್ಬಿರ್ನ ನಮ್ಮ ಅವನ್ ಕರ್ಸೋ. ಅಯ್ಯೋ, ಅಲ್ಲಿ ಗಂಟ ನೀ ತಿಪ್ಪರ್ಲಾಗ ಹಾಕಿದ್ರು ನಾನು ನಿನ್ ಮಗನ್ ತಾಳಿ ಕಟ್ಟಕ್ಕಿಲ್ಲ. ನಮ್ಮ ಮಾವು ಬರ್ಬೇಕು, ತಾಳಿ ಕಟ್ಟಬೇಕು. ಸರಿನಾ? ಸರಿ ಇಲ್ಲ. ಯೋ ಡ್ಯಾಮೇಜರ್ ಬರ ಇಲ್ಲಿ. ಏನ್ ಸರ್? ಅವನೇನಯ್ಯ ನನ್ನ ಮಾವ ಅಂತಿದ್ದಾನೆ. ನನ್ನ ಮಾವನ ಮಾಮನ? ತಪ್ಪಾಗ್ ಕೇಳ್ಕೋಬೇಡಿ ಸರ್, ಈ ಹಳ್ಳಿ ಜನ ದೊಡ್ಡವ್ರನ್ನ ಪ್ರೀತಿಯಿಂದ ಮಾವ ಮಾವ ಅಂತ ಕರೀತಾರೆ. ಓ ಹಾಗೇನು? ನೋಡಯ್ಯ ನನಗೆ ಟೆನ್ಷನ್ ಮಾತ್ರ ಕೊಡ್ಬೇಡಯ್ಯ, ಟೆನ್ಷನ್ ಕೊಡ್ಬೇಡ. ನಾನು ಯಾಕೆ ಸರ್ ಕೊಡ್ಲಿ? ಸಾಕಯ್ಯ ತಲೆ ಹರಟೆ, ಮದ್ದು ಹೋಗಿ ತಾಳಿ ಕಟ್ಸು. ಆಯ್ತು. ಯಾವ್ರು ನಿಮ್ದು? ಸೇರೋರು ಅಣ್ಣ. ಕೆಂಚಣ ನಿನ್ ಕೈ ಮುಗಿತೀನಿ, ಹಠ ಮಾಡ್ಬೇಡ, ತಾಳಿ ಕಟ್ಬಿಡಣ. ನೀನ್ ಕೈ ಮುಗಿಯೋದಲ್ಲ, ನನ್ ಕಾಲಿಗೆ ಬಿದ್ರು ನಮ್ಮ ಮಾವು ಬಂದ್ ಹೇಳಕಂಟ ನಾನ್ ತಾಳಿ ಕಟ್ಟಕ್ಕಿಲ್ಲ. ಏನಾ ಪಿಟಿ ಪಿಟ ಅಂದ? ನನ್ ಮದುವೆಗೆ ಪಿಲ್ಚೂರ್ ಸಾಂಬಾರ್ ಕರ್ಕೊಂಡ್ ಬಂದಿದ್ಯಾ? ಒಡ್ಯಾರು ಒಡ್ಯಾರು ಬರ್ಬೇಕು. ಮೊದಲಿಗೆ ಇವ್ರು ಅವರೇ ಆಗಿದ್ರಪ್ಪ, ಈಗಿದಾಗವ್ರೆ. ನಿಮ್ ಅವನೇ ಕಳಿಸ್ಕೊಟ್ಟಿರೋದು ಹಂಗ? ಇನ್ನೊಂದು ಹೇಳ್ ಕಳ್ಸೋಡಪ್ಪ, ನಿನ್ಗೆ ತೊಳ್ಕೊಳಕ್ ನೀರ್ ತರ್ತಾವಳಂತೆ. ಮುಹೂರ್ತ ಮೀರೋದಕ್ ಮೊದ್ಲು ತಾಳಿ ಕಟ್ಟಿಸ್ಬಿಡಿ, ನಾನ್ ಬಂದ್ಬಿಡ್ತೀನಿ ಅಂತ ಹೇಳ್ ಕಳ್ಸೋಳೆ. ನಮ್ಮ ಅವ್ವ ನಿಜವಾಗ ಹೇಳೋಳ, ನೀ ಏನಾರ ಏಮಾರಿಸ್ತ್ರ ಒಂದ್ ಬುಟ್ಟ ಅಂದ್ರೆ ಬುಲ್ಡ ಎಲ್ಡಾ ಬಿಡುತ್ತೆ. ಅಯ್ಯೋ, ಸುಳ್ಳು ಅಂದ್ರೆ ಸಾವಿರ ಮೈಲ್ ದೂರ ಓಡೋ ಮನುಷ್ಯ ನಾನು. ಬೀರೆ ದೇವ್ರ ಅಣಗೂ ಅವಳೇ ಹೇಳಿ ಕಳ್ಸವಳಪ್ಪ. ನಾ ಇದು ನಂಬಕ್ಕಿಲ್ಲ. ನಿನ್ ತಾಯಿ ಅಣಗೂ ಅವಳೇ ಹೇಳಿ ಕಳ್ಸವಳಪ್ಪ. ನಮ್ಮ ಅವ್ವನ ಮ್ಯಾಗ ಕಾಣೆ ಇಟ್ರೆ ಮುಗೀತು. ಆ ಟೋಪಿ ಮಾವನ್ಗೆ ಹೇಳು, ಅವ್ರ ಮಗಳು ತಾಳಿ ಕಟ್ತೀನಿ ಅಂತ. ಅಪ್ಪ ಟೋಪ್ ಇಟ್ಬಿಟ್ಟ ಸುರು ಹಚ್ಕ ರಾಣಿ. ಪ್ರಕಾಶ ಬೇಗ ಬ್ರಹ್ಮಗಡ್ಡ ಕಟ್ಟು, ತಾಳಿ ಕೊಡ್ರಿ. ನಮ್ಮ ಅವ್ವಿಲ್ದ ತಾಳಿ ಕಟ್ಟಕ್ ಮನ್ಸೇ ಬರ್ತಾ ಇಲ್ಲ. ನಿನ್ ಮಾತು ನಂಬ್ಕೊಂಡ್ ಕಟ್ತೀವಿ. ನನ್ನ ಮಾತು ನಂಬಿ ಕೆಟ್ಟವರಿಲ್ಲವೋ, ಕಟ್ಟು. ಕಟ್ಲ ಸಾರ್, ಗಂಡೆ ರೆಡಿ ಸಾರ್. ರೆಡಿ ಸಾರ್, ಸ್ಟಾರ್ಟ್ ಸೌಂಡ್ ರೋಲಿಂಗ್ ಬೈ 27 ಟೇಕ್ 1 ಕ್ಲಾಪ್. ಗಟ್ಟಿ ಮೇಲೆ ಸುಟ್ರು. ಆಕ್ಷನ್. ತಾಳಿ. ಮಾವಯ್ಯ ಕಟ್ಟಾಯ್ತಲ್ಲ, ತಿರುಗಿ ಕಟ್ಟು ಕಟ್ಟು ಅಂತೀಯಲ್ಲ, ಎಡ್ಕಿತ ಕಟ್ಲೆ? ನಿನ್ ಮಗಳಿಗೆ ತಾಳಿಯ? ಆಗ್ಲೇ ಕಿತ್ತಾಕ್ಬಿಟ್ಟಲೆ. ತಾಳಿ ಬೆಲೆ ಗೊತ್ತದನೆ ಪೆದ್ದಿ? ನಾನೇ ಪೆದ್ದ ಅನ್ಕಂಡೆ, ನನಗಿಂತ ಪೆದ್ದಿ ಸಿಕ್ಬಿಟ್ಟಲೆ. ನೋಡು ಆಗಿದ್ದಾತು, ಬಿರ್ಬಿರನ್ ತಾಳಿ ಕಟ್ಕೋ, ನಮ್ಮ ಅಟ್ಟಿಗೆ ಹೋಗಿ ನಮ್ಮ ಅವ್ರ ಆಶೀರ್ವಾದ ತಗೋಬೇಕು. ನಡೆ ನಡೆ.
ಬಿಡಕಲ್ಲ ಕೈ ಹಿಡ್ಕೊಂಡಿರೋದು ಕಡೆಗಂಟ ಕಾಯಕ್ಕೆ. ನಾನು ನಿಂಗ್ ತಾಳಿ ಕಟ್ಟಿಲ್ಲ, ನಂಗ್ ನಾನೇ ಕಟ್ಕೊಂಡಿವ್ರಿ. ಗಟ್ಟಿ ಇರ್ಲಿ, ನಡ ಹೋಗವ. ನಿಜವಾದ ಮದುವೆ ಅಲ್ಲ ಕಣೋ, ಸಿನಿಮಾ ಮದುವೆ ಕಣೋ. ನಿಂದೇ ನಾಲ್ಕು ದಿನ ಯಾಕಡಣ ಮದುವೆ ಮಾಡ್ಸಿದ ಕರ್ಕೊಂಡ್ ಬಂದು ಈಗ ಮಗನೆಲ್ಲ ಸುಲ್ಪಗಳ್ತೀಯ? ಅಯ್ಯಯ್ಯೋ, ನಿಜವಾಗ್ಲೂ ಈಗ ನಾನು ಹೇಳ್ತಿರೋದು ಸತ್ಯ ಕಣಯ್ಯ. ಯಾವ್ದೋ ಹಳ್ಳಿ ಗಮಾರನ ಕರ್ಕೊಂಡ್ ಬಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದಿರಲ್ಲ ನೋಡಿ, ಇನ್ನು ಒಂದು ವರ್ಷ ನಿಮ್ ಪಿಕ್ಚರ್ಗೆ ನಮ್ ರಾಣಿ ಡೇಟೆ ಕೊಡಲ್ಲ. ಅಯ್ಯೋ ಹಾಗಾದ್ರೆ ಮೇಡಮ್, ಮೇಡಮ್, ಮೇಡಮ್ ಬರಿ ಬರಿ ಕಣವಾ. ನಮಗ್ ನಾವೇ ಕಟ್ಕಳದು, ತಾಳಿ ಕಟ್ಟದಲ್ಲ ಕಣವಾ. ನಮಗ್ ನಾವೇ ಕಟ್ಕಳದು, ತಾಳಿ ಕಟ್ಟದಲ್ಲ ಕಣವಾ. ನಮಗ್ ನಾವೇ ಕಟ್ಕಳದು, ಅದು ಯಾರೋ ಬಂದ್ರು ನನಗ್ ಮದುವೆ ಮಾಡಿ
ನನ್ನ ಹೆಂಡ್ರು ಕರ್ಕೊಂಡು ಹೊಂಟೋದ್ರು ಕಣವ. ಮದುವೆ? ನಿನ್ ಮದುವೆ ಮಾಡಿದ್ರ? ಹ್ಞೂ ಕಣವ. ಯಾಕವ್ವ ನಿಂಗ್ ಗೊತ್ತಿಲ್ವಾ? ನಂಗೆ ಗೊತ್ತದ ತೊಕ್ಕೋಸೆ. ಯಾಕವ್ವ ಹಿಂಗಂದ್ಯ? ಕುರಿ ಕಾಯ್ತಿದ್ದವನ್ನ ನೀನಲ್ವಾ ಇಲ್ಲಿ ಕರ್ಕಳಿಸಿದ್ದು? ಕೈ ತೊಳೆಯಕ್ ನೀರ್ ತಳಕ್ ತಡ ಆಯ್ತದೆ, ಅಷ್ಟ್ರಾಗ ಮುಹೂರ್ತ ಮೀರೋಯ್ತದೆ, ತಾಳಿ ಕಟ್ಬಿಡು ಅಂತ ಆ ಮರಳೆ ಅಂತವ ಹೇಳ್ಕೊಳ್ತಿದ್ ನೀನೇ ಅಲ್ವಾ? ಅವಯ್ಯ ನಿನ್ಮ್ಯಾಗ ಪ್ರಮಾಣ ಮಾಡಿ ಹೇಳ್ದ, ಅದಕ್ಕೆ ತಾಳಿ ಕಟ್ದೆ. ಆ ಪೀರಪ್ಪ ದೇವರಾಣೆಗೂ ನಾನು ಹೇಳ್ಕೊಳ್ಸಿಲ್ಲ ಕುಸೆ. ಆ ಕಟಕ್ರಿ ಯಾರೋ ನಮಗ್ ಮೋಸ ಮಾಡ್ಬಿಟ್ಟವ್ರೆ. ಹಂಗಂದ್ಯಾವ ಹಂಗಾರೆ ಆ ಕಟಕರ್ ಕೈನಾಗ ನನ್ನ ಹೆಂಡ್ರು ಏನೇ ನೋವು ಅನುಭವಿಸ್ತಾಳೆ ಏನು? ಇಲ್ಲ ಕಣವ ನಾನ್ ಸುಮ್ಕಿರಕ್ಕಿಲ್ಲ, ಪಟ್ಟಣಕ್ಕೆ ಹೋಯ್ತೀನಿ, ನನ್ನ ಹೆಂಡ್ರನ ನಾನೇ ಕರ್ಕೊಂಬತ್ತೀನಿ. ಅದೆಂಗಾಯ್ತದೆ? ಒಂದು ಗೊತ್ತಿದ್ದೆ ಸುಮ್ಕೆ ಹೋದ್ರೆ ನಿನ್ನ ಹೆಂಡ್ರು ಸಿಗ್ತಾಳೇನು? ಬೇಡ ಕೂಸೆ, ಅಂತ ಕೆಲ್ಸ ಮಾಡ್ಬೇಡ. ನಡೆದಿದ್ ನಾನ ಮಳ್ಳಿ ಜನ ಯಾರು ನೋಡಿಲ್ವಲ್ಲ, ನಡೆ ನಮ್ಮ ಹೊಟ್ಟೆ ಹೊಂಟೋಗವ. ಜನ ನೋಡಿದ್ರೆ ಏನವ್ವ ಆಕಾಶದಿಂದ ಅದ್ಯಾವ್ ನೋಡೋಣೆ? ಈ ಭೂಮಿ ತಾಯಿ ನೋಡವಳೆ, ನನ್ ಮನಸ್ಸು ನೋಡದೆ. ನೀನೇ ಹೇಳಿದ್ಯಲ್ಲವ್ವ ತಾಲಿ ಕಟ್ಟದ್ಮ್ಯಾಗೆ ಹೆಂಡ್ರನ ಕಡೆ ಗಂಟ ಕಾಯ್ಬೇಕು ಅಂತ, ತಿರುಗಿ ನೀನೇ ಹಿಂಗಂದ್ರೆ ಹೆಂಗವ್ವ? ಇಲ್ಲ ಕಣವ ನಿನ್ ಮ್ಯಾಗಾಣಿ, ನಾನು ಹೋಗೇ ಹೋಯ್ತೀನಿ, ನನ್ನ ಹೆಂಡ್ರನ್ನ ಕರ್ಕೊಂಡೆ ಬರ್ತೀನಿ. ಅಲ್ಲಿ ಗಂಟ ಈ ಹಳ್ಳಿ ಕಾಲಿಡಕ್ಕಿಲ್ಲ ಕಣವ, ಕಾಲಿಡಕ್ಕಿಲ್ಲ. ಏ ಸಮುದ್ರ ದಾಟಿ ಕೇಳ ಸಮುದ್ರಕ್ಕೆ ಹೋದಂಗಾಯ್ತದೆ. ಬೇಡವ ಅಲ್ಲಿ ಹುಣ್ಣಕ್ಕೆ ಯಾರಿಗ್ತಾರೆ? ನನ್ ಗೌರವ ಏನ್ ಮಾಡಿಯಲ್ಲ ಕಣವ, ಭಿಕ್ಷೆ ಬೇಡ್ಬಿಡ್ತೀನಿ. ಇಲ್ಲ ಕುಸೆ ಇಲ್ಲ, ನಿನ್ನೊಬ್ಬನೇ ಕಳ್ಸಕ್ಕೆ ನನ್ ಮನಸ್ಸು ಒಪ್ಪಾಗಿಲ್ಲ. ಹಂಗನ್ಬೇಡವ, ನಿನ್ ಮ್ಯಾಗ ಆಣೆ ಇಟ್ಟಿವ್ನಿ. ನನ್ ತಡಿಬೇಡ ಕಣವ, ನನ್ ತಡಿಬೇಡ. ನಂಗೋಸ್ಕರ ಕಾಯ್ತಾ ಬಾಗಿಲ್ತಾ ಬಂದ್ಬಿಟ್ಟವಳೆ, ಬಂದೆ ಚಿನ್ನ. ನಮಸ್ಕಾರ ಕಣ್ಣು. ಹಾ ನಮಸ್ಕಾರ. ನನ್ ರಾಣಿ ಅವಳ ಇದಳಪ್ಪ, ಬರ್ತೀನಿ. ಚೀಟಿ ಚೀಟಿಯಲ್ಲಿ ನನ್ನ ಹೆಂಡ್ರು ನೋಡಕ್ಕೆ ಚೀಟಿ ತಗೋಬೇಕಾ? ನಿನ್ನೆಂಡ್ರ ಯಾರು? ನಿನ್ನೆಂಡ್ರು ರಾಣಿ. ರಾಣಿ ನಿನ್ನೆಂಡ್ರ? ಹೋ ಅಯ್ಯೋ, ನನ್ನ ಸರ್ವಿಸ್ ನಲ್ಲಿ ನಿನ್ನಂತ ಹುಚ್ಚರನ್ನ ಬಹಳ ಜನ ನೋಡಿದಿರಿ, ಮೊದ್ಲೋಗಿ ಚೀಟಿ ತಗೊಂಬಾ. ನಿಂದೊಳಗೆ ಕತೆ ಆತ್ ಕಣೆ, ನನ್ನ ಹೆಂಡ್ರು ನೋಡಕ್ಕೆ ಚೀಟಿ ತಗೋಬೇಕಂತೆ. ಬಾಳ ಆಯ್ತಲಾಗ, ಕೊಡ ಒಂದ್ ಚೀಟಿಯ ನೋಡ್ಕೊಳ. ಚೀಟಿಯ ಕೊಡಯ್ಯ. ವಿಚಿತ್ರ ಮನುಷ್ಯ ನೋಡ್ಕ. ಯೋ ಬಾರಯ್ಯ. ಯೋ ಬುಟ್ಟ ಅಂದ್ರೆ ಬುಲ್ಡ ಎಲ್ಟಾ ಬಿಡ್ಬೇಕು. ಯಾಕಯ್ಯ? ಮತ್ತಿನೇನಯ್ಯ, ನಾ ದುಡ್ಡು ಕೊಟ್ಟು ಚೀಟಿ ಅಂದ್ರೆ ಅರ್ಧ ಆಗ್ತಯ್ಯ? ಅಲ್ಲಪ್ಪ ನಾನ್ ಇಲ್ಲಿರೋದೆ ಹರಿಯೋದಕ್ಕೆ. ನೀವ್ ಪಟ್ಟದ್ರೆ ಹಿಂಗೆ ನಿನಗ್ ಬುದ್ಧಿಗಿದ್ದೀನೆ ಅಮ್ಮ. ಅಯ್ಯೋ ಈಗಿನ ಕಾಲದಲ್ಲಿ ಪೆದ್ದರ ಕಾಟ ತುಂಬಾ ಜಾಸ್ತಿ ಆಗೋಯ್ತಪ್ಪ. ಮೊನ್ನೆ ಶೂಟಿಂಗ್ ಜಾಗದಲ್ಲಿ ಒಬ್ಬ ಹಿಂಗೆ ನನ್ನ ಹೆಂಡ್ರು ನೋಡ್ಬೇಕು. ಮರ್ಲಯ್ಯ ಕತ್ಲಾಗ ಏನೂ ಕಾಣಕ್ಕಿಲ್ಲ. ಮರ್ಲಯ್ಯ ಮರ್ಲಯ್ಯ ಎಲ್ಲಯ್ಯ? ಕಳೆಯ
ಪಸುತ ಕಾಣ್ತಿದೀಯ ನನ್ನ ರಾಣಿ ನಿಮ್ಮವ್ವ ಅದು ಯಾವ ಗಳಿಗೆ ನಡೆದವಳೋ ನಿನ್ನ ಅದು ಏಟ್ ಸಂದಾಗುಟ್ಟಿದೆಯ ನನ್ನ ಚಿನ್ನ ಎಲ್ಲಿಂದ ಬಂದಯ್ಯ ನೀವ್ ಯಾವಾಗ ಬಂದ್ರಿ ನಾನ್ ಬಂದ್ ಏಟೋ ತಾಯ್ತಾನ ರಾಣಿ ನನ್ ಕಂಡ್ರಿ ನಿಮ್ಗೆ ಎಷ್ಟೊಂದು ಆಸೆ ಅಲ್ವಾ ಅಲ್ವಾ ಮತ್ತೆ ಇಲ್ದಿದ್ರೆ ನೀನ್ ಹುಡ್ಕೊಂಡು ಈಟೊಂದಿನ ಬತ್ತಿದ್ರೆ ಹೇಳು ಎದ್ದೊಳೆಯ ನನ್ ಕೈಯೇ ಶುದ್ಧ ತರಲ ತಂದು ಕೂತ್ಕೊಳಪ್ಪ ಏನು ಕಾಣಲ್ಲ ಏಳೇಳು ಜನ್ಮದಲ್ಲೂ ನಾನ್ ನಿಮ್ ಜೊತೆನೆ ಇರ್ಬೇಕು ಅಂತ ನಂಗ ಆಸೆ ಆಹಾ ಆಹಾ ಎಂದ್ರು ಅಂದ್ರೆ ಹಿಂಗಿರ್ಬೇಕು ಯಾರು ಹಂಗು ಇಲ್ಲದೆ ಆನಂದವಾಗಿ ಕಾಲ ಕಳೆಯೋಣ ಬಾ ನನ್ ರಾಜ ಯಾಕ ಆತಂದ ಅವಸರ ಪಡ್ತಿದ್ದೆ ನನ್ ಚಿನ್ನ ಬಂದೆ ಇರು ನಿನ್ ಬುಟ್ನ ಬದುಕಿರಕ್ ಆಯ್ತದ ಬಂದೆ ಬಂದೆ ಬುಟ್ಟೆ ನಾವು ರೊಕ್ಕ ಕೊಟ್ಟು ನೋಡಕ್ ಬಂದಿರೋದು ಹುಡುಗಿನ ಅವ್ನ್ ಕುಂಡಿನಲ್ಲ ಏನ್ ಮಾರೆ ನೋಡ್ತೀರಿ ಎಲ್ಲಕ್ರಿ ಅವನ್ನ ಆಟ ಆಡ್ತಾನವ ಆಟ ಬಾಟ ಬಾಟ ಆ ಕಂಪನಿಲಿ ಊಟ ಹಾಕಿದ್ದೆ ಹೆಚ್ಚು ಬಾಟ ಕೇಳ್ತಿಯಲ್ಲ ಆಯ ಹೋಗಯ್ಯ ಬೆಳಿಗ್ಗೆ ಬೆಳಿಗ್ಗೆ ಬಂದ್ಬಿಟ್ಟ ವ್ಯಾಪಾರ ಕೆಡ್ಸಕ್ಕೆ ಅದ್ಯಾಕಣ ಅಟ್ಟೊಂದ್ ಬೇಜಾ ಮಾಡ್ಕೊಂಡಿಯ ನೀನೇನ್ ಮನ್ಸಾರನಯ್ಯ ನಿನ್ ಕಣ್ಣಿಗೆ ಹೆಂಗಪ್ಪ ಕಾಣಿಸ್ತೀನಿ ಗೊತ್ತಿಲ್ಕ ಕೇಳ್ತೀವ್ನೆ ಮದ್ವೆ ಮಾಡ್ಸದ್ ಮಾಡಿಸ್ಬಿಟ್ಟು ನಾನ್ ಎಂಡ್ರನ್ನು ಪಟ್ಟಣ ಕರ್ಕೊಂಡ್ ಬಂದ್ಬಿಟ್ರಲ್ಲ ಇದ್ ನ್ಯಾಯವಾ ಅಪ್ಪ ನಕ್ಷತ್ರಕ ಅದು ಸಿನಿಮಾ ಮದ್ವೆ ಕಣಯ್ಯ ನಿಜವಾದ ಮದ್ವೆ ಅಲ್ಲ ಕಣಯ್ಯ ಅದನ್ನ ಗೊತ್ತಾಗಿಲ್ಲ ಎಲ್ರು ಕೇಳಿಸ್ಕೊಂಡ್ರಪ್ಪ ಸ್ವಾಮಿ ನೀವು ಹೋಗಿ ಕೇಳಿಸ್ಕೊಳ್ಳಿ ಚಪ್ರ ಆಯ್ತು ತಾನೆ ಡೋಲು ತುತ್ತುರಿ ಊದಿದ್ರು ತಾನೆ ಐನೋರ್ ಮಂತ್ರ ಹೇಳಿದ್ರು ತಾನೆ ನಾನ್ ತಾಳಿ ಕಟ್ಟಿವಿನಿ ತಾನೆ ಎಲ್ರು ಹರಿಸ್ರು ತಾನೆ ನೀನು ಹರಿಸ್ತೇ ತಾನೆ ಹಂಗಾರೆ ಅವಳ ಹೆಂಡ್ರಿ ತಾನೆ ಇವನೇನ್ ನನ್ ಬಿಡ ಹಾಕ್ ಕಾಣಲ್ಲಪ್ಪ ನನ್ನ ಹಣೆ ಬರ ಇವತ್ ಹೀಗಿದೆ ನಮಸ್ತೆ ಮಲ್ಲಯ್ಯ ಸಾಬ್ ಅದ್ಭುತ ಇವನ್ ಯಾರು ನಮ್ಮ ಹಳ್ಳಿಯವನೇ ಕಣಯ್ಯ ಇದೇನಿದು ನಿನ್ ಜನ್ಮದ ಜೋಡಿನ ಅವನ ಹತ್ರ ಕೊಡು ನಂದು ಏ ನಿಂದೆ ಕಣ ಅವನ ತಿರ್ಲಿ ಬಿಡು ನಡಿ ನಡಿ ಏನ್ ದೊಡ್ಡ ಆಸ್ತಿ ಓಯ್ ಇದೇ ನಿನ್ ರಾಣಿ ಮನೆ ಒಳ್ಳೆ ಅರಮನೆ ಇದ್ದಂಗೈತೆ ಹ್ಮ್ ಇವತ್ತು ಅವಳು ಹುಟ್ಟಿದ ಹಬ್ಬ ಭರ್ಜರಿಯಾಗಿ ಆಚರಿಸ್ತಾ ಇದ್ದಾಳೆ ಹ್ಮ್ ಹೋಗು ಇನ್ ಬಿಡ್ಬೇಡ ಅವಳನ್ನ ಬಿಟ್ಟನ ಸದ್ಯಕ್ ನನ್ ಬಿಟ್ಟು ಬಿಡು ಸರಿ ಯಬಿ 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 ಏನಮ್ಮಿ ಇದು ಚೆನ್ನ ಕೊಬ್ಬಿದ್ ಬಿಳಿ ಕುರಿ ಕಣ್ಣ ಕಾಣ್ತಿದ್ಯಲ್ಲೇ ನನ್ ರಾಣಿ ಬಾರೆ 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 ಬಿಂದಿಗೆಯ ಮಾರೆ ತೋರೆ ಬಾರೆ ನನ್ನ ಕುರುಬನ ರಾಣಿ ಕೋಡಿ ಕೋಡಿ ಚುಕ್ಕಿದ್ದಾರೆ ಎಲ್ಲ ಸೇರಿ ಎರಕ ಉಯ್ದ ನನ್ನ ಬೊಂಬ ಕಿಲ ಕಿಲವಾಣಿ ಹೊಯ್ಯಪ್ಪೋ ಎಪ್ಪ ರೂಪ ಇಳು ನೀಲಾಂಜನ ದೀಪ ಆಹ ಭೂಮಿಯಾಗೆ ಅಪರೂಪ ಇಳು ನನ್ನೆಂಡ್ರಯ್ಯ ರೂಪ ಎಂಗವಳ ತುಂಡು ತುಂಡು ಕಬ್ಬು ತುರಿ ಸುಕು ಸುಕು ಆರ ವಾರ 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 ಬಿಂದಿಗೆ ಯಮಾರ ತೋರೆ ಆರೆ ನನ್ನ ದುರ್ಬನ ರಾಣಿ ಕೋಟಿ ಕೋಟಿ
ಯಾಳಮ್ಮ ಮಂಕಾಳಮ್ಮ ಹಿಂಗ್ಯಾಕಮ್ಮ ಮೀನಂಗೆ ನಿಜ ಆರತಿ ನಾಜುಕಮ್ಮ ಕೋಶಾಕಮ್ಮ ಎತ್ತ ಕೊಂಡು ಹೋಗೋ ನಾನೇ ಭೂಪತಿ ಚಿಟ್ಟೆ ಹಿಂಗ್ಯಾಕೆ ಕೈ ಕೊಟ್ಟೆ ಇವ್ರ ಸವಾಸಿಂದ ಕೆಟ್ಟೆ ಇನ್ನಿಲ್ಲ ನೀನು ಇದ್ರ ನಿನ್ನ ಮನ ಮೂರ ಬಟ್ಟೆ ಬಾರಮ್ಮಿ ಬಿನ್ನ ಬಿನ್ನ ಸರ ಸರ ಸುಕ್ಕು ಸುಕ್ಕು ವಾರ 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 ಬಿಂದಿಗೆ ಮಾರ ತೋರೆ ಬಾರೆ ನನ್ನ ತುರ್ಬನ ರಣ ಐ ಐ ಐ ಕೋಟಿ ಕೋಟಿ ಚುಕ್ಕಿದಾರೆ ಎಲ್ಲ ಸೇರಿ ಎರಕ ಮೀಡ ನನ್ನ ಬಂದ ಕಿಲ್ಲ ಕಿಲ್ಲ ವಾಣಿ ನಮ್ಮ ಹಳ್ಳಿಗೆ ಯಾರ ನಾನ ಮೊನ್ನೆ ನಮ್ಮ ಹಳ್ಳಿಯಾಗೆ ನಿನ್ ಕೊರಳಕ್ ತಾಳಿ ಕಟ್ಟಿದ ಗಂಡು ಕೆಂಚ ಅಲ್ವಾ ಐ ನಮ್ಮ ಅವನು ಹಂಗೆ ಅಂತಳ ನೀನು ಹಂಗೆ ಅಂತ್ಯಾ ಒಳ್ಳೆ ಜೋಡಿ ನಡೆ ಅದೆಲ್ಲ ನಂಗೆ ಗೊತ್ತಾಗಿಲ್ಲ ಒಟ್ಟಾಗದ್ ಮದುವೆ ನೀನೇ ನನ್ನ ಹೆಂಡ್ರು ನಾನೇ ನಿನ್ ಗಂಡ ನಿನ್ನ ಹಳ್ಳಿ ಕರ್ಕೊಂಡ್ ಬರ್ತೀನಿ ಅಂತ ನಮ್ಮ ಅವನ್ ಮಾತು ಕೊಟ್ಟಿದ್ವಿ ನಡೆ ಕೈ ಹಿಡಿಬೇಕಾದವನು ನಾನು ಯಾಸಿ ಗಂಟ ನಾನ್ ಎಂಡ್ರ ಕೈ ಏನಾರ ಮುಟ್ಟಿರೆ ನಿನ್ ಗೋಮಳ ಕಿತ್ ಹೋಗ್ಬಿಡ್ತೀನಿ ನಡೀರವ್ನ ಬಿಡಲ್ಲ ಬಿಡಲ್ಲ ಹಂಗೆ ರಾಣೆ ರಾಣೆ ನನ್ ಮಾತು ಕೇಳ ಬಿಡ ಬಿಡ ರಾಣೆ ಬುಡ ರಾಣೆ ನಿನ್ನ ನಮ್ಮ ಹಳ್ಳಿಗೆ ನನ್ ಜೊತೆ ಕರ್ಕೊಂಡು ಹೋಗ ಹೋಯ್ತೀನಿ ಹಳ್ಳಿ ಗಂಟ ನಾನು ನಿಮ್ ಮನೆ ಮುಂದೆ ಬಿದ್ದಿರ್ತೀನಿ ಇದು ಸಾಮಾನ್ಯ ಪಿಂಡ ಅಲ್ಲ ಗಟ್ಟಿ ಪಿಂಡ ಬಿಡ ಬಾಂಡ್ಲಿ ಬಾಂಡ್ಲಿ ಮತ್ತಿನೇನು ತಲೆ ಮ್ಯಾಗ ನಟ್ಟ ಹಾಕುದಿಲ್ಲ ಬಂದ್ಬಿಟ್ಟ ಹಿಡ್ಕೊಳಕ್ಕೆ ಏಯ್ ಮತ್ತೆ ಈ ಕಡೆ ಬಂದ್ಯೋ ತುಮ್ಕೋ ಮಾಡ್ಯಾ ಬಾಂಡ್ಯಾಗ ಗುರ್ಬಿಟ್ಟ್ಯಾ ನಾನು ಏನ್ ಮಾಡ ಬರ್ತೀನಿ ಹೋಯ್ತೀನಿ ನಿನ್ಗೆ ಹೇಳ ಕಷ್ಟ ನೀನ್ ಬಂದ್ರೆ ನನಗೆ ಕಷ್ಟ ರಾಣಿ ಮೇಮ್ ಸಾಬ್ ಮೇಲೆ ಕನಸು ಕಟ್ಕೊಂಡು ನಿನ್ನಂತ ಹುಚ್ಚರು ಲಕ್ಷ ಜನ ಬರ್ತಾರೆ ಅರೆ ಜಾವ್ ಜಾವ್ ಜೋಡಿ ಬಾಂಡ್ಲಿ ಎಳ್ನೀರ್ ಕೊಟ್ಟಾಕ್ಬಿಟ್ಟನು ಏನೋ ನನ್ನ ಎಂಡ್ರ ಮನೆಯಾಗ ಅಂತ ಬಂದೆ ಈಗತ್ರಿ ಏನ ಮಾಡೋದು ಅವನ್ನ ಪಟ್ಟಣಕ್ಕೆ ಕಳ್ಸಕ್ ಮೊದ್ಲಯ್ಯ ಯೋಚಿಸ್ಬೇಕಾಗಿತ್ತು ನಾನು ಏನ್ ಹೇಳಿರು ಕೇಳಲೇ ಇಲ್ಲ ಹಠ ಮಾಡಿ ಒಂಟೆ ಬಿಟ್ಟ ಮೊದ್ಲೇ ಪೆದ್ದ ಎಲ್ಲವನು ಏನ್ ಮಾಡ್ತಾವನು ಬೀರಪ್ಪದೇವ್ರೆ ನನ್ ಕೂಸನ್ ಕಾಪಾಡ್ಬೇಕು ಕಾಫಿ ತಗೋ ನೋಡ್ದ ನಮ್ಮ ಅಟ್ಟಿಯ ನಮ್ಮ ಹಳ್ಳಿಗ್ ನೀನ್ ಕರ್ಕೊಂಡು ಹೋಗಂಟ ನಾನು ಇಲ್ಲೇ ಇರ್ತೀನಿ ಇಲ್ಲೇ ಠಿಕಾಣೆ ಆಗ್ಬಿಟ್ಟಿದ್ದಾನೆ ರಾಣಿ ನೀನು ಹೋಗಿ ಬೇಗ ರೆಡಿ ಆಗೋ ಹೋಗು ಹೋಗ ರಜಾ ಮೊದಲು ಇವನು ಇಲ್ಲಿಂದ ಖಾಲಿ ಮಾಡಿಸ್ಬೇಕು ರಾಣವ ನನ್ನ ಮಾತು ಕೇಳವ ತರ್ಲೆ ನಿನ್ ಮಾತು ಏನೋ ಕೇಳೋದು ಡ್ರೈವರ್ ನಡಿ ಇಲ್ಲಿಂದ ಗಾಡಿ ಕದಲ್ತೋ ಪುಡಿ ಪುಡಿ ಮಾಡಕ್ ಬಿಡ್ತೀನಿ ರಾಣವ ನನ್ ಜೊತೆಗೆ ನಮ್ಮ ಹಳ್ಳಿಗೆ ಬಂದ್ಬಿಡು ನಿನ್ನ ಮಹಾರಾಣಿಯಂಗ್ ನೋಡ್ಕೋತೀನಿ ಅಲ್ಲಿ ನಮ್ಮ ಅವ್ವಯ್ಯ ಅವಳೆ ಅಪ್ಪಯ್ಯ ಅವನೆ ಕುರಿಗಳೈತೆ ಹಸ್ರಸ್ರಾಗೆ ಬೆಟ್ಟ ಗುಡ್ಡ ಮರ ಗಿಡ ನದಿ ಎಲ್ಲ ಐತೆ ನಾವಿಬ್ರು ಸಂತೋಷವಾಗಿ ಆಡ್ತಾ ಕುಣಿತಾ ಇರ್ಬೋದು ರಾಣವ ಸುಮ್ಕೆ ಅಂತ ಬಾಯ್ ಐತೆ ಲೋ ಪೆದ್ದ ನಿಂದು ಕನಸು ಈ ಜನ್ಮದಲ್ಲಿ ನನಸು ಆಗೋದೇ ಇಲ್ಲ
ज्वर बंद्री राणी कार ಸಾಂಗ್ ಫಿನಿಶ್ ಆಗಬೇಕಾಗಿತ್ತು ಏನು ಮಾಡೋದು ಹೇಳಿ ಅಮ್ಮ ನಮ್ಮ ರಾಣಿಗೆ ತುಂಬಾ ಕೋಲ್ಡ್ ಆಗಿ ಜ್ವರ ಬಂದಿದೆ ಇಸ್ ಇಟ್ ಬ್ಯಾಕ್ ಅಪ್ ಸಾಬ್ ರಾಣಿ ಮೇಡಂ ಜ್ವರ ಬಂದಿದೆ ರೆಸ್ಟ್ ಬೇಕು ಯಾರನ್ನ ಒಳಗೆ ಬಿಡಬೇಡ ಅಚ್ಚಾ ಮ್ಯಾಮ್ ಸಾಬ್ ಓಹೋ ಹೊಸ ಹೀರೋನ್ ನೋಡೋದಕ್ಕೆ ನಿಮಗೆ ಬಾಯ್ 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 ಹೇಳಿಬಿಟ್ಟು ಹೊರಟೋಗಿದ್ದಾರೆ ಅಂತ ಕಾಣುತ್ತೆ ಇಲ್ಲಪ್ಪ ಅವಳು ಆಕಾಶದಿಂದ ಉದುರು ಬಿದ್ದಿರೋಳು ನಾಲ್ಕಡಿ ನೀರು ಮೈ ಮೇಲೆ ಬಿದ್ದ ಕೂಡಲೇ ಜ್ವರ ಚಳಿ ನೆಗಡಿ ಕೆಮ್ಮು ಎಲ್ಲ ಬಂದ್ಬಿಡ್ತು ಬರ್ಕೊಳ್ಳ್ರಿ ಬಾಕ್ಸ್ ಐಟಮ್ ಏ ಅದಲ್ರಿ ಬಾಕ್ಸ್ ಐಟಮ್ ನನಗೆ 1 ಲಕ್ಷ ರೂಪಾಯಿ ಲಾಸ್ ಆಗಿದೆ ಅದು ರೀ ಬಾಕ್ಸ್ ಐಟಮ್ ನೋಡ್ ಡೋ ನೋಡ್ ಡೋ ನನ್ನ ಬಿಪಿ ಏರಿ ಏರಿ ಮ್ಯಾಕ್ಸಿಮಮ್ ಲೆವೆಲ್ ಹೋಗ್ಬಿಡಿದೆ ಯಾವಾಗ ಬೇಕಾದರೂ ಶಂಕಾವುದು ಪ್ರೊಡ್ಯೂಸರ್ ಗೆ ಈ ತರ ಅನ್ಯಾಯ ಮಾಡಬಾರದಾಗಿತ್ತು ಏಯ್ ನಿಮ್ಮ ಸಿಂಪತಿಯಿಂದ ನಮ್ಮ ಲಾಸ್ ಕವರ್ ಆಗುತ್ತೇನ್ರಿ ಹೋಗ್ರಿ ಆ ರಾಣಿ ಮನೆಗೆ ಹೋಗ್ರಿ ಅವಳು ಹೋಗಿ ಈ ತರ ಪ್ರೊಡ್ಯೂಸರ್ ಗೆ ತೊಂದ್ರೆ ಕೊಡಬಾರದು ಅಂತ ಹೇಳ್ರಿ ಹೋಗಿ ಎಲ್ಲ ತಗೊಂಡಿದ್ರೇನಪ್ಪ ತಗೊಂಡಿದ್ದೀವಿ ಸರ್ ಹೇಳಿರಿ ಬಂದೆ ಸರ್ ಬೀಗ ಹಾಕಿದ್ರಿ ಸರ್ ಹಾ 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 ಏ ಅಪ್ಪ ಯಾರಾದರೂ ಇದ್ದೀರೇನಪ್ಪ ಏ ಗುರ್ಕ ಕ್ಯಾ ಸಾಬ್ ಗೇಟ್ ತೆಗೆಪ್ಪ ಮೇಮ್ ಸಾಬ್ ಆರ್ಡರ್ ಆಗಿದೆ ಯಾರನ್ನೂ ಒಳಗೆ ಬಿಡೋದಿಲ್ಲ ನಾವು ಪ್ರೆಸ್ನವರು ರಾಣಿ ಅವರನ್ನ ಇಂಟರ್ವ್ಯೂ ಮಾಡಬೇಕಾಗಿದೆ ತೆಗಿ ರಾಣಿ ಮೇಡಂ ಗೆ ಜ್ವರ ಬಂದಿದೆ ಅವರು ಯಾರ ಹತ್ರ ಮಾತಾಡಲ್ಲ ಗೇಟು ತೆಗೆಯೋದಿಲ್ಲ ಎಷ್ಟಯ್ಯ ಕೋಪ ನಿನಗೆ ನಾವು ಪ್ರೆಸ್ನವರು ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ ಒಳ್ಳೆ ಮಾತನ್ನ ತೆಗಿತೀಯ ಇಲ್ಲ ನಾವೇ ತೆಗೆಯೋಣವಾ ಇಲ್ಲ ತೆಗೆ ಹಲೋ ನಾಜಿ ಹಲೋ ಸರ್ ಆ ಮೂರ್ಖ ಅದೇ ನಿಮ್ಮ ಗೂರ್ಖ ಇದಾನಲ್ಲ ರಾಣಿ ಅವರನ್ನ ಇಂಟರ್ವ್ಯೂ ಮಾಡಬೇಕು ಅಂತ ಹೇಳಿದ್ರೆ ಗೇಟ್ ತೆಗೆಯೋಲ್ಲ ಅಂತ ಹೇಳ್ತಾ ಇದಾನೆ ನೀವೇ ಸ್ವಲ್ಪ ಹೇಳಿ ತಗ್ಸಿ ಸಾರಿ ಸರ್ ನೀವೀಗ ರಾಣಿ ಅವರನ್ನ ಇಂಟರ್ವ್ಯೂ ಮಾಡಕ ಆಗಲ್ಲ ಯಾಕೆ ಅವರಿಗೆ ತುಂಬಾ ಜ್ವರ ಬಂದಿದೆ ಅವರು ನಾರ್ಮಲ್ ಆಗಿ ಬಂದಮೇಲೆ ನಾನೇ ಇಂಟರ್ವ್ಯೂ ಅರೇಂಜ್ ಮಾಡ್ತೀನಿ ಓಕೆ ಯಾಕವ್ವ ಸುಟ್ಬಿಟ್ಟ ನನ್ ಮೇಲೆ ಕೋಪವ ಇಲ್ಲ ಕುಸೆ ನಿಂಗೆ ಜ್ವರ ಬಂದದೆ ಅದಕ್ಕೆ ನಾನು ಸುಟ್ಗೆ ಹಾಕ್ದೆ ಸುಟ್ಗೆ ಹಾಕಿದ್ರೆ ಜ್ವರ ಹೊಂಟೋಯ್ತದಾ ज्वर मन बाबरी ज्वर उंट नमू ज्वर बंद नम्व सुटके हाकदे ज्वर उंटोय अदू सुटके ज्वर हम गमर ए जगन्नाथ ज्वर उसर नडक ना बी कारण बुडला दारिया बुडला दारिया पवित्र कण्डेला मंजायतु कानिस्तलिल्वल्ल
ಹೆಂಗೆ ಸುಟ್ಕೆ ಮಹಿಮೆ ಜರಾಲ ಉಂಟೋತು ಅಲ್ಲಿ ಹೊರಗಡೆ ಪೈಪ್ ನಲ್ಲಿದಾನಲ್ಲ ಆ ಹಳ್ಳಿ ಹುಡುಗನಿಗೆ ತಿಂಡಿ ಕೊಡು ಮೇಡಮ್ ಅದು ಹೇಳ್ದಷ್ಟು ಮಾಡು ಅಚ್ಚಾ ಮ್ಯಾಮ್ ಸರ್ ಯೋ ಕೆಂಚಣ ನಿಂದು ಅದೃಷ್ಟನೇ ಅದೃಷ್ಟ ನಮ್ದು ಮೇಮ್ ಸಾಬ್ ನಮ್ಗೆ ಒಂದು ದಿನ ತಿಂಡಿ ಕೊಡ್ಲಿಲ್ಲ ನಿನಗೆ ತಿಂಡಿ ಕಳಿಸಿದಾರೆ ನಮ್ ಹೆಂಡ್ರು ತಿಂಡಿ ಕಳ್ಸೋಣ ನಮ್ದು ಮೇಮ್ ಸಾಬ್ ಕಳಿಸಿದಾರೆ ಅವಳ ಕಡೆ ಅದನ್ನ ಹೆಂಡ್ರು ಹೆಂಡ್ರು ಅನ್ನೋದನ್ನ ಬಿಡೋದಿಲ್ವಲ್ಲ ನೀನು ಯೋ ಬಾಣ್ಲೆ ಹೆಂಡ್ರನ್ನ ಕಟ್ಕೊಳ್ಳೋದು ಬಿಡಕಲ್ಲ ಕಾಯಕೆ ನಿನ್ನದ ಗುಂಡ್ರಿಗೋಗಿ ಎಲ್ಲ ತಗಬೇಕು ತತ ತತ ಏನಿದು ಇರೋ ಒಂದ್ ಅಂಗಿನ ಒಗ್ದು ಒಗ್ದು ಹಾಕೋತಿದೀಯಲ್ಲ ನಂದು ತಮ್ಮಂದು ಅಂಗಿ ತಂದಿದ್ದೇನೆ ಹಾಕೋ ಯೋ ಬಾಣ್ಲಿಯಪ್ಪ ನೀನಾದ್ರೂ ನನ್ನ ಕರುಣೆ ತೋರಿಸಿ ಇದನ್ನೆಲ್ಲ ತಂದ್ಕೊಡ್ತಿದ್ಯಲ್ಲ ಆ ಬೇದ್ಯ ಅವರು ನಿನ್ನ ನೂರು ವರ್ಷ ಸಂದಾಗಿಟ್ಟಿರಲಿ ಬಾಣ್ಲಿ ಇದು ಬೇರೆನಾ ಬಿಲ್ಬಿಲ್ ಹಾಕೋ ಹೊಟ್ಟೆ ಹಸಿತಾ ಇದೆ ಸಾಕ್ 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 ತಿನ್ನು ತಿನ್ನು ಯಾಕಂಗ್ ಬಂದ್ಬಿಟ್ರೆ ಕಾಯಕ್ ಬಿಡ ಅಮ್ಮಕ್ ನಾನು ಸುಮ್ಕಿರಾಕಿಲ್ಲ ರಾಣಿ ಬೇಕಾ ನಿನಗೆ ರಾಣಿ ಅವಳ ಮನೆ ಮುಸರೆ ತಿಕ್ಕಕ್ಕೂ ಲಾಯಕಿಲ್ಲ ನನ್ನ ಮಗನೇ ಗಂಡ ಹಾಕ್ ಲಾಯಕಿವ್ನಿ ಏಯ್ ಗಂಡ ಹೆಂಡತಿ ಅಂದ್ರೆ ನೀನ್ ಪೋಟಿ ತೆಗೆದು ಬಿಡ್ತೀನಿ ಹಠ ಮಾಡದೆ ನಿನ್ ಹಳ್ಳಿಗೆ ಹೊಟ್ಟೋಗು ಹೋಗಕ್ಕಲ್ಲ ನಾ ಬಂದಿರೋದು ನನ್ನ ಹೆಂಡ ಕರ್ಕೊಂಡು ಹೋಗಕ್ಕೆ ಮತ್ತೆ ಹೆಂಡ್ರು ಅಂತೀಯಲ್ಲ ಮಗ ಯಾಕಂಗ್ ಹೊಡ್ದಿರಿ ಏಯ್ ಗಂಡ ಎತ್ರ ಇವನ್ನ ಮೇಮ್ ಸಾಬ್ ಆ ಹಳ್ಳಿ ಹುಡುಗ ಇಲ್ಲಿ ಕಾಣ್ತಾ ಇಲ್ಲ ತಿಂಡಿ ಕೊಟ್ಯಾ ಕೊಟ್ಟೆ ಮೇಮ್ ಸಾಬ್ ಅವನ್ ತಿನ್ನಕ್ಕೆ ಶುರು ಮಾಡ್ತಿದ್ದ ಹಾಗೆ ಪೊಲೀಸ್ನವ್ರು ಬಂದು ಜೀಪ್ ನಲ್ಲಿ ಎತ್ತಾಕೊಂಡು ಹೋದ್ರು ಮೇಮ್ ಸಾಬ್ ಹಳ್ಳಿ ಹುಡುಗನ ಮೇಲೆ ಯಾರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು ಕಂಪ್ಲೇಂಟ್ ಕೊಟ್ಟಿದ್ದು ನಿಮ್ಮ ಅಣ್ಣ ಕೊಡಿಸಿದ್ದು ನಾನು ಲೀವಾ ಯಾಕೆ ಅವನು ಏನ್ ತಪ್ಪು ಮಾಡ್ದ ಅಂತ ನಿನ್ನನ್ನ ಅವನ ಹೆಂಡತಿ ಅಂತ ಹೇಳ್ತಿರೋದು ತಪ್ಪಲ್ವಾ ನಿಮ್ಮ ಬೆಡ್ರೂಮ್ಗೆ ನುಗ್ಗಿ ಒಂಟಿಯಾಗಿದ್ದ ನಿಮಗೆ ಸುಟ್ಟಿ ಹಾಕಿದ್ದು ತಪ್ಪಲ್ವಾ ನಿಮ್ಮ ಅಣ್ಣನ ಮೇಲೆ ಕೈ ಮಾಡಿದ್ದು ತಪ್ಪಲ್ವಾ ಅವನನ್ನ ಸುಮ್ಮನೆ ಬಿಟ್ರೆ ಇನ್ನು ಏನೇನೋ ಮಾಡ್ತಾನೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟು ಎತ್ತಂಗಡಿ ಮಾಡ್ತಿದ್ದು ಅವನು ಹಳ್ಳಿ ಮುಗ್ಧ ಸಿನಿಮಾ ಮದುವೆನ ನಿಜವಾದ ಮದುವೆ ಅಂತ ನಂಬಿ ಹಾಗೆ ಹೇಳ್ತಿದ್ದಾನೆ ಅದಕ್ಕೆ ಸುಟ್ಟಿಗೆ ಹಾಕಿದ್ರೆ ಜ್ವರ ಹೋಗುತ್ತೆ ಅನ್ನೋದು ಹಳ್ಳಿ ಜನರ ನಂಬಿಕೆ ನೀನು ಅವನ ಮೇಲೆ ಕೈ ಮಾಡಿದೆ ಅವನು ನಿನ್ನ ಹಿಡ್ಕೊಂಡು ಹೊಡೆದ ಇದ್ರಲ್ಲಿ ತಪ್ಪೇನಿದೆ ಏನೇ ಅವನ ಅಷ್ಟು ಅಗಿಸ್ಕೊಂಡು ಮಾತಾಡ್ತಿದ್ಯಾ ನಾಳೆ ನಿನ್ ಗಂಡ ಆಗೋನೆ ಈ ರಾಜು ಇವನ್ನೇ ದಬಾಯಿಸ್ತಿದ್ಯಲ್ಲ ನಾನು ದಬಾಯಿಸ್ತಾ ಇಲ್ಲ ಸ್ವಲ್ಪನಾದ್ರೂ ಮಾನವತೆಯಿಂದ ವರ್ತಿಸಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಏನೇ ನಮ್ಗೆ ನೀನು ಮಾನವತೆ ಹೇಳ್ಕೊಡ್ತಾ ಇದ್ಯಾ ಅಲ್ವೇನೆ ನೀವೆಲ್ಲ ಏನ್ ಬೇಕಾದ್ರೂ ತಿಳ್ಕೊಡಿ ರಾಜು ಮಾಡಿದ್ದು ತಪ್ಪು ಹಲೋ ನಾನು ಫಿಲ್ಮ್ ಆಕ್ಟ್ರೆಸ್ ರಾಣಿ ಮಾತಾಡ್ತಿದ್ದೀನಿ ನೀವು ಅರೆಸ್ಟ್ ಮಾಡಿರೋ ಹಳ್ಳಿ ಹುಡುಗನ ಈಗಲೇ ರಿಲೀಸ್ ಮಾಡಿ ಅವನಿಗೇನು ತಪ್ಪಿಲ್ಲ ನಾನು ನನ್ನ ಲಾಯರ್ನ ಕಳಿಸ್ತಾ ಇದ್ದೀನಿ ಓಕೆ ಮೇಡಮ್ ರಾಣಿ ಏಯ್ ತ್ರಿಬಲ್ಟು ಅವನ್ನ ರಿಲೀಸ್ ಮಾಡಿ ಆ ಪೈಪ್ ಹತ್ರ ಬಿಸಾಕ್ ಬಾ
ಮಾಡಿ ಹಾಕಲಾರು ತಲೆ ಬಾಗು ಪ್ರೀತಿ ಇದು ಪಟ್ಟಣಕ್ಕೋಗಿ ಕರ್ಕೊಂಡ್ ಬಂದ್ಬಿಡವ. ಆಟ ದೊಡ್ಡ ಪಟ್ಟಣದಾಗೆ ಅವನೆಲ್ಲವನೇ ಅಂತ ಹುಡ್ಕೋದು ದ್ಯಾವ್ರ ಅವನೇ ತೆಪ್ಪಗಿರು. ಅವನು ಗಟ್ಟಿ ಪಿಂಡ, ನಮ್ ಸೊಸಿನ ಕರ್ಕೊಂಡ್ ಬಂದೇ ಬರ್ತಾನೆ. ಎತ್ತೊಟ್ಟೆ ಸಂತ, ನಿಮ್ಗೆ ಹೆಂಗ್ ಗೊತ್ತಾಯ್ತದೆ? ನಮಸ್ಕಾರ ರಾಣಿ ಅವ್ರಿಗೆ. ಶೂಟಿಂಗ್ ಎಲ್ಲ ಹೇಗೆ ನಡೀತಾ ಇದೆ? ನಿಮ್ ಬರ್ತ್ರೆಗೆ ನಾನು ಊರಲ್ಲಿರಲ್ಲ, ಡೆಲ್ಲಿಗೆ ಹೋಗಿದ್ದೆ. ಕ್ಷಮಿಸಿ. ಅಂತೂ ನಮ್ಗೊಂದು ದೊಡ್ಡ ಸರ್ಪ್ರೈಸ್ ಮಾಡಿದ್ದೀರಾ. ಈ ಇಂಟರ್ವ್ಯೂಸ್ ಎಲ್ಲ ಅವಾರ್ಡ್ ಮಾಡ್ತಾ ಇದ್ದೀರಾ? ನೀವು ಬರೀ ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ವು, ನಿಜ ಜೀವನದಲ್ಲೂ ಚೆನ್ನಾಗಿ ಆಕ್ಟ್ ಮಾಡ್ತೀರಾ. ಚುಚ್ ಮಾತ್ ಬೇಡ, ನೇರ್ವಾ ಕೇಳಿ. ಓಕೆ ಓಕೆ, ನಮಗೆಲ್ಲ ಗೊತ್ತಿಲ್ಲದೆ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದೀರಾ? ನಾನು ಮದುವೆ ಮಾಡ್ಕೊಂಡ್ಬಿಟ್ಟಿದ್ದೀನ? ಸುಳ್ಳು ಸುಳ್ಳು ಯಾಕೆ ಹೇಳ್ತೀರಾ? ಮಾಡ್ಕೊಳ್ಳೋದು ಮಾಡ್ಕೊಂಡಿದ್ದೀರಾ, ಕದ್ ಯಾಕೆ ಮಾಡ್ಕೋಬೇಕು? ಕದ್ದು ಮದುವೆ ಮಾಡ್ಕೊಳ್ಳೋ ಕರ್ಮ ನನಗಿಲ್ಲ. ಮೊನ್ನೆ ಆಯ್ತಂತಲ್ಲ, ಒಬ್ಬ ಹಳ್ಳಿಯವನ ಜೊತೆಲಿ ನಿಮ್ಮ ಬರ್ತ್ಡೇ ಪಾರ್ಟಿಗೂ ನುಗ್ಗಿ
ಕುರಿ ನೆತ್ಕೊಂಡು ಹೋಗೋ ಹಾಗೆ ನಿಮ್ಮನ್ನ ನೆತ್ಕೊಂಡು ಓಡ್ತಾ ಇದ್ನಂತಲ್ಲ. ಓ ಆ ಫೂಲ, ಅವನದೊಂದು ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಮೊನ್ನೆ ಔಟ್ಡೋರ್ ಶೂಟಿಂಗ್ ನಲ್ಲಿ ಮದುವೆ ಸೀನ್ಗೆ ಅವನ ಕೈನಲ್ಲಿ ತಾಳಿ ಕಟ್ಸಿದ್ರು. ಆ ಪೆದ್ದ ಅದನ್ನೇ ನಿಜವಾದ ಮದುವೆ ಅಂತ ತಿಳ್ಕೊಂಡು ನನ್ನ ಹಿಂದೆ ಬಿದ್ದಿದ್ದಾನೆ ಅಷ್ಟೇ. ನೀವದನ್ನ ಸಿನಿಮಾ ಮದುವೆ ಅಂತ ಹೇಳ್ಬಿಡಬಹುದು, ಆದ್ರೆ ಆ ಹಳ್ಳಿ ಮುಗ್ಧ ಹುಡುಗನ ದೃಷ್ಟಿಲಿ ಅದೇ ನಿಜವಾದ ಮದುವೆ ಅಲ್ವಾ? ನನ್ನ ದೃಷ್ಟಿಲಿ ಅದು ಸಿನಿಮಾ ಮದುವೆನೆ. ನೀವು ಹೇಳ್ಬಿಟ್ರೆ ಆಗುತ್ತಾ ಮೇಡಮ್? ಆ ಹಳ್ಳಿ ಹುಡುಗ ಹೇಳ್ಬೇಕು ಆಗ್ಲೇ. ಓಕೆ ಓಕೆ ಓಕೆ, ನಾಳೆ ಬೆಳಿಗ್ಗೆ 10 ಗಂಟೆಗೆ ನಮ್ಮ ಮನೇಲಿ ಪ್ರೆಸ್ ಮೀಟ್ ಅರೇಂಜ್ ಮಾಡ್ತೀನಿ. ಆಗ ಅವನ ಕೈನಲ್ಲೇ ಇದು ಸಿನಿಮಾ ಮದುವೆ ನಿಜವಾದ ಮದುವೆ ಅಲ್ಲ ಅಂತ ಹೇಳ್ತೀನಿ. ಆಗ ಒಪ್ತೀರಿ ತಾನೆ? ಧಾರಾಳವಾಗಿ ಒಪ್ತೀವಿ. ಫ್ರಂಟ್ ಪೇಜ್ ಅಲ್ಲಿ ಬಾಕ್ಸ್ ಅಲ್ಲಿ ಹಾಕ್ತೀವಿ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಪ್ರೆಸ್ನವ್ರನ್ನೆಲ್ಲ ನಮ್ಮ ಮನೆ ಕರೆದಿದ್ದೀನಿ. ನೀನು ರಾಜೀವ್ ಇಬ್ರು ಆ ಹಳ್ಳಿ ಹುಡುಗನಿಗೆ ಅಲ್ಲಿ ನಡೆದಿರೋ ಮದುವೆ ಸಿನಿಮಾ ಮದುವೆ ನಿಜವಾದ ಮದುವೆ ಅಲ್ಲ ಅಂತ ಎಲ್ಲರ ಮುಂದೆ ನೀವು ಹೇಳಿಸ್ಬೇಕು. ಓಕೆ? ನೀನೇನು ಯೋಚನೆ ಮಾಡಬೇಡ, ಯು ಜಸ್ಟ್ ರಿಲ್ಯಾಕ್ಸ್. ಆ ವಿಷಯ ನಾವು ನೋಡ್ಕೋತೀವಿ. ಗುಡ್. ಅವನು ಒಳ್ಳೆ ಮಾತಿಗೆ ಬಗ್ಗೋನಲ್ಲ, 4 ಬಿಗಿದು ಎಳ್ಕೊಂಡು ಬನ್ನಿ. ಕಾಳಿದಾಸ, ಈ ರಾಣಿ ನಿನ್ ಹೆಂಡತಿ ತಾನೆ? ಭಯಪಡಬೇಡ, ಅದೇನ್ ನಡೀತು ಅಂತ ಧೈರ್ಯವಾಗಿ ಹೇಳಪ್ಪ. ನಿನ್ ಸಪೋರ್ಟ್ಗೆ ನಾವೆಲ್ಲ ಇದೀವಿ. ನಿನಗೆ ನ್ಯಾಯ ಸಿಕ್ಕು ಹಾಗೆ ಮಾಡ್ತೀವಿ, ನಮಗೆ ಒಂದು ಬಾಕ್ಸ್ ಐಟಮ್ ಸಿಕ್ಕದ ಹಾಗಾಗುತ್ತೆ. ಬೇಗ ಹೇಳು. ಅವರು ಹೇಳ್ತಾರೆ, ಅವ್ರು ಬಂದಿರೋದೇ, ಅದಕ್ಕೆ ಸುಮ್ನೆ ಆತರ ಪಡ್ಬೇಡಿ. ನಮಗೆ ಬಾಕ್ಸ್ ಐಟಮ್ ಸಿಕ್ಕೋವಾಗ ಆತರ ಪಡೆದೇ ಇರೋಕಾಗತ್ತೇನ್ರಿ? ನೀವ್ ಸುಮ್ನೆ ರೀ, ನೀನ್ ಹೇಳಪ್ಪ. ಮದುವೆ ಮಂಟಪದಾಗೆ ನಾನು ಇವಳು ಕುಂತಿದ್ವಿ. 500 ಮಂತ್ರ ಹೇಳಿದ್ರು, ಟೋಲ್ ಬಡಿದ್ರು, ತುತ್ತೂರಿ ಓದಿದ್ರು. ನಮ್ಮ ಅವ್ವ ಕೊಟ್ಟಾಳಿನ ಇವಳ ಕೊತ್ಕೆನಾಗೆ ನಾನೇ ಮುರ್ಕಂಟಾಗ್ತೆ. ಎಲ್ಲರೂ ಆಶೀರ್ವಾದನ ಮಾಡಿದ್ರು. ಅಂದ್ಮ್ಯಾಕೆ ಇವಳು ನನ್ನ ಹೆಂಡ್ರಿ ತಾನೆ, ನಾನು ಇವಳು ಗಂಡ ತಾನೆ. ಮಗನೇ, ಇವನು ಕುಂತ್ರೆ ಕೃಪ, ನಿಂತ್ರೆ ಕಿರುಪ, ಇಲ್ಲೇ ಊತಾಕ್ಬಿಟ್ಟನು. ಕುಂತ್ರೆ ಕುರುಬ, ನಿಂತ್ರೆ ಕಿರುಬ, ವೆರಿ ಗುಡ್ ಕ್ಯಾಪ್ಷನ್ ಸರ್, ಬಾಕ್ಸ್ ಅಲ್ಲಿ ಹಾಕ್ಬಿಡ್ತೀನಿ. ಪೇಪರ್ನವರು ನಾಳೆ ಬೆಳಗ್ಗೆ ಹೆಡ್ಲೈನ್ಸ್ ಅಲ್ಲಿ ಪ್ರಸಿದ್ಧ ಸಿನಿಮಾ ತಾರೆ ರಾಣಿ ಒಬ್ಬ ಕುರಿಕಾಯ ಕುರುಬನ್ನ ಗುಟ್ಟಾಗಿ ಮದುವೆ ಆದ್ಲು ಅಂತ ಪ್ರಿಂಟ್ ಮಾಡ್ತಾರೆ. ಇದರಿಂದ ನಮ್ ರಾಣಿ ಇಮೇಜ್ ಹಾಳಾಗುತ್ತೆ, ಫ್ಯಾನ್ಸ್ ಅಪ್ಸೆಟ್ ಆಗ್ತಾರೆ, ಮಾರ್ಕೆಟ್ ಹೊರಟೋಗುತ್ತೆ. ಇವಳಿಂದಾನೆ ಬದುಕ್ತಾ ಇರೋ ನಾವು ಫುಟ್ಪಾತ್ ಆಗ್ಬೇಕಾಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ಪೇಪರ್ ಅಲ್ಲಿ ಈ ವಿಷಯ ಬರೋದನ್ನ ತಡಿಬೇಕು. ಆ ಕೆಂಚನ್ನ ಇಲ್ಲಿಂದ ಸಾಗಾಕ್ಬೇಕು, ಇಲ್ಲ ಅವನ್ನ ಮುಗಿಸ್ಬೇಕು. ನಾನು ಹೇಳಿದ್ದೇನು, ನೀವು ಮಾಡಿದ್ದೇನು, ಅವನ್ನ ಸಾಯೋ ಬೀಳ ಹೊಡೆದಿದ್ದೀರಾ? ಅದರಿಂದಾನೇ ಅವರು ಪ್ರೆಸ್ನವ್ರ ಮುಂದೆ
ಅವನ ಹೆಂಡತಿ ಅಂತ ಹೇಳ್ದ. ಒಳ್ಳೆ ಮಾತನಲ್ಲಿ ಹೇಳಿದ್ರೆ ಕೇಳಲಿಲ್ಲ, ಅದಕ್ಕೆ ತತ್ಕದ್ವಿ. ಅವನ್ನ ತದಕ್ಕೆ ನನ್ನ ಸಮಾಧಿ ಕಟ್ಟಿದ್ರಿ ಅಷ್ಟೇ. ಸಮಾಧಿ ಕಟ್ಟೋದು ನಿಮ್ಮದಲ್ಲಮ್ಮ, ನಮ್ದು. ನಿಮ್ಗೆ ಯಾಕ್ರಿ? ಯಾಕೆ ಅಂದ್ರೆ ನಿಮ್ಮನ್ನ ಹಾಕಿ ಪಿಕ್ಚರ್ ತೆಗಿತಾ ಇದ್ದೀವಲ್ಲ ಅದಕ್ಕೆ. ನಾಳೆ ಬೆಳಿಗ್ಗೆ ಪೇಪರ್ಲಿ ವಿಷಯ ಬಂದು ನಿಮ್ ಮಾರ್ಕೆಟ್ ಗೋವಿಂದ ಆದ್ರೆ ನಾವೆಲ್ಲ ಮೂರ್ ನಾಮ ಹಾಕೊಂಡು ಚಂಬಿಡ್ಕೊಂಡು ಗೋವಿಂದ ಗೋವಿಂದ ಅಂತ ಭಿಕ್ಷೆ ಎತ್ತಬೇಕಾಗುತ್ತೆ. ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡಿ, ಇಷ್ಟಕ್ಕೆಲ್ಲ ಕಾರಣ ನಾನಲ್ಲ, ಇವರು. ಕೇವಲ 500 ರೂಪಾಯಿಗಾಗಿ ಕಂಜಸ್ತನ ಮಾಡಿ ಜೂನಿಯರ್ ಆರ್ಟಿಸ್ಟ್ ಕರೆಸದೆ ಆ ಹಳ್ಳಿ ಪೆದ್ದನ ಕೈಲಿ ತಾಳಿ ಕಟ್ಟಿಸಿ ಇಷ್ಟೆಲ್ಲ ರಂಪ ಮಾಡಿದ್ದಾರೆ. ನಮ್ಮ ಗತಿ ಏನು ಅಂತ ನನ್ನನ್ನು ಕೇಳೋದ್ರ ಬದಲು ಇವರನ್ನು ಕೇಳಿ. ಇದರಲ್ಲಿ ನಂದು ತಪ್ಪಿಲ್ಲ, ಆ ಹಳ್ಳಿ ಹುಡುಗಂದು ತಪ್ಪಿಲ್ಲ, ತಪ್ಪೆಲ್ಲ ಇವರದೇ. ಏನೇ ಏನು ಮಾಡ್ತಿರೋದು ನೀನು? ಹಾಳಾಗದಲ್ದೆ ನಮ್ಮನ್ನು ಹಾಳು ಮಾಡ್ತಿದ್ದೆ ನೀನು. ಈ ಸಮಸ್ಯೆನ ನೀನೇ ಬಗೆಹರಿಸಬೇಕು. ಅಂದ್ರೆ ನಾಳೆ ಈ ವಿಷಯ ಪೇಪರ್ ನಲ್ಲಿ ಬರೆದ ಹಾಗೆ ನೀನೇ ತಡಿಬೇಕು. ತಡಿಲಿಲ್ಲ. ಅಯ್ಯೋ ಏನಯ್ಯ, ಎಲ್ಲ ಪ್ರೊಡ್ಯೂಸರ್ಸ್ ಸೇರ್ಕೊಂಡ್ಬಿಟ್ಟು ನನಗೆ ಯಾಕೆ ಕಾಸ್ಕೊಂಡ್ಬಿಟ್ರಲ್ಲಯ್ಯ. ಬಿಡ್ತಾರ, ಉಚ್ಚೆಯಲ್ಲಿ ಮೀನ್ ಹಿಡಿಯೋ ಕೆಲಸ ಮಾಡಿಬಿಟ್ರಲ್ರಿ. 500 ರೂಪಾಯಿ ಖರ್ಚು ಮಾಡಿದ್ರೆ ಮಹಾರಾಜನ್ ತರ ಇರ್ಬೋದಿತ್ತು. 500 ರೂಪಾಯಿ ಕತೆನೇ ಹೇಳ್ಬೇಡ್ರಿ, ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಗೆ ಮೊದ್ಲು ಅದನ್ನ ಹೇಳಿ. ವೆರಿ ಸಿಂಪಲ್, ಇವ್ರ ಕಡೆಯಿಂದ ನನಗೊಂದು 50,000 ರೂಪಾಯಿ ಕೊಡಿಸಿ, ಪೇಪರ್ನವ್ರಿಗೆಲ್ಲ ಹಂಚಿಬಿಟ್ಟು ಪ್ರಿಂಟ್ ಆಗೋದನ್ನೇ ತಡೆದು ಬಿಡ್ತೀನಿ. ಮರಳಯ್ಯ ಹೇಳಿದ್ದು ಕರೆಕ್ಟ್, 50,000 ರೂಪಾಯಿ ಕೊಡ್ರಿ. ಎಷ್ಟು ಸಲೀಸಾಗಿ ಹೇಳ್ಬಿಟ್ಟೆ, ಅಷ್ಟನ್ನಲ್ಲಿ ಕೊಡು. ನಾನಾ? ನಾನ್ಯಾಕ್ರಿ ಕೊಡ್ಲಿ? ರಾಣಿನ ಮದುವೆ ಆಗ್ತಾರ ನೀನಾ ನಾನಾ? ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ಅವ್ರು ಹೇಳೋದು ಕರೆಕ್ಟ್, ಇದೆಲ್ಲ ಆಗಿರೋದು ನಿಮ್ಮಿಂದಲೇ, ನೀವೇ ದುಡ್ಡು ಬಿಚ್ಚಿ. ಏ ಮರಳಯ್ಯ, ನಾನು ಪ್ಯಾಂಟ್ ಬೇಕಾದ್ರೂ ಬಿಸ್ತೀನಿ, ದುಡ್ಡು ಮಾತ್ರ ಬಿಚ್ಚಲ್ಲ. ಬಿಚ್ಚಲ್ಲ ಅಂದ್ರೆ ಓಡಿಸ್ಕೊಂಡೇ ಹೋಗಿ. ಈ ವಿಷಯ ಪೇಪರ್ ನಲ್ಲಿ ಬರ್ದಿರೋ ಹಾಗೆ ಮಾಡ್ಬೇಕು ಅಂದ್ರೆ ದುಡ್ಡಿಗಿಂತ ಮಸಲ್ ಪವರ್ ಬೇಕು, ಮಸಲ್ ಪವರ್. ಅದೇ ನಿಮಗಿಲ್ವಲ್ಲ. ಆದ್ರೆ ನಮ್ಮ ಹತ್ರ ಬುದ್ಧಿ ಇದೆಯಲ್ಲ. ಈ ಕೆಲಸ ಮಾಡೋದಕ್ಕೆ ಸರಿಯಾದ ವ್ಯಕ್ತಿ ಅಂದ್ರೆ ಗವಾಲಿ. ಅಂಡರ್ ವರ್ಲ್ಡ್ ಡಾನ್ ಗವಾಲಿನ. ನೀವ್ಯಾಕೆ ನಗ್ತಾ ಇದ್ಯಾ? ಅವನಿಗೆ ಎಷ್ಟು ಕೊಡ್ಬೇಕು ಗೊತ್ತಿದ್ಯಾ? ನೀವ್ಯಾಕ್ರಿ ನಗ್ತಾ ಇದ್ದೀರಾ? ಏ ನಾನು ಅವನು ದುಡ್ಡು ಕೊಡಬೇಕಾಗಿಲ್ಲ, ನನ್ನ ನೆಕ್ಸ್ಟ್ ಪಿಕ್ಚರ್ ಮುಹೂರ್ತಕ್ಕೆ ಅವನ ಕೈಲೇ ಕ್ಲಾಪ್ ಮಾಡಿಸ್ತೀನಿ ಅಷ್ಟೇ. ದುಡ್ಡು ಕೊಡದೆ ಕ್ಲಾಪ್ ಮಾಡು ಅಂದ್ರೆ ಅವನು ನಿಮ್ಮನ್ನ ಚಾಪ್ಸ್ ಮಾಡ್ತಾನೆ ಅಷ್ಟೇ. ಏ ಅವನು 100 ಜನರ ತಲೆ ತೆಗೆದಿದ್ದಾನೆ, 500 ಜನರ ಕೈ ಕಾಲು ತೆಗೆದಿದ್ದಾನೆ. ಪೊಲೀಸ್ ವಾಂಟೆಡ್ ಲಿಸ್ಟ್ ಅಲ್ಲಿ ಅವನ ಹೆಸರಿದ್ರು ಅವನ್ ಹಿಡಿಯೋ ಧೈರ್ಯ ಯಾರಿಗೂ ಇಲ್ಲ. ಅವನ್ನ ದುಡ್ಡು ಕೊಡದೆ ಕ್ಲಾಪ್ ಸಾಕು. ಹಲೋ, ದಿಸ್ ಇಸ್ ಪ್ರೊಡ್ಯೂಸರ್ ಚಂದ್ರು ಸ್ಪೀಕಿಂಗ್. ಬಾಸ್ ಇದಾರಾ? ಬಾಸ್, ಸಾರಿ ಬಾಸ್, ಗೊತ್ತಾಗಿಲ್ಲ ಬಾಸ್, ನಾನೇ ಬಾಸ್. ಬಾಸ್, ನಿಮ್ಮಿಂದ ಸಣ್ಣ ಕೆಲಸ ಆಗ್ಬೇಕಾಯ್ತಲ್ಲ ಬಾಸ್. ಓಕೆ ಬಾಸ್, ನಾನೇ ಪರ್ಸನಲ್ ಬಂದ್ಬಿಟ್ಟು ಪ್ರೈವೇಟ್ ಆಗಿ ಎಲ್ಲ ಹೇಳ್ಬಿಡ್ತೀನಿ ಬಾಸ್. ಓಕೆ ಬಾಸ್, ಈಗಲೇ ಬರ್ತೀನಿ ಬಾಸ್. ಥ್ಯಾಂಕ್ ಯು ಬಾಸ್. ಮತ್ತೆ ಯಾಕೆ ಏನಾಗ್ತಾ ಇದ್ಯಾ? ಕಾವಲಿಯಿಂದ ಹಾರಿ ಬೆಂಕಿಗೆ ಬೀಳ್ತಾ ಇದ್ದೀರಿ, ಬಟ್ಟೆ ಬಿಚ್ಚಿಬಿಟ್ಟು ಹಾರಿ. ಯಾಕೆ? ಕೊನೆ ಪಕ್ಷ ಬಟ್ಟೆನಾದ್ರೂ ಉಳ್ಕೊಳ್ಳುತ್ತೆ. ಒಳ್ಳೆ ಐಡಿಯಾ. ಮೇಡಮ್, ನಿಮ್ ಮದುವೆ ವಿಷಯ, ಐ ಮೀನ್ ಮೇಡಮ್ ಕೆಂಚಂದು ಮದುವೆ ವಿಷಯ ಯಾವ ಪತ್ರಿಕೆಯಲ್ಲು ಯಾವ ಫಿಲಂ ಮ್ಯಾಗಝಿನ್ ಅಲ್ಲೂ ಬರ್ದಿರೋ ಹಾಗೆ ನೋಡ್ಕೊಂಡ್ಬಿಟ್ಟಿದೀನಿ. ಶೂಟಿಂಗ್ ಟೈಮ್ ಆಯ್ತು, ಹೊರಡಮ್ಮ. ಚಂದ್ರು ಅವರೇ, ನೀವಿದ್ದು ತಿಂಡಿ ತಿನ್ಕೊಂಡು ಹೋಗಿ. ಹಲೋ, ದಿಸ್ ಇಸ್ ಪ್ರೊಡ್ಯೂಸರ್ ಚಂದ್ರು ಸ್ಪೀಕಿಂಗ್. ಬಾಸ್, ನೀವ ಬಾಸ್? ತುಂಬಾ ಥ್ಯಾಂಕ್ಸ್ ಬಾಸ್, ನನ್ನ ಬದುಕಿಸ್ಬಿಟ್ರಿ, ನನ್ನ ಮನಕ ಮಾಡ್ಬಿಟ್ರಿ. ನಿಮ್ಮ ಋಣನ ಹೇಗೆ ತೀರಿಸಬೇಕು ಅಂತ ಗೊತ್ತಾಗ್ತಿಲ್ಲ ಬಾಸ್. ನನ್ನ ಕಂಡೀಷನ್ಸ್ ಪ್ರಕಾರ 3 ಹಗಲು 3 ರಾತ್ರಿ. ಓ ಅದ ಬಾಸ್? ಅಯ್ಯೋ, 3 ದಿನ ಏನು ಬಾಸ್, ಪರ್ಮನೆಂಟ್ ಆಗಿ ಯೂಸ್ ಮಾಡ್ಕೋಬಹುದು ಬಾಸ್. ನಾನೆಲ್ಲ ಕನ್ವಿನ್ಸ್ ಮಾಡ್ಬಿಟ್ಟಿದೀನಿ ಬಾಸ್, ನೋ ಪ್ರಾಬ್ಲಮ್. ಇದು 440 ವೋಲ್ಟ್ಸ್ 840 ವೋಲ್ಟ್ಸ್ ಶಾಕು? ಮುಚ್ಚಯ್ಯ, ಇಲ್ಲಲ್ಲಿ ಪ್ರಾಣ ಹೋಗ್ತಾ ಇದೆ. ಇದಕ್ಕೆಲ್ಲ ಕಾರಣ ನೀವೇ ನೋಡಿ. ಅವತ್ತು 500 ರೂಪಾಯಿ ಕೇಳಿದೆ, ನಿನ್ನೆ 50,000 ಕೇಳಿದೆ, ಇವತ್ ನೋಡಿ. ಬೇಡ ಕೇಳೋ, ನಾನು ರಾಣಿ ತಲೆ ಹಿಡಿದೇ ಇದ್ರೆ ಅವನು ನನ್ ತಲೆ ತೆಗಿತೀನಿ ಅಂತ ಹೆದರ್ಸ್ತಾನ ಅನ್ಕಣೋ. ಫೋನಿ ಅಮ್ಮ.
ನೀವಲ್ಲಿ ಹೋದ್ರೆ ನಿಮ್ ತಲೆ ತೆಗಿತಾನೆ. ಮೊದಲು ನಮ್ ಜೀವ ಉಳಿಸ್ಕೊಳ್ಳೋಣ, ನಡೀರಿ. ಅಲ್ಲ ಕಣೆ, ರಾಣಿ ಒಬ್ಳೆ ಪಾಪ. ರೀ ನಡೀರಿ. ನಿನ್ ಮದುವೆ ವಿಷಯ ಪೇಪರ್ ಅಲ್ಲಿ ಬರ್ದಿರೋದ ಕಾರಣ ಇವ್ರೆ. ಅದಕ್ಕೆ ಇವ್ರು ಹಾಕಿರೋ ಕಂಡೀಷನ್, ಮೂರ್ ಹಗಲು ಮೂರ್ ರಾತ್ರಿ ನೀನು ಇವ್ರ ಜೊತೆ ಮಲ್ಕೋಬೇಕು. ಸ್ಟೂಪಿಡ್, ವಾಟ್ ಯು ಥಿಂಕ್ ಆಫ್ ಮೀ? ಸಿನಿಮಾ ನಟಿ ಅಂದ್ರೆ ಸುಳ್ಳು ಅನ್ಕೊಂಡ್ರಾ? ಫಸ್ಟ್ ಗೆಟ್ ಔಟ್ ಫ್ರಮ್ ಹಿಯರ್, ಇಲ್ಲ ಐಲ್ ಕಾಲ್ ದಿ ಪೊಲೀಸ್. ಗವಾಲಿ ಹೆಸರು ಕೇಳಿದ್ರೆ ಪೊಲೀಸ್ ನವರಿಗೆ ಮೇಲೆ ಕೆಳಗೆ ಎಲ್ಲ ಕಿತ್ಕೊಂಡ್ ಬರುತ್ತೆ ಗೊತ್ತಾ. ನಾವು ತುಂಬಾ ಕೆಟ್ಟ ನನ್ ಮಕ್ಕಳು, ಮೂರ್ ದಿನಕ್ಕೋಸ್ಕರ ಪ್ರಾಣನೇ ಕಳ್ಕೋಬೇಡ. ಕಿರಿಕ್ ಮಾಡ್ದೆ ಮಲ್ಕ. ನನ್ನ ಪ್ರಾಣ ಹೋದ್ರೂ ಅದು ಸಾಧ್ಯ ಇಲ್ಲ. ನನ್ನ ಮೈ ಮುಟ್ಟಕ್ ಬಂದ್ರೆ ಚಪ್ಪಲಿ ಹೊಡಿತೀನಿ. ಇದು ಆಸಿಡ್ ಈಗ ಬಾಟ್ಲಲ್ಲಿದೆ, ನಕ್ರ ಮಾಡಿದ್ರೆ ನಿನ್ ಮುಖದ ಮೇಲಿರುತ್ತೆ. ಇವತ್ ರಾತ್ರಿ 9 ಗಂಟೆಗೆ ನಿಮ್ ಮನೆಗೆ ಬರ್ತೀನಿ, ರೆಡಿಯಾಗಿ. ರಾಣಿ ಒಬ್ಳನ್ನೇ ಬಿಟ್ಟೋದ್ರೆ ಪಾಪ ಅವಳು ಏನ್ ಮಾಡ್ತಾಳೆ? ಬಾಯ್ ಮುಚ್ಕೊಂಡು ಸುಮ್ನೆ ಇರ್ತೀರಾ? ಇಲ್ಲ ಗವಾಲಿ ಹತ್ರ ಒದೆ ತಿಂತೀರಾ? ಬೇಗ ಬೇಗ ಕೊಡೆ, ಆ ಗವಾಲಿ ಬೇರೆ ಬಂದ್ಬಿಡ್ತಾನೆ. ಅಯ್ಯೋ, ಮದ್ವೆ ಆದಾಗಿಂದ್ಲೂ ಹನಿಮೂನ್ಗೆ ಕರ್ಕೊಂಡು ಹೋಗಿಲ್ಲ ನೀವು? ಈಗ ಕರ್ಕೊಂಡು ಹೋಗ್ತಾ ಇದ್ದಾನೆ, ಕೊಡಕ್ಕೆ ನನಗೆ. ಊಟಿಗೆ ಇಲ್ಲಿ ಬಿಸಿಲು ಜಾಸ್ತಿ, 3 ದಿವಸ ತಂಪಾಗಿದ್ದು ಬರ್ತೀವಿ. ಚಿಕ್ಕಪ್ಪ ಬಂದೆ ಬಂದೆ. ರಾಣಿ ನನ್ನನ್ನ ಕ್ಷಮಿಸ್ಬಿಡಮ್ಮ. ಚಿಕ್ಕಪ್ಪ ಅಣ್ಣ, ನೀವು ಇವ್ರ ತಂದೆ ತೀರ್ಕೊಂಡ್ರು ಅಂತ ಚೆನ್ನೈನಿಂದ ಟೆಲಿಗ್ರಾಮ್ ಬಂದಿದ್ಯಮ್ಮ. ಒಂದ್ 3 ದಿವಸ ಬಿಟ್ಕೊಂಡು ಬಂದ್ಬಿಡ್ತೀವಮ್ಮ, ಬಾರೆ. ರೀ ಕೊಡೈಕೆನಲ್ ಹೋಗಕ್ಕೆ ಚೆನ್ನೈನಲ್ಲಿರೋ ನಮ್ಮ ಅಪ್ಪನ ಯಾಕೆ ನಿಸಾಯಿಸ್ತೀರಾ? ಸುಳ್ಳು ಹೇಳ್ಬೇಕಾಯ್ತು, ಹೇಳಿದೆ ನಡಿಯೇ. ಹಲೋ ರಾಜಿ. ಓ ಹಾಯ್ ರಾಜಿ, ತಕ್ಷಣ ನಮ್ಮ ಮನೆಗೆ ಬನ್ನಿ. ಎಲ್ಲರೂ ನನ್ನ ಒಂಟಿ ಮಾಡಿ ಹೊರಟೋದ್ರು, ನನಗ್ ಭಯ ಆಗ್ತಿದೆ, ಪ್ಲೀಸ್. ಓ ಐ ಆಮ್ ಸಾರಿ ಡಾರ್ಲಿಂಗ್, ನಾನು ಬಿಸ್ನೆಸ್ ಕೆಲಸದ ಮೇಲೆ ಅರ್ಜೆಂಟ್ ಆಗಿ ಬಾಂಬೆಗೆ ಹೋಗ್ತಾ ಇದ್ದೀನಿ, ಫ್ಲೈಟ್ ಟೈಮ್ ಆಗೋಯ್ತು. ಐ ಮೀನ್ ಹರಿ, ಇನ್ನೊಂದು 3 ದಿವಸದಲ್ಲಿ ಬಂದ್ಬಿಡ್ತೀನಿ. ಓಕೆ ಬಾಯ್. ನಮ್ ಬಾಸ್ ಬರ್ತಾರೆ, ಇನ್ 3 ದಿನ ಮನೆ ಬಿಟ್ಟು ಎಲ್ಲೂ ಕದ್ಲು ಹಾಗಿಲ್ಲ. ಬಾಲೆ ಬಸಿ ಬಾಲೆ ಬಾಲೆ, ನೀನ್ ಹೇಳ ಈ ನ್ಯಾಯ? ಕುರಿಗಳನ್ನ ನಮ್ ಪ್ರಾಣಕ್ಕಿಂತ ಚೆನ್ನಾಗಿ ಜನ ನಾವು, ಅದನ್ನ ಕಡ್ದು ಮಾಡ್ತಾನಲ್ಲ ಇವನ್ ತರ ಮೊದಲು ಕಳಿಬೇಕು. ಅಯ್ಯೋ, ಪಟ್ಟಣದೊಳಗೆ ಮೂಕ್ ಪ್ರಾಣಿಗಳೇನು, ಮನುಷ್ಯರನ್ನು ಕೊಂದು ಬದುಕ್ತಾ ಇದ್ರೆ? ರಾಣಿ ನೇಮ್ ಸಬ್ಶೀಲ ಕೆಲ್ಸಕ್ಕೆ ಆ ಗವಾಲಿ ಇವತ್ ರಾತ್ರಿ 9 ಗಂಟೆಗೆ ನಮ್ದು ಬಂಗ್ಲೆಗೆ ಬರ್ತಾ ಇದ್ದಾನೆ. ರಾಣಿ ಅನ್ನ ತಿನ್ಕೊಂಡು ಗಂಡು ಸಹಿತ ದನ್ಪಿಟ್ರ ಅವ್ರಲ್ಲ, ಅವ್ರು ಸುಮ್ಕೆ ಅವರ? ಅವರು ಸುಮ್ನೆ ಎಲ್ಲಿದ್ದಾರೆ? ನಮ್ದು ರಾಣಿ ಮೇಮ್ ಸಾಲ ಒಂಟಿ ಮಾಡಿ ಅವರೆಲ್ಲ ಊರ್ ಬಿಟ್ಟು ಹೋಗಿದ್ದಾರೆ. ಮನೆಯಾಗೆ ನಾನು ಹೇಳಿ ಒಬ್ಳೆ ಅವಳ ಯಾವಲ್ಲ ನೀನು? Yeah!
ಹೆಂಗೈತ್ಲಾ ಹಳ್ಳಿ ಗುಣ ತಲೆ ತಿರುಗ್ತೈತಾ? ನಾನು ಎಂಡ್ರ ಮೈ ಮುಟ್ಟಕೊಳ್ತೇನ. ತುಂಬಾ ನಿದ್ರೆ ಮಾತ್ರ ನುಂಗ್ಬಿಟ್ಟಿದ್ದಾರೆ. ಅವ್ರನ್ನ ಜಲ್ದಿ ಆಸ್ಪತ್ರೆ ಸೇರಿಸ್ಬೇಕು, ಇಲ್ಲದೆ ಹೋದ್ರೆ ಸತ್ತೆ ಹೋಗ್ತಾರೆ. ಕಾರಣ ಆಸರೆ ನೀ ಕೊನೆ ತನಕ
ವ್ರತ ಉಪವಾಸ ಮಾಡುತ್ತ ದಿವಸ ಬದುಕಿಸುವುದೇ ನಿನ್ನ ತವಕ ಸತಿಯಾದವಳೇ ಪತಿಯನದಾಗ ನೋಯದೆ ಮುಚ್ಚನ ಹೃದಯ ನಿರ್ಮಲ ಪ್ರೀತಿಗೂ ತ್ಯಾಗಕ್ಕೂ ಇಲ್ಲಿ ಬೆಲೆಯೂ ಮಾತ್ರವೇ ಶೂನ್ಯ ತಾಳಿ 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 ಒಲಿಯದ ರಾಣಿ ಹಿಂದೆ ಅಲೆಯೋ ಪಾಡು ಬಂದಿದೆ ನಂಬಿ ಬಾಳುವೆಯ ಮಾಡೋ ಸೇತುವೆಯ ಕಟ್ಟಿ ಮುರಿಯುತ್ತಿರೋ ಜನಗಳ ನಡುವಲ್ಲಿ ನಗುವುದು ಅಳುವುದು ಅಳುತ್ತಲೇ ನಗುವುದೇ ಹೋ ಯು ಆರ್ ಸೇಫ್ ಮೇಡಮ್ ಮತ್ತೆ ಆತ್ಮಹತ್ಯೆಗೆ ಪ್ರಯತ್ನ ಪಡಬೇಡಿ ಡಾಕ್ಟರ್ ಆ ಪರಿಸ್ಥಿತಿಯಲ್ಲಿ ನನಗೆ ಬೇರೆ ದಾರಿನೇ ಇರಲಿಲ್ಲ ನನ್ನ ಜೀವ ಸಹಿತ ಉಳಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳಬೇಕಾದ್ದು ನನಗಲ್ಲ ನಿಮ್ಮ ಕೆಲಸದವನಿಗೆ ಅವನು ತಕ್ಷಣ ನಿಮ್ಮನ್ನ ನರ್ಸಿಂಗ್ ಹೋಮ್ಗೆ ಕರ್ಕೊಂಡು ಬಂದು ಸೇರಿಸದೇ ಇದ್ದಿದ್ರೆ ನೀವು ಉಳಿತಾನೇ ಇರಲಿಲ್ಲ ಅವನಿಗೆ ಅದೆಷ್ಟು ನಿಷ್ಠೆ ಈ ಮೂರು ದಿನ ರಾತ್ರಿ ಹಗಲು ನಿದ್ದೆ ಮಾಡಿದೆ ಅನ್ನ ನೀರು ಇಲ್ಲದೆ ಉಪವಾಸ ಮಾಡಿದೆ ವ್ರತ ಮಾಡಿದೆ ಪೂಜೆ ಪುನಸ್ಕಾರಗಳನ್ನು ಮಾಡಿದೆ ನಿಮ್ಮ ಪ್ರಾಣಕ್ಕೆ ತನ್ನ ಪ್ರಾಣನೇ ಮುಡುಪಾಗಿಟ್ಟ A real human being. Take care of yourself. ಯಾರು ತೊಂದರೆ ಆದ್ರೆ ಫೋನ್ ಮಾಡಿ ಬರ್ತೀನಿ ತಗೊಳ್ಳಿ ತುಂಬಾ ಸಂತೋಷ ಆಯ್ತು ಅಲ್ಲೇ ರಾಣವ ಎತ್ಕೊಂಡ್ಕೊಂಡ್ಬಿಟ್ಟವಳೆ ಪ್ರಣವ ನೀ ಏನು ಯೋಚನೆ ಮಾಡಬೇಡ ನಾನಿರ್ನಿ ಯಾರಾದ್ರೂ ನಿನ್ನ ಮೈ ಮುಟ್ಟಕ್ಕೆ ನಾ ಬಿಟ್ಬಿಟ್ಟೆನ ಅದು ನಾ ಬದುಕಿರ ಗಂಟ ಸಾಧ್ಯ ಇಲ್ಲ ಅವನು ಯಾವನೋ ಗಾವ್ಲಿನೋ ಕಾವ್ಲಿನೋ ಅವನಿಗೆ ಕೈಕಾಲು ಮುರಿದು ಇನ್ ಯಾವತ್ತೂ ನಿನ್ನ ಸುದ್ದಿ ಬರ್ದಂಗೆ ಮಾಡಿವ್ನಿ ಏನೇ ಆದರೂ ನೀ ಮಾಡಿದ ತಪ್ಪು ನೀ ಸತ್ರೆ ನಾ ಬದುಕಿರಕ್ಕಾಯ್ತದ ನಾನು ಪ್ರಾಣ ಬಿಟ್ಬಿಡ್ತಿದ್ದೆ ಯಾಕೆ ಕಣ್ಣಾಗ ನೀರು ರಾಣವ್ವ ನೀನ್ ಕಣ್ಣಾಗ ನೀರಾಗ್ಬಾರ್ದು ಅದನ್ನ ನಾನು ನೋಡ್ಕೊಳ್ಳೋಕ್ಕಾಗಕ್ಕಿಲ್ಲ ಇವಾಗೇನು ಎಲ್ಲ ಒಳ್ಳೇದೇ ಆತಲ್ಲ ಒಂದೆರಡು ದಿವಸ ಸುಧಾರಿಸ್ಕೋ ಆಮ್ಯಾಕೆ ನಮ್ಮ ಹಳ್ಳಿಗೆ ಹೋಗ್ಬಿಡವ ಹ್ಞೂ ರಾಣವ್ವ ಅಯ್ಯೋ 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 ಎಲ್ಲ ಪವಿತ್ರವಾಗೋಯ್ತು ಎಲ್ಲ ಪವಿತ್ರವಾಗೋಯ್ತು ಯಾಕೆ ಯಾಕೆ ಹಿಂಗ್ ಬಾಯ್ ಬಿಡ್ಕಂತ ಇದ್ಯಾ ಅದ್ ಏನಾಯ್ತು ಹೇಳ ಮೂರ್ ದಿವಸದಿಂದ ಇಲ್ಲಿ ಏನೇನ್ ನಡೆದೋಗಿದ್ಯೋ ಏನು ಅಸಹ್ಯ ಅಸಹ್ಯ ಚೀ ಏನ್ ಬೊಗಳೆ ಒಳಗಡೆ ನೋಡ್ರಿ ಹೇಳ ಮೇಲೆ ನಡಿಯೋ ಆಕೆ ರಾಣಿ ಏನೇ ಆಯ್ತು ಏನಾಯ್ತಾ ಏನಾದ್ರೂ ಉಳಿದಿದ್ರೆ ತಾನೇ ಆಗೋಕೆ ಎಲ್ಲ ಆಗೋಗಿದೆ ಅಪವಿತ್ರ ಅಪವಿತ್ರ ಪವಿತ್ರ ಅತ್ಗೆ ನಾನ್ ಪವಿತ್ರವಾಗಿ ಇದ್ದೀನಿ ಹೊಲಸ ಮಾತು ಮಾತಾಡದೆ ನಿಮ್ ಪವಿತ್ರತೆ ಉಳಿಸ್ಕೊಳ್ಳಿ ಅವಳೇನಂತೀಯೇ ಆ ಗವಾಲಿನ ನನ್ನ ಅನುಭವಿಸಿದ್ದು ಆಯ್ತು ಈ ಹಳ್ಳಿ ಗಮಾರ ನಿನ್ ದೇಹದ ರುಚಿ ನೋಡಿದ್ದು ಆಯ್ತು ನೀನಲ್ಲಿ ಪವಿತ್ರವಾಗಿದ್ದೀಯ ಅಪವಿತ್ರವಾಗಿರೋದು ನೀವು ನಿಮ್ ಬಾಯಿ ನಿಮ್ ಮನಸ್ಸು ನಾನಲ್ಲ ಹೇಯ್
ಹೆನ್ರಿ ಹೇಳೋಳೆ ಅಂತ ನಿಮ್ಮನ್ನ ಸುಮ್ಕೆ ಬಿಡ್ತೀನಿ. ಇಲ್ಲ ಅಂದ್ರೆ ನಿಮ್ಮನ್ನ ಇಲ್ಲೇ ಊತಾಗ್ಬಿಡ್ತಿದೆ. ನೋಡಿ ನೋಡಿ, ಅವನ್ ಎಷ್ಟು ದೊಡ್ಡ ಮನುಷ್ಯ ಅಂತ. ಅಷ್ಟು ದೊಡ್ಡ ಮನುಷ್ಯ ಆಗೋಕೆ ಅಂತ ಅದೇನೆ ಮಾಡಿದಾನೆ? ಶೀಲ ಉಳಿಸ್ತ ವಿಷ ನಂಗೆ ಸಾಯ್ತಾ ಇತ್ತು. ನನ್ನ ವ್ರತ ಉಪವಾಸ ಮಾಡಿ ಹಗಲು ರಾತ್ರಿ ನನ್ನ ಸೇವೆ ಮಾಡಿ ನನ್ನ ಪ್ರಾಣ ಉಳಿಸ್ತ. ನೀವೇನ್ ಮಾಡಿದ್ರಿ? ಆ ಗವಾಲಿ ನನ್ನ ಮನೆಗೆ ಬರ್ತೀನಿ ಅಂದಾಗ ನಾನು ಅಂಗಿಲ್ ಹಾಚಿದ್ರು ನನ್ನ ಒಂಟಿ ಆಗ್ಬಿಟ್ಟು ಊಟಿಗೆ ಚೆನ್ನೈಗೆ ಬಾಂಬೆಗೆ ಅಂತ ಓಡಿ ಹೋದ್ರಿ. ಹುಟ್ಟಿದಾಗ್ಲೇ ತಂದೆ ತಾಯಿನ ಕಳ್ಕೊಂಡು ನಾನು ನಿಮ್ಮನ್ನೇ ತಂದೆ ತಾಯಿ ಒಡ ಹೊಟ್ಟದವರು ಅಂತ ತಿಳ್ಕೊಂಡು ದುಡಿದು ತಂದು ಹಾಕಿದ್ರೆ ತಿಂದು ತೆಗೆದ ನೀಯತ್ತಿಲ್ಲದ ಜನ ನೀವು. ಇವತ್ತು ನನ್ನ ಒಬ್ಬ ಸೂಳೆ ಮಾಡಕ್ಕೂ ಸಿದ್ಧವಾಗಿದ್ದೀರಾ? ರಾಣಿ, ಅವ್ರನ್ನ ಯಾಕಂತ ನೀನು? ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ? ಗವಾಲಿ ಜೊತೆ ನೀನ್ ಮಲ್ಗ ಒಪ್ಪಿದ್ರೆ ಇಷ್ಟೆಲ್ಲ ರಂಪ ಆಗ್ತಾನೆ ಇರ್ಲಿಲ್ಲ. ನೀನು ಒಬ್ಬ ಗಂಡ್ಸ, ನೀನ್ ಮದ್ವೆ ಆಗೋ ಹುಡುಗಿನ ಬೇರೆಯವನ್ ಜೊತೆಯಲ್ಲಿ ಮಲಗು ಅಂತ ಹೇಳೋಕೆ ನಾಚಿ ಆಗಲ್ಲ. ಎಂಜಲೆಲೆ ತಿನ್ನೋ ನಾಯಿ, ನಿನ್ ಜೊತೆ ನನ್ ಮದ್ವೆ ಜನ್ಮ ಜನ್ಮದಲ್ಲೂ ಸಾಧ್ಯ ಇಲ್ಲ. ಹೊಟ್ಟೋಗೋ, ಗೆಟ್ ಔಟ್ ಐ ಸೇ. ದಯವಿಟ್ಟು ಎಲ್ಲರೂ ಇಲ್ಲಿಂದ ಹೊಟ್ಟೋಗಿ. ಪ್ಲೀಸ್ ಗೆಟ್ ಔಟ್ ಫ್ರಮ್ ಹಿಯರ್. ನಿಂತ್ಕೋ ಕೆಂಚ. ಕೆಂಚ, ನಿನ್ ಋಣನ ಹ್ಯಾಕ್ ತೀರಿಸ್ಬೇಕು ನನಗೆ ಗೊತ್ತಾಗ್ತಿಲ್ಲ. ಇದನ್ನ ತಗೋ ಕೆಂಚ, ಬೇಡ ಅನ್ಬೇಡ. ಇದನ್ನೆಲ್ಲ ತಗೊಂಡು ನಿನ್ ಹಣ್ಣಿಗೆ ಹೊಟ್ಟೋಗು. ತಗೋ, ಇದನ್ನೆಲ್ಲ ಕೊಟ್ಟು ನನ್ನ ಹಳ್ಳಿಗೆ ಹೊಂಟೋಗು ಅಂತೀಯ? ಇದಕ್ಕೆಯ ನಾನು ಹಿಟ್ಟೆಲ್ಲ ನೋವು ತಿಂದಿದ್ದು, ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ಬಂದಿದ್ದು. ನಾನು ಇದನ್ನೆಲ್ಲ ತಗೊಂಡು ಹೋಗಕ್ ಬಂದಿಲ್ಲ, ನಿನ್ನ ಕರ್ಕೊಂಡು ಹೋಗಕ್ ಬಂದಿವ್ನಿ. ಹೋದ್ರೆ ನಿನ್ ಕೂಡನೆ ಹೋಯ್ತೀನಿ, ಇಲ್ಲ ನಿನ್ ಕೂಡನೆ ಸಾಯ್ತೀನಿ. ತಾಯಿ ಬೆಲೆ ನಿಮ್ಗೆ ತಿಳಿಲೇ ಇಲ್ವಲ್ಲ. ನಾ ಕಟ್ಟಿದ ತಾಳಿಯ ನಿನ್ ಕೊರಳ ಕಟ್ಕ ಆಗ ತಿಳಿತೈತೆ ನನ್ ಬೆಲೆ ಏಟು ಅಂತ. ಏಟು ಅಂತ ನನ್ ಬೆಲೆ ಏಟು ಅಂತ. ತಾಳಿ ಬೆಲೆ ನಿಮ್ಗೆ ತಿಳಿಲೇ ಇಲ್ವಲ್ಲ. ನಾ ಕಟ್ಟಿದ ತಾಳಿಯ ನಿನ್ ಕೊರಳ ಕಟ್ಕ ಆಗ ತಿಳಿತೈತೆ ನನ್ ಬೆಲೆ ಏಟು ಅಂತ. ನಾನು ನಿನ್ನ ಕರ್ಕೊಂಡು ಹೋಗ್ ಬಂದಿವ್ನಿ ಹೋದ್ರೆ ನಿನ್ ಕೂಡನೆ ಹೋಯ್ತೀನಿ, ಇಲ್ಲ ನಿನ್ ಕೂಡನೆ ಸಾಯ್ತೀನಿ. ನಿಂತ್ಕೊಳ್ಳೆ,
ಮಧ್ಯರಾತ್ರಿನಲ್ಲಿ ಎಲ್ಲೇ ಹೋಗ್ತಿದ್ಯಾ? ಹೋಗ್ಬೇಕಾದ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಅಂದ್ರೆ ಆ ಕೆಂಚಿನ ಹೆಂಡತಿ ಆಗ್ಬಾರದಕ್ಕೆ ಅವನ ಜೊತೆ ಹಳ್ಳಿ ಹೋಗ್ತಾ ಇದ್ದೀನಿ. ಇಲ್ಲಿರೋರು ಯಾರು? ಮನುಷ್ಯರೇ ಅಲ್ಲ. ಏನೇ ನೀನ್ ಮಾತಾಡ್ತಾ ಇರೋದು? ಇಲ್ಲಿಯವರೆಗೂ ನಿನ್ ಮೈಗೆ ಏನೋ ಆಗ್ದಾಗೆ ಮಲ್ಲಿಗೆ ಹೋ ತರ ನೋಡ್ಕೊಂಡಿದ್ದೀವಲ್ಲೇ. ಒಂದೇ ಮಾತಿನಲ್ಲಿ ನಾವುಗಳು ಮನುಷ್ಯರೇ ಅಲ್ಲ ಅಂತ ಅಂದ್ಬಿಟ್ಟಿಯಲ್ಲೇ. ನಿಜ, ಆದ್ರೆ ಈ ಮಲ್ಲಿಗೆ ಹೂವಿನ ಮೈ ಒಳಗಡೆ ಇರೋ ಮನಸ್ಸನ್ನ ನೀವು ಗಲ್ಲಿಗೆ ಏರ್ಸಿದ್ರಿ. ಗಲ್ಲಿಗೆ, ಅದು ಗೊತ್ತಾ ನಿಮ್ಗೆ? ಇದ್ಯಾ ಸಿನಿಮಾ ಡೈಲಾಗ್? ಇದು ಸಿನಿಮಾದಲ್ಲ, ನನ್ನ ಜೀವನದ್ದು. ಓಹೋ, ತಾಳಿ ಬೇರೆ ಕಟ್ಕೊಂಡ್ಬಿಟ್ಟಿದ್ಯಾ? ಲೇ, ನಿನಗೇನಾದ್ರೂ ಹುಚ್ಚನೆ? ಇದಕ್ಕೇನೇ ಬೆಲೆ ಇದೆ? ಇದು ಕಾಸ್ಟ್ಯೂಮರ್ ಕೊಟ್ಟಿರೋ ತಾಳಿ. ಕಾಸ್ಟ್ಯೂಮರ್ ಕೊಟ್ರು, ಪುರೋಹಿತರು ಕೊಟ್ರು, ತಾಳಿ ತಾಳಿನೇ. ಯಾರು ಕೊಟ್ಟಿದ್ದು ಅನ್ನೋದು ಮುಖ್ಯ ಅಲ್ಲ, ಯಾರು ಕಟ್ಟಿದ್ದು ಅನ್ನೋದು ಮುಖ್ಯ. ಓಹೋ, ಇದುವರೆಗೆ ನಿನಗೆ 50 ಜನ ಹೀರೋಗಳು ತಾಳಿ ಕಟ್ಟಿದ್ದಾರೆ, ಎಲ್ಲ ನಿನ್ನ ಗಂಡಂತರ? ಅವ್ರು ಯಾರು ಕೆಂಚಿನ ತರ ನೀನೇ ನನ್ನ ಹೆಂಡತಿ ಅಂತ ನನ್ನ ಹಿಂದೆ ಬಿದ್ದು ಪ್ರಾಣ ಬಿಡೋಕ್ ತಯಾರಿಲ್ಲ. ಕೆಂಚ ನನ್ನ ಕಣ್ಣು ತೆರೆಸ್ತ, ಬಾಳನ್ನ ಅರ್ಥ ಮಾಡಿಸ್ತ. ಮನಸ್ಸು ಮನಸ್ಸು ಸೇರಿದ್ರೆ ಮದುವೆ, ಕನಸು ಕನಸು ಸೇರಿದ್ರೆ ಬಾಳು. ಇಷ್ಟು ದಿನ ಆ ಕೆಂಚಿನ ಮನಸ್ಸು ನನ್ನ ಮನಸ್ಸು ಸೇರಿರ್ಲಿಲ್ಲ, ಕನಸುಗಳು ಒಂದಾಗಿರ್ಲಿಲ್ಲ. ಈಗ ಒಂದಾಗಿವೆ, ಬೇರ್ಪಡಿಸೋಕೆ ಯಾರಿಂದನೂ ಆಗಲ್ಲ. ನನ್ನಿಂದ ಆಗುತ್ತೆ, ಸಾಧ್ಯನೇ ಇಲ್ಲ. ಜಗನ್ನಾಥ್ ಹಿಡಿ ಅವಳನ್ನ. ನೀನಿಗೆಲ್ಲ ಮಾಡಿದ್ರೆ ನಮ್ಮೆಲ್ಲರ ಗತಿ ಏನು? ನಿನ್ನನ್ನೇ ನಂಬಿಕೊಂಡು ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿರೋ ಆ ಪ್ರೊಡ್ಯೂಸರ್ಸ್ ಗತಿ ಏನು? ನಿನ್ ಗಂಡ ಆಗ್ಬೇಕು ಅಂತಿರೋ ಆ ರಾಜು ಗತಿ ಏನು? ನನಗೆ ನನಗೆ ನನ್ನ ಬದುಕು ಮುಖ್ಯ ಅಣ್ಣ, ಬಿಡು. ನೋ ಜಗನ್ನಾಥ, ಬಿಟ್ಬಿಡು ಅವಳನ್ನ. ಅವಳಿಗೆ ಎಲ್ಲಿ ನಂಬಿದೀನೋ ಅಲ್ಲಿಗೆ ಹೋಗ್ಲಿ, ಬಿಡೋ. ಮುಚ್ಚರಿ ಬಾಯ್ನ. ಜಗನ್ನಾಥ್, ಈ ನಾಯಿ ನೀಯ ತಿಳಿದಿರೋ ನಾಯಿ, ಎಳ್ಕೊಂಡು ಹೋಗಿ ಒಳಗಡೆ ಕೂಡಾಕೋ. ಅಣ್ಣ ಪ್ಲೀಸ್ ಬಿಟ್ ನಡಿ ಅವಳಿಗೆ. ಚಿಕ್ಕಮ್ಮ ಬೇಡ, ಚಿಕ್ಕಮ್ಮ ನನ್ನನ್ನ ಕೆಂಚಿನ ಜೊತೆಲಿ ಹೋಗಕ್ ಬೇಡಿ. ಈ ಹಣ, ಆಸ್ತಿ ಪಾಸ್ತಿ, ಕಾರು, ಬಂಗ್ಲೆ ನನ್ಗೇನು ಬೇಡ, ಎಲ್ಲ ನೀವೇ ಇಟ್ಕೊಳ್ಳಿ. ಇಟ್ಕೊಳ್ಳಿ ಅಂತ ಹೇಳೋಕೆ ನಿನ್ನ ಹೆಸರಿನಲ್ಲಿ ಏನೇ ಇದೆ? ಎಲ್ಲ ನಮ್ಮ ಹೆಸರಿನಲ್ಲೇ ಇರೋದು. ನಾವು ಹಾಕಿದ ಅನ್ನ ತಿನ್ಕೊಂಡು ಹೇಳಿದ ಕಡೆ ಹೋಗಿ ದುಡಿದು ಸಂಪಾದನೆ ಮಾಡ್ಕೊಂಡು ಬರ್ಬೇಕು. ನೀನ್ ಈ ಮನೆ ಆಡು, ಯಜಮಾನಿ ಅಲ್ಲ. ಜಗನ್ನಾಥ್ ರಾಣಿ ಅಳ್ಬೇಡಮ್ಮ, ನಿಮ್ ಕಣ್ಣಲ್ಲಿ ನೀರ್ ಹಾಕಿದ್ರೆ ನಾನ್ ನೋಡಿ ಸಹಿಸಲಾರೆ. ಇಷ್ಟು ವರ್ಷ ನಿನ್ನ ದುಡಿಮೆಯಿಂದಾನೇ ಬದುಕಿದ್ದೀನಿ, ಈಗ ಆ ಋಣಾನ ಈ ರೀತಿ ತೀರಿಸ್ತಾ ಇದ್ದೀನಿ ಅಷ್ಟೇ. ರಾಣಿ ನೀನು ನೀನು ಈ ರಾಕ್ಷಸರ ಮಧ್ಯೆ ಇರ್ಬೇಡಮ್ಮ, ಹೊರಟೋಗು ಹೊರಟೋಗು, ಬೇಗನೆ ಹೊರಟೋಗು ತಾಯಿ. ಬೇಡವಾ, ಬಿಡು ಬಿಡು. ಏನಿದೆಲ್ಲ ಕೆಂಚ? ನನ್ನ ಕ್ಷಮಿಸು ಕೆಂಚ, ನನ್ನ ಕ್ಷಮಿಸು. ನೀ ಏನ್ ತಪ್ಪು ಮಾಡಿದೆ ಅಂತ ನಾನೇನ್ ಕ್ಷಮಿಸ್ಬೇಕು? ಇಷ್ಟು ದಿನ ನಿನ್ನ ಅರ್ಥ ಮಾಡ್ಕೊಳ್ದೆ ಇದ್ದಿದ್ದೆ, ನಾನ್ ಮಾಡಿದ ತಪ್ಪು. ಇನ್ನೋಡು, ನೀನ್ ಕಟ್ಟಿ ತಾಳೆ ಕಟ್ಕೊಂಡು ನಿನ್ ಹೆಂಡತಿಯಾಗಿ ಬಂದಿದ್ದೀನಿ. ಈ ಕ್ಷಣ ನನ್ನ ನಿನ್ ಜೊತೆ ನಿಮ್ ಹಳ್ಳಿ ಕರ್ಕೊಂಡು ಹೋಗು. ಉಳಿದಿರೋ ಜೀವನ ನೆಮ್ಮದಿಯಾಗಿ ನಿನ್ ಜೊತೆ ಕಳೀತೀನಿ. ಈ ಮಾತನ್ನ
ನಾ ಪಟ್ಟಣಕ್ಕೆ ಬಂದಿಸಲ್ಲ ಹೇಳಿದ್ರೆ ಏಟೊಂದು ಸಂದಾಗಿರೋದು. ಅದೇ ತಪ್ಪು ಮಾಡಿಬಿಟ್ಟೆ, ಕ್ಷಮಿಸು. ವಾ ಬಿಡ್ತು ಅನ್ನೋ, ನೀನು ಕರ್ಕೊಂಡು ಹೋಗಿ ಅಲ್ವಾ ನಾ ಈ ತರ ಕಷ್ಟಪಟ್ಕೊಂಡು. ಇಲ್ಲೇ ಬಿದ್ದಿದ್ದು ಬೇಡ, ಕಣ್ಣಾಗ ನೀರ್ ಹಾಕ್ಬಾರ್ದು. ಓಹ್ ತುಂಬಾ ಸಳಿ ಆಗ್ತೈತೆ. ತಗ ಈ ಕಂಬಳಿ ಒತ್ಕ. ಮತ್ತೆ ಇದು ನೀನ್ ಹೊತ್ಕೊ. ಅಯ್ಯ ಇದು ನೀನು, ಅದು ನಾನಾ? ಬಾ 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 ಬಾ, ತುಂಬಾ ಖುಷಿಯಾಗ್ತೈತಲ್ಲ, ಇಲ್ಲ ಮಲ್ಕೊಂಡ್ಬಿಡುವ. ಹಳ್ಳಿಗೆ ಹೋಗೋಣ. ಹಂಗ ಮಾತಾಡೋಣ, ಹೋಗವ. ಪವಿತ್ರ, ಜಗನ್ನಾಥ್ ಬೇಗ ಹೊರಡು ಬನ್ನಿ, ರಾಣಿ ತಪ್ಪಿಸ್ಕೊಂಡು ಬಿಟ್ಟಿದ್ದಾಳೆ. ರೂಮ್ ಲಾಕ್ ಯಾರು ಓಪನ್ ಮಾಡಿದ್ದು? ನೀವಲ್ಲ ಅಂತ ಮೇಲೆ ನೀವೇನ್ರಿ? ಎಂತ ಕೆಲಸ ಮಾಡಿಬಿಟ್ರಿ? ಅವಳೇನ್ ನಿಮ್ಮ ಹೆತ್ತ ಮಗಳ ಪ್ರೀತಿ ಉಕ್ಕಿ ಹರಿಯೋಕೆ? ಅದು ಅದು ನೀವೇನು ಹೇಳಬೇಕಾಗಿಲ್ಲ. ಈಗ ನಾವೆಲ್ಲ ಮಣ್ಮುಖ ಆಗ್ಬಿಟ್ಟಲ್ಲ. ನಾವು ಯಾಕೋ ಮಣ್ಮುಖಬೇಕು? ಅವಳ ಕೈಯಲ್ಲೇ ಮಣ್ಮುಖಸೋಣ. ರಾಜೀವ್ಗೆ ಆ ಪ್ರದೇಶರಿಗೆ ಫೋನ್ ಮಾಡಿ ವಿಷಯ ತಿಳಿಸು ಕ್ವಿಕ್. ಇಲ್ಲ ಕಾರಣ ಆ ಕಿಂಚನೆ, ಅವನ ತಲೆ ತೆಗೆದಾದ್ರು ರಾಣಿ ನೆಳ್ಕೊಂಡು ಬರಬೇಕು. ಅರಸಿ ಬಂದಳು ಅರಸಿ, ಚಂದಿರಮುಖಿ ಸುರ ಸರಸಿ. ಅರಸಿ ಬಂದಳು ಅರಸಿ, ಸರ 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 ಸರಸಿ. ಮನೆಯ ಬೆಳಗುವಳೆ ಮನಸ ಒಳಗವಳೆ, ಮನೆ 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 ಅರಗಿಣಿ. ಬಾರವ್ವ ಬಾರೆ ಗೌರವ್ವ, ಕುರುಬಾನ ರಾಣಿ ಬಾರವ್ವ. ಅರಸಿ ಬಂದಳು ಅರಸಿ, ಚಂದಿರಮುಖಿ ಸುರ ಸರಸಿ. ಅರಸಿ ಬಂದಳು ಅರಸಿ, ಸರ 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 ಸರಸಿ. ಮನೆಯ ಬೆಳಗುವಳೆ ಮನಸ ಒಳಗವಳೆ, ಮನೆ 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 ಅರಗಿಣಿ. ಬಾರವ್ವ ಬಾರೆ ಗೌರವ್ವ, ಕುಶನಾದ ನಗೆಯವಳು, ಸುಗುಣದ ಸಿರಿಯವಳು, ಕೊಡುಗೈಲಿ ಹಿರಿಯವಳು. ಲಾವಣ್ಯದಾಗೆ ಬಳ್ಳು ಹೂವ ತೆನೆ ತೆನೆಯೇ, ತಾರುಣ್ಯದಾಗೆ ತಾವರೆ ತಾವರೆಯೇ. ಚಂದ್ರ ಚಾಮರವ ಬೀಸಲೇನೆ ಸಖಿ, ತೂಗಿ ತೂಗಿ ಬಾಗಿ ಬಳುಕಿ. ಬಾರವ್ವ ಬಾರೆ ಗೌರವ್ವ, ಕುರುಬಾನ ರಾಣಿ ಬಾರವ್ವ. ಬಾರವ್ವ ಬಾರೆ ಗೌರವ್ವ, ಕುರುಬಾನ ರಾಣಿ ಬಾರವ್ವ. ಅರಸಿ
ಬಂದಳು ಅರಸಿ ಚಂದಿರಮುಖಿ ಸುರ ಸರಸಿ ಅರಸಿ ಬಂದಳು ಅರಸಿ ಸರ 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 ಸರಸಿ ಮನೆಯ ಬೆಳಗು ಒಳೆ ಮನಸ ಒಳಗವಳೆ ಮನೆ 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 ಅರಗಿಣಿ ಬಾರವ ಬಾರ ಗೌರವ ಹಳ್ಳಿಗೆ ಬಂದ ಜನಾನ ಮರುವಾದೆಯಿಂದ ಕಳಿಸ್ಕೊಡೋದು ನಮ್ಮ ಹಳ್ಳಿ ಪದ್ಧತಿ. ಸುಂಕೆ ಬಂದಾರಿಗೆ ಸುಂಕ ಇಲ್ಲ ಅಂತ ಹೊಂಟಾಗಿ ಇಲ್ಲ. ಇಲ್ಲಿ ಕುರುಕ್ಷೇತ್ರ, ಕುರುಕ್ಷೇತ್ರ ಆಗಿ ಜನಗಳ ರಾಶಿ ಬಿದ್ದಿದೆ. ನಾವು ಸಿದ್ಧವಾಗಿ ಬಂದಿದ್ದೀವಿ. ಏ ರಾಣಿ, ಮರ್ಯಾದೆಗೆ ನಮ್ಮ ಜೊತೆ ಬಾರೆ. ಇನ್ಮೇಲೆ ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ನಾನು ಈ ಹಳ್ಳಿ ಬಿಟ್ಟು ಎಲ್ಲೂ ಬರಲ್ಲ. ಬರದೆ ಹೋದ್ರೆ ಬಿಡವ್ರು ಯಾರೇ? ನನ್ ಸೊಸಿನ ಮುಟ್ಟಕ್ ಬಂದ್ರೆ ನಿಮ್ಮನ್ನೆಲ್ಲ ಸಿಗದು ಊರ್ ಬಾಗಿಲಿಗೆ ತೋರಣ ಕಟ್ಟಬೇಕು. ನೀವು ಜಂಟಿ ಆದ್ಮೇಲೆ ಈ ಹಳ್ಳಿಗೆ ಬಂದೆ. ಇವತ್ತು ಇಡೀ ಹಳ್ಳಿ ಜನ ನನ್ನ ನುಡಿಸೋದಕ್ಕೆ ತಮ್ಮ ಪ್ರಾಣ ಕೊಡಕ್ಕೂ ಸಿದ್ಧ ಆದ್ರು ಈ ಋಣನ ನಾನು ಹೇಗೆ ತೀರಿಸ್ಲಿ? ಋಣ ತೀರ್ಸದಂಗಿರ್ಲಿ, ಮೊದ್ಲು ಅಳೋ ನಿಲ್ಸವ. ನೀನು ಈ ಊರಿನ ಸೊಸಿ, ನೀನ್ ಕಣ್ಣಲ್ಲಿ ನೀರ್ ಹಾಕಿದ್ರೆ ನಮ್ಮ ಹಳ್ಳಿಗೆ ಒಳ್ಳೇದಾಯ್ಕಿಲ್ಲ ಕಣವ. ಲಕ್ಷ್ಮಿ ಲಕ್ಷ್ಮಿ ಕಣವ, ನೀನು ಬಾಳ್ ಪೂರ್ತಿ ನಗನಗ್ತಾ ಇರ್ಬೇಕು. ನಾಗವ್ವ ನಾಗವ್ವ ಅಂದ್ರೆ ಸಂದ ಕಾಣ್ತಿದ್ಯ ಈ ಕುರುಬನ್ ರಾಣಿ? ಅವು ಕೊಡಕಿಲ್ಲ, ನಾನೇ ಕೊಡೋದು. ಕುರಿ ಮೇಸಕ್ಕೆ ನಿನ್ ಕೂಡ ನಾನು ಬರ್ತೀನಿ. ಅಯ್ಯ ಅವಯ್ಯ
ಅಪ್ಪಯ್ಯ ಬತ್ತಿವೆ ಬತ್ತಿ ನಡೆ